ನೋಡ್ ದೋಸ್ತ ಕೆಂಪ್ ಬಟನ್ ಮತ್ತ ಸಬ್ಸ್ಕ್ರೈಬ್ ಮಾಡ ಬಾಜು, ಹಂಗೆ ಕಂಟಿನ್ಯೂ ಬರ್ತ ಕಂಟಿನ್ಯೂ ಬರ್ತ ನಮ್ಮೆಲ್ಲ ಹೊಸ ಹೊಸ ವಿಡಿಯೋಸ್ ಬಂದಾಗ ಡೈರೆಕ್ಟ್ ನೋಟಿಫಿಕೇಶನ್ ಬರ್ತಾವ. ನೋಡ್ ದೋಸ್ತ ಕೆಂಪ್ ಬಟನ್ ಮತ್ತ ಸಬ್ಸ್ಕ್ರೈಬ್ ಮಾಡ ಬಾಜು, ಹಂಗೆ ಕಂಟಿನ್ಯೂ ಬರ್ತ ಕಂಟಿನ್ಯೂ ಬರ್ತ ನಮ್ಮೆಲ್ಲ ಹೊಸ ಹೊಸ ವಿಡಿಯೋಸ್ ಬಂದಾಗ ಡೈರೆಕ್ಟ್ ನೋಟಿಫಿಕೇಶನ್ ಬರ್ತಾವ. ನೋಡ್ ದೋಸ್ತ ಕೆಂಪ್ ಬಟನ್ ಮತ್ತ ಸಬ್ಸ್ಕ್ರೈಬ್ ಮಾಡ ಬಾಜು, ಹಂಗೆ ಕಂಟಿನ್ಯೂ ಬರ್ತ ಕಂಟಿನ್ಯೂ ಬರ್ತ ನಮ್ಮೆಲ್ಲ ಹೊಸ ಹೊಸ ವಿಡಿಯೋಸ್ ಬಂದಾಗ ಡೈರೆಕ್ಟ್ ನೋಟಿಫಿಕೇಶನ್ ಬರ್ತಾವ. ಆಯ್ತಪ್ಪ, 70 ವರ್ಷಗಳಿಂದ ಈ ದೇಶನ ಹಾಳ್ ಮಾಡಿ ಹಾಕಿದ್ರು, ಅದೊಂದು ಪಕ್ಷದ ಆಡಳಿತ ಅಂತಾನೆ ಇಟ್ಕೊಳ್ಳಿ. ಹಾಗಾದ್ರೆ 7 ವರ್ಷದಿಂದ ನೀವು ಮಾಡಿದ್ದೀನೋ ಜಿ ಎಸ್ ಟಿ? ಅದ್ ನಿಮ್ದಲ್ಲ. ಆದಾರು ಅದು ನಿಮ್ದಲ್ಲ. ಸ್ವಚ್ಛ ಭಾರತ್ ಅಂದ್ರಿ ನಿಮ್ದೇ ಕಸ ನಿಮ್ದೇ ಪೊರ್ಕೆ. ಬೇಟಿ ಪಡಾವೋ ಬೇಟಿ ಬಚಾವೋ ಅಂದ್ರಿ ನಿಮ್ ಹೆಣ್ಮಗಳೇ ನೀವೇ ಉಳಿಸಿ. ಸ್ಟಾರ್ಟ್ ಅಪ್ ಸ್ಟ್ಯಾಂಡ್ ಅಪ್ ಏನಾಯ್ತು? 100 ಸ್ಮಾರ್ಟ್ ಸಿಟಿಗಳನ್ನ ಒಂದು ಅವಧಿಯಲ್ಲಿ ಮಾಡ್ತೀನಂದ್ರಿ. 7ನೇ ವರ್ಷ ಎಲ್ಲಿ? ಮೇಕ್ ಇನ್ ಇಂಡಿಯಾ ಅಂದ್ರಿ. ವರ್ಷಕ್ಕೆ 2 ಕೋಟಿ ಉದ್ಯೋಗ ಸೃಷ್ಟಿ ಅಂದ್ರಿ. ಏನ್ ಮಾಡಿದ್ರಿ? ವರ್ಷಕ್ಕೆ 2 ಕೋಟಿ ಉದ್ಯೋಗ ಹೋಗ್ತಾ ಇದೆ. ಆಟೋಮೊಬೈಲ್ ಕ್ಷೇತ್ರ ಕುಸ್ತಿರೋದು ನಿಜ ಅಲ್ವಾ? ಎಕ್ಸಾಕ್ಟ್ಲಿ. ನರೇಂದ್ರ ಮೋದಿ ಅತ್ಯುತ್ತಮ ರಾಜಕಾರಣಿ, ಅತ್ಯುತ್ತಮ ಮಾತುಗಾರ, ಅದರ ಯಾವ ಅನುಮಾನಗಳು ಇಲ್ಲ. ಆದ್ರೆ ಆತ ಅತ್ಯುತ್ತಮ ಆಡಳಿತಗಾರನಲ್ಲ. SSLC ಓದ್ದವನು IAS ಆಫೀಸರ್ ಆಗಕ್ಕಾಗುತ್ತೇನ್ರಿ? ಒಂದ್ ಕಡೆ ದೇಶದ ಆರ್ಥಿಕ ಪರಿಸ್ಥಿತಿ ಹದಗೆಟ್ಟು ಹೋಗಿದೆ, ದೇಶ ತುಂಬಾ ಚಿಂತಾಜನಕ ಪರಿಸ್ಥಿತಿಯಲ್ಲಿದೆ, ಬರೀ ಉದ್ಯೋಗ ನಷ್ಟದ ರಿಪೋರ್ಟ್ಗಳನ್ನ ಮಾತ್ರ ನೀವು ನೋಡ್ತಾ ಇದ್ದೀರಾ, ಎಷ್ಟೋ ಕಂಪನಿಗಳಲ್ಲಿ ಸಂಬಳಗಳಾಗ್ತಾ ಇಲ್ಲ, 2-3 ತಿಂಗಳಿಂದ ಸಂಬಳಗಳಾಗ್ತಾ ಇಲ್ಲ. ಸಂಬಳವನ್ನ ನಂಬಿಕೊಂಡು ಜೀವನ ನಡೆಸೋನು ಬೀದಿಗೆ ಬಿದ್ದು ಒದ್ದಾಡುತ್ತಾ ಇರುವಂತಹ ಪರಿಸ್ಥಿತಿ ಇದೆ. ಅದನ್ನ ಅನುಭವಿಸ್ತಿರೋದನ್ನ ನಾನು ಕಣ್ಣಾರೆ ನೋಡ್ತಾ ಇದ್ದೀನಿ. GDP ಲೆಕ್ಕಾಚಾರನೆ ಬೇರೆ, ನೀನೇನಯ್ಯ ಅಂತ ನೀವು ಹೇಳೋದಾದ್ರೆ ಕಣ್ಣೆದುರಿಗೆ ಕಾಣ್ತಾ ಇರೋದೆಲ್ಲ ಸುಳ್ಳ. ಯಾಕೆ ಸಂಕಷ್ಟ ನೀವು ಅನುಭವಿಸ್ತಾ ಇಲ್ವಾ? ದೇಶ ಆರ್ಥಿಕ ದುರ್ಗತಿಯಲ್ಲಿ ನರಳ್ತಾ ಇದೆ. ಕಾಶ್ಮೀರ 370 ಅಂತೀರ, 370 ವಿಧಿನ ನೀವು ತೆಗೆದು ಕೊಡ್ಲೆ ನಮ್ಮೆಲ್ಲ ಸಂಕಷ್ಟಗಳ ನಿವಾರಣೆ ಆಯ್ತಾ? ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾತಾಡಿಕೊಂಡು ಎರಡು ದೇಶದವರು ಕರೆಕ್ಟ್ ಆಗಿ ಡಿವೈಡ್ ಮಾಡಿ ಬಾರ್ಡರ್ ಹಾಕೊಂಡು ಬೇಲಿ ಹಾಕ್ರಯ್ಯ ಬೇರೆ ಕಡೆ ಇರೋ ಹಾಗೆ. ಯಾಕಾಗಲ್ಲ? ವರ್ಷಕ್ಕೆ 2 ಲಕ್ಷ ಕೋಟಿ ಲೆಕ್ಕ ತೋರಿಸ್ಬೇಕಾ? ಇದನ್ನ BJP ಸರ್ಕಾರ ಮಾಡ್ತಾ ಇದೆ ಅಂತ ನಾನು ಹೇಳಲ್ಲ. ಹಿಂದಿನ ಕಾಂಗ್ರೆಸ್ ಸರ್ಕಾರ ಕೂಡ ಅದನ್ನೇ ಮಾಡ್ತಾ ಬಂದಿದ್ದು, ಈಗಿನ ಸರ್ಕಾರ ಕೂಡ ಅದನ್ನೇ ಮಾಡೋದು, ಮುಂದೆ ಬರುವ ಸರ್ಕಾರಗಳು ಕೂಡ ಅದನ್ನೇ ಮುಂದುವರಿಸಿಕೊಂಡು ಹೋಗುತ್ತೆ. ಜನರನ್ನ ಭಾವನಾತ್ಮಕವಾಗಿ ಹೊಡಿಬೇಕು. ವರ್ಷಕ್ಕೆ 2 ಲಕ್ಷ ಕೋಟಿ, 3 ಲಕ್ಷ ಕೋಟಿ, 5 ಲಕ್ಷ ಕೋಟಿ ಅಂತ ನಮ್ಮ ತೆರಿಗೆ ಹಣದ ಲೆಕ್ಕ ತೋರಿಸ್ಬೇಕು. ಆ ದುಡ್ಡು ಎಲ್ಲಿ ಹೋಗುತ್ತೋ, ಯಾರ ಬೊಕ್ಕಸಕ್ಕೆ ಸೇರುತ್ತೋ. 80 ಕೋಟಿ ಆಸ್ತಿ ಇರೋನು 800 ಕೋಟಿ ಆಸ್ತಿ ಒಡೆ ಆಗ್ಬಿಡ್ತಾನೆ. ಈ ಹಿಂದೆ ಇನ್ನೊಬ್ಬ ಭಕ್ತ ನನಗೆ ಕಮೆಂಟ್ ಮಾಡಿದ್ದ, ಮೋದಿ ಬಂದ ಮೇಲೆ ನಮ್ಮ ದೇಶದ ಸಾಲ ತೀರಿಸ್ದ, ಈ ಹಿಂದೆ ಕಾಂಗ್ರೆಸ್ ಗೌರ್ಮೆಂಟ್ ಇದ್ದಾಗ ಹಿಂದಿನ ಸರ್ಕಾರಗಳಿದ್ದಾಗ ಭಯಾನಕ ಸಾಲ ಮಾಡಾಕಿತ್ತು, ಮೋದಿ ಇಷ್ಟು ವರ್ಷ ಬರೀ ಸಾಲ ತೀರಿಸೋಕೆ ಕಾಲ ಕಳೆದ್ಬಿಟ್ರಂತ. ಹಿಂದಿನ ಕಾಂಗ್ರೆಸ್ ಸರ್ಕಾರ ಆಡಳಿತವನ್ನ ಮುಗಿಸಿ ಮನೆ ಹೊರಟಾಗ ದೇಶದ ಸಾಲ ಇದ್ದಿದ್ದು 58 ಲಕ್ಷ ಕೋಟಿ, ಅದರ ಆಸುಪಾಸು. ಈಗ ದೇಶದ ಸಾಲ 82 ಲಕ್ಷ ಕೋಟಿ, ಅಂದ್ರೆ 22-26 ಲಕ್ಷ ಕೋಟಿ ಸಾಲ ಹೆಚ್ಚಾಗಿದೆ. ಅದರ ಜೊತೆಗೆ ಎಮರ್ಜೆನ್ಸಿ ಫಂಡ್ ಅಂತ ಇದ್ದಂತ RBIಯಲ್ಲಿ ಸುಮಾರು 1,76,000 ಕೋಟಿ ಹಣನ BJP ಸರ್ಕಾರ ತಗೊಂಡಿದೆ, ನಿಮ್ ಮೋದಿ ಸರ್ಕಾರ ತಗೊಂಡಿದೆ ಎಮರ್ಜೆನ್ಸಿ ಫಂಡ್. ಅದು ಸಾಲನೂ ಜಾಸ್ತಿ ಮಾಡಿದ್ರು, ಎಮರ್ಜೆನ್ಸಿ ಫಂಡ್ಗೂ ಕೈ ಹಾಕಿದ್ರು, GDPನೂ ಕುಸ್ತೋಗಿದೆ, ಆ ಎಲ್ಲಾ ಕ್ಷೇತ್ರನೂ ನಾಶ ಆಗಿದೆ, ಉದ್ಯೋಗ ಇಲ್ಲ, ಸಂಬಳ ಇಲ್ಲ, ಜನ ಬೀದಿಗೆ ಬಿದ್ದು ನರಳುವಂತ ಪರಿಸ್ಥಿತಿ, ಎಲ್ಲಾ ಬಿಸಿನೆಸ್ಗಳು ಹಾಳಾಗಿದೆ, ಮಾರ್ವಾಡಿಗಳ ದುಡ್ಡು ಬಿಸ್ತಾ ಇಲ್ಲ, ಹೊರಗೆ ಹೋಗೋ ದುಡ್ಡು ವಾಪಸ್ ಬರಲ್ಲ ಅಂತ ಭಯ ಅವರಿಗೆ. GST, ನೋಟ್ ಬ್ಯಾನ್, 370, ರಾಮ ಮಂದಿರ, ಬಾಬ್ರಿ ಮಸೀದಿ, ಅಯ್ಯೋ ಏನ್ರ ನಿಮ್ ಹಾವಳಿ. ನಾವು ಬಿಟ್ರಿ, ನಾವು ಸ್ವಾವಲಂಬಿಗಳಲ್ಲ, ನಾವು ಪರಾವಲಂಬಿಗಳು, ಸೊಪ್ಪು ಸದೆ ತಿನ್ನೋಕು ರೆಡಿ ಇರೋರು, ನಮಗೆ ಸ್ವಂತ ಆಲೋಚನಾ ಶಕ್ತಿನೇ ಇಲ್ಲ. ನಾವು ಮೊದ್ಲಿಂದನೂ ಇನ್ನೊಬ್ರು ಜೈಕಾರ ಹಾಕೊಂಡೇ ಬದುಕದವರು. ನಮಗೆ ವೆಪನ್ ಬೇಕು ಅಂದ್ರೆ ಅಮೆರಿಕ ಇಸ್ರೇಲ್ ಕೈಕಾಲು ಹಿಡಿತೀವಿ, ಯಾಕೆ ನಮ್ ಕೈಲಿ ವೆಪನ್ ತಯಾರು ಮಾಡಕ್ಕಾಗಲ್ವಾ? ವರ್ಷಕ್ಕೆ 2 ಲಕ್ಷ ಕೋಟಿ ಸೈನ್ಯಕ್ಕೆ ಲೆಕ್ಕ ಕೊಡ್ತೀರಾ ನಮ್ ತೆರಿಗೆ ಹಣದಲ್ಲಿ, ಅದೇ ಹಣದಲ್ಲಿ ಆ ವೆಪನ್ಗಳನ್ನ ತಯಾರು ಮಾಡಕ್ಕಾಗಲ್ವಾ? ಯಾಕೆ ಮಂಗಳನ ಗ್ರಹಕ್ಕೆ ನಾವು ಹೋಗಿಲ್ವಾ? ಚಂದ್ರಯಾನ ಯಶಸ್ವಿಯಾಗಿ ಮುಗಿಸಿಲ್ವಾ? ಯಾಕೆ ವೆಪನ್ ತಯಾರಿಸೋದು ಅಷ್ಟು ದೊಡ್ಡ ಸವಾಲಾ?
ಇನ್ನೊಂದಿದೆ ಬುಲೆಟ್ ಟ್ರೈನ್ ಬರುತ್ತೆ ಬುಲೆಟ್ ಟ್ರೈನ್ ಬರುತ್ತೆ, ಮೋದಿ ಬುಲೆಟ್ ಟ್ರೈನ್ ತಂದ್ಬಿಡ್ತಾರೆ ಅಂತ. ಬುಲೆಟ್ ಟ್ರೈನ್ಗೆ ಹಣ ಕೊಡ್ತಾರಪ್ಪ, ಜಪಾನ್ ದೇಶದ ಹಣದಲ್ಲೇ ಬುಲೆಟ್ ಟ್ರೈನ್ ಆಗ್ತಾ ಇದೆ. ಯಾಕೆ ನಮ್ಮ ಹತ್ರ ಹಣ ಇಲ್ವಾ? ಯಾಕೆ ಜಪಾನ್ ದೇಶದವರು ಬುಲೆಟ್ ಟ್ರೈನ್ ರೆಡಿ ಮಾಡ್ತಾರಲ್ಲ, ಚೀನಾದವರು ಬುಲೆಟ್ ಟ್ರೈನ್ ರೆಡಿ ಮಾಡ್ಕೊಂಡ್ರಲ್ಲ, ಅಮೆರಿಕದವರು ಬುಲೆಟ್ ಟ್ರೈನ್ ಮಾಡ್ಕೊಂಡ್ರಲ್ವಾ, ರಷ್ಯಾದವರು ಬುಲೆಟ್ ಟ್ರೈನ್ ಮಾಡ್ಕೊಂಡ್ರಲ್ವಾ, ಯಾರು ನಾವು ಹಣ ಕೊಡ್ವಾ? ಅವ್ರದೇ ದೇಶದ ಹಣದಲ್ಲಿ ಅವ್ರು ಬುಲೆಟ್ ಟ್ರೈನ್ ರೆಡಿ ಮಾಡ್ಕೊಂಡ್ರಲ್ವಾ, ಯಾಕೆ ನಮಗೆ ಬುಲೆಟ್ ಟ್ರೈನ್ ಮಾಡ್ಕೊಳ್ಳೋದಕ್ಕೆ ನಮ್ಮ ಹತ್ರ ಹಣ ಇಲ್ವಾ? ಹಣ ಇದೆ, ಆ ಹಣ ಎಲ್ಲಿ ಹೋಗುತ್ತಂತಾನೆ ಗೊತ್ತಿಲ್ಲ, ಆ ಹಣಕ್ಕೆ ಲೆಕ್ಕ ಇಲ್ಲ. ಲೆಕ್ಕ ಕೇಳೋರು ಯಾರು? ನಾವು. ನಾವು ಲೆಕ್ಕ ಕೇಳಕ್ ಹೋದ್ರೆ ಮಂದಿರ ಮಸೀದಿ 370, ಕೊನೆಗೆ 420, 420. ಇದೇ ಈ ದೇಶದ ಕತೆ ವ್ಯಥೆ. ಅರ್ಥ ಆದ್ರೆ ಅರ್ಥ ಮಾಡ್ಕೊಳ್ಳಿ, ಇಲ್ಲದ್ರೆ ಏನು ಮಾಡೋಕ್ಕಾಗಲ್ಲ. ನಮಸ್ಕಾರ. ನರೇಂದ್ರ ಮೋದಿಜಿಯವರು ಚುನಾವಣೆಗೆ ಹೋಗುವಾಗ ಹೇಳ್ತಾರೆ, ಪ್ರತಿಯೊಬ್ಬ ಭಾರತೀಯನ ಖಾತೆಯಲ್ಲಿ 15 ಲಕ್ಷ ರೂಪಾಯಿ ಹಾಕ್ತೇನೆ ಅಂತ. ಅಂತಿಂತ 15 ಲಕ್ಷ ರೂಪಾಯಿ ಅಲ್ಲ, ಇದು ಕಪ್ಪು ಹಣ. ವಿದೇಶದಲ್ಲಿ ಯಾರೆಲ್ಲ ಬಚ್ಚಿಟ್ಟಿದ್ದಾರೋ ಅದನ್ನೆಲ್ಲ ತಗೊಂಡ್ಬಂದು ನಾನಿಲ್ಲಿ ಹಾಕ್ತೇನೆ ನಿಮ್ಮ ಖಾತೆಗಳಿಗೆ ಅಂತ ಹೇಳಿದ್ರು. ಆ ಒಂದು ವಿಷಯವನ್ನೇ ಮುಂದಿಟ್ಕೊಂಡು ಚುನಾವಣೆಯನ್ನು ಗೆದ್ದಂತಹ ಮೋದಿಜಿಯವರು 15 ಲಕ್ಷ ಎಲ್ಲಿ ಅಂತ ಇವತ್ತು ನಾವು ಕೇಳಿದ್ರೆ ಅದಕ್ಕೆ ಉತ್ತರವೇ ಇಲ್ಲ ಅವರ ಹತ್ರ. ಅದರ ಬದಲಾಗಿ ಕಪ್ಪು ಹಣ ಎಷ್ಟೊಂದು ಓಡಾಡ್ತಿದೆ ನಮ್ಮ ದೇಶದಲ್ಲಿ, ಹಾಗೂ ಹಣವನ್ನ ಲೂಟಿ ಮಾಡಿ ಹೋದವರ ಸಂಖ್ಯೆ 27, ಹಾಗೂ ಎಷ್ಟು ಸಾವಿರ ಕೋಟಿ ಇವತ್ತು ನಮ್ಮ ದೇಶದಿಂದ ದೋಚಿಕೊಂಡು ಹೋಗಿದ್ದಾರೆ ಅಂದ್ರೆ ಅದಕ್ಕೆ ನಿರುತ್ತರರಾಗ್ಬಿಡ್ತಾರೆ ನಮ್ಮ ಚೌಕಿದಾರ್. ಇನ್ನು ನಮ್ಮ ಬ್ಯಾಂಕಿಂಗ್ ನ ವ್ಯವಸ್ಥೆಯನ್ನ ನೋಡಿದಾಗ ಈ ಚೌಕಿದಾರ್ ಬಂದ ಮೇಲೆ ಏನಾಗಿದೆ ಅಂತ ಹೇಳಿದ್ರೆ, ನಮ್ಮ ಖಾತೆಗಳಲ್ಲಿ ನಾವು ಹಣವನ್ನ ಇಟ್ಟಿರ್ತೀವಲ್ಲ, ಆ ಹಣವನ್ನ ನಾವೇ ತೆಗಿಬೇಕು ಅಂತ ಹೇಳಿದ್ರೆ ಅದಕ್ಕೂ ಕೂಡ ನಾವು ದುಡ್ಡು ಕಟ್ಟಬೇಕಾಗಿದೆ. ನಮ್ಮ ಬ್ಯಾಂಕ್ಗಳಿಗೆ ಹೋಗಿ ನಾವು ವಿಡ್ರಾ ಮಾಡುವಾಗ ಅದು ಎಟಿಎಂ ಅಲ್ಲಿ ಆಗಿರ್ಬಹುದು ಅಥವಾ ಬ್ಯಾಂಕಲ್ಲಿ ವಿಡ್ರಾ ಮಾಡೋದಾಗಿರ್ಬಹುದು, ಯಾವುದೇ ಟ್ರಾನ್ಸಾಕ್ಷನ್ ಆಗಿರ್ಬಹುದು ಮಾಡುವಾಗ ಇಂತಿಷ್ಟು ಅಂತ ಇವಾಗ ಚಾರ್ಜ್ ಆಗ್ತದೆ. ಇನ್ನೊಂದು ವಿಷಯ ಏನು ಅಂತ ಹೇಳಿದ್ರೆ, ನಿಮ್ಮ ಅಕೌಂಟ್ ಅಲ್ಲಿ ಮಿನಿಮಮ್ ಬ್ಯಾಲೆನ್ಸ್ ನೀವು ಮೇಂಟೈನ್ ಮಾಡಿಲ್ಲ ಅಂದ್ರೆ ಅದಕ್ಕೂ ಕೂಡ ಚಾರ್ಜ್ ಮಾಡಿಬಿಡ್ತಾರೆ. ಈಗ ಏನಾಗಿದೆ, ನಮ್ಮ ದುಡ್ಡಿಗೆ ನಾವೇ ಅಲ್ಲಿ ಫೈನ್ ಕಟ್ಟಿ ಅದನ್ನ ಪ್ರತಿ ಬಾರಿ ಬ್ಯಾಂಕಿಂದ ಹಿಂದೆ ಪಡೆದುಕೊಂಡ ಹಾಗೆ ಆಗ್ತಾ ಇದೆ. ಇದು ಇವತ್ತಿನ ಬ್ಯಾಂಕಿಂಗ್ ವ್ಯವಸ್ಥೆ ಆಗಿದೆ ನಮ್ಮ ಚೌಕಿದಾರರ ಅಡಿಯಲ್ಲಿ. ಅಂದ್ರೆ ನಮ್ಮ ದುಡ್ಡಿಗೆ ಕೂಡ ಇನ್ನೊಬ್ರು ಯಾರೋ ಅದರ ಮೇಲೆ ಹಿಡಿತವನ್ನು ಸಾಧಿಸಿಬಿಟ್ಟಿದ್ದಾರೆ. ಮೋದಿಜಿಯವರು 2014 ಚುನಾವಣೆಗೆ ಬಂದಾಗ ಹೇಳ್ತಾರೆ, ನಾನು ಯುವಕರಿಗೆ ಪ್ರತಿ ವರ್ಷ 2 ಕೋಟಿ ಕೆಲಸವನ್ನ ಸೃಷ್ಟಿ ಮಾಡಿಕೊಡ್ತೇನೆ, ಉದ್ಯೋಗ ಸೃಷ್ಟಿಯನ್ನ ಮಾಡಿಕೊಡ್ತೀವಿ ಅಂತ ಭರವಸೆಯನ್ನ ಕೊಟ್ಟು ಯುವಕರ ಮತವನ್ನ ಪಡ್ಕೊಂಡು ಬಂದಂತಹ ಮೋದಿಜಿ ಮಾಡಿರುವಂತ ಕೆಲಸ ಏನು, ಕಳೆದ 5 ವರ್ಷಗಳಲ್ಲಿ ನಾವು ಕೆಲಸ ಎಷ್ಟು ಸೃಷ್ಟಿಯಾಗಿದೆ ಅಂತ ಹೇಳಿದ್ರೆ ಕೆಲಸ ಸೃಷ್ಟಿಯಾಗಿಲ್ಲ. ಪ್ರತಿ ವರ್ಷ 1.9 ಕೋಟಿ ಜನ ಕೆಲಸವನ್ನ ಕಳ್ಕೊಂಡು ಬರ್ತಾ ಇದ್ದಾರೆ. ನಮ್ಮ ದೇಶದ ಯುವಕರಿಗೆ ಕೆಲಸ ಇಲ್ಲದೆ ಪರದಾಡ್ತಾ ಇದ್ದಾರೆ. ಈ ಮೋದಿಜಿಯವರು ಬಂದ ನಂತರ ಇಷ್ಟು ಕೋಟಿಗಟ್ಟಲೆ ಜನ ಕೆಲಸ ಕಳ್ಕೊಳ್ತಾ ಇದ್ರೆ ನಮಗೆ ಉದ್ಯೋಗವನ್ನ ಕೊಡಿ ಅಂತ ಮೋದಿಜಿಯವರ ಹತ್ರ ಕೇಳಿದಾಗ ಮೋದಿಜಿ ಏನ್ ಹೇಳ್ತಾರೆ, ಹೋಗಿ ಪಕೋಡ ಮಾರಾಟ ಮಾಡಿ ಅಂತ ಹೇಳ್ತಾರೆ. ತುಂಬಾ ಒಳ್ಳೆ ವೃತ್ತಿ ಪಕೋಡ ಮಾರಾಟ ಮಾಡೋದು. ಮಳೆ ಬಂದಾಗ ನಮ್ಗೆ ಎಲ್ರಿಗೂ ತುಂಬಾನೇ ಇಷ್ಟ ಪಕೋಡ ತಿನ್ನೋದು ಅಲ್ವಾ? ಆದ್ರೆ ಒಬ್ಬ ವಿದ್ಯಾರ್ಥಿಯನ್ನ ಅವನ ವಿದ್ಯಾಭ್ಯಾಸ ಮುಗಿಸೋದಕ್ಕೆ ಅಪ್ಪ ಅಮ್ಮ ಎಷ್ಟು ಕಷ್ಟಪಟ್ಟಿರ್ತಾರೆ, ಅದು MBA ಆಗಿರ್ಬಹುದು, ಇಂಜಿನಿಯರಿಂಗ್ ಆಗಿರ್ಬಹುದು, ಇನ್ನೊಂದು ಮತ್ತೊಂದು ಅಂತ ಎಷ್ಟೋ ವಿಷಯಗಳನ್ನ ಇವತ್ತು ಮಕ್ಕಳು ಕಲಿತಾರೆ. ಕಲಿಯೋದಕ್ಕೆ ಅಪ್ಪ ಅಮ್ಮ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿರ್ತಾರೆ. ಈ ಮಗನಿಗೆ ಇವತ್ತು ಅಥವಾ ಮಗಳಿಗೆ ಅಲ್ಲಿ ಉದ್ಯೋಗ ಇಲ್ಲ ಅಂತ ಹೇಳಿದಾಗ ಏನ್ ಮಾಡಬೇಕಾಗುತ್ತೆ? ಎಲ್ಲರೂ ಹೋಗಿ ಪಕೋಡ ಮಾರಾಟ ಮಾಡೋದಕ್ಕೆ ಸಾಧ್ಯನಾ? ಅಥವಾ ನಮ್ಮ ದೇಶದಲ್ಲಿ ಇರುವಂತಹ ಇಷ್ಟು BJPಯ MLAಗಳಾಗಿರ್ಬಹುದು, MPಗಳಾಗಿರ್ಬಹುದು, ಲೀಡರ್ಸ್ ಯಾರೇ ಆಗಿರ್ಬಹುದು, ಇವರ ಎಷ್ಟು ಜನರ ಮಕ್ಕಳು ಹೋಗಿ ಪಕೋಡ ಮಾರಾಟ ಮಾಡ್ತಾ ಇದ್ದಾರೆ? ಇದಕ್ಕೆ ಪ್ರಶ್ನೆ, ಈ ಒಂದು ಪ್ರಶ್ನೆಗೆ ಅವರು ಉತ್ತರ ಕೊಡಬೇಕು. ಎಷ್ಟು ಜನ ಇವರ ಮಕ್ಕಳು ಪಕೋಡ ಮಾರಾಟ ಮಾಡ್ತಾ ಇದ್ದಾರೆ, ಅಥವಾ ಇವರ ಮಕ್ಕಳನ್ನ ವಿದೇಶಕ್ಕೆ ಕಳಿಸ್ತಾರೆ ಅಲ್ವೇ ವ್ಯಾಸಂಗ ಮಾಡೋದಕ್ಕೆ? ಯಾಕೆ ಕಳಿಸ್ಬೇಕು? ಎಲ್ಲರನ್ನೂ ಅವರು ಕೂಡ ಪಕೋಡ ಮಾರಾಟ ಮಾಡೋದಕ್ಕೆ ಕೂರಿಸ್ಲಿ? ಅದು ಬಿಟ್ಟು ನಮ್ಮ ಮೋದಿಜಿ ಅವರು ಏನೋ ಉಡಾಫೆಯ ಉತ್ತರಗಳನ್ನ ಕೊಡ್ತಾರೆ ಪ್ರತಿ ಬಾರಿ ನಾವು ಕೇಳಿದಾಗ. ಇದನ್ನೆಲ್ಲ ನೋಡಿ ಬೇಸತ್ತಿರುವಂತಹ ಯುವಕರು ಇವತ್ತು ಮೋದಿಜಿಯವರ ಜೊತೆ ನಿಂತಿಲ್ಲ. ಆಯ್ತಪ್ಪ, 70 ವರ್ಷಗಳಿಂದ ಈ ದೇಶನ ಹಾಳು ಮಾಡಿ ಹಾಕಿದ್ರು ಅದೊಂದು ಪಕ್ಷದ ಆಡಳಿತ ಅಂತಾನೆ ಇಟ್ಕೊಳ್ಳಿ. ಹಾಗಾದ್ರೆ 7 ವರ್ಷದಿಂದ ನೀವು ಮಾಡಿದ್ದೀನಿ GST ಅದ್ನಿಂದಲ್ಲ, ಆಧಾರು ಅದು ನಿಮ್ದಲ್ಲ, ಸ್ವಚ್ಛ ಭಾರತ್ ಅಂದ್ರಿ ನಿಮ್ದೇ ಕಸ ನಿಮ್ದೇ ಪೊರ್ಕೆ, ಭೇಟಿ ಪಡಾವೋ ಭೇಟಿ ಬಚಾವೋ ಅಂದ್ರಿ ನಿಮ್ ಹೆಣ್ಮಗಳೇ ನೀವೇ ಉಳಿಸಿ, ಸ್ಟಾರ್ಟ್ ಅಪ್ ಸ್ಟ್ಯಾಂಡ್ ಅಪ್ ಏನಾಯ್ತು, 100 ಸ್ಮಾರ್ಟ್ ಸಿಟಿಗಳನ್ನ ಒಂದು ಅವಧಿಯಲ್ಲಿ ಮಾಡ್ತೀನಂದ್ರಿ 7ನೇ ವರ್ಷ ಎಲ್ಲಿ, ಮೇಕ್ ಇನ್ ಇಂಡಿಯಾ ಅಂದ್ರಿ.
ವರ್ಷಕ್ಕೆ 2 ಕೋಟಿ ಉದ್ಯೋಗ ಸೃಷ್ಟಿ ಅಂದ್ರಿ. ಏನ್ ಮಾಡಿದ್ರಿ, ವರ್ಷಕ್ಕೆ 2 ಕೋಟಿ ಉದ್ಯೋಗ ಹೋಗ್ತಾ ಇದೆ. ಆಟೋಮೊಬೈಲ್ ಕ್ಷೇತ್ರ ಕುಸ್ತಿರೋದು ನಿಜ ಅಲ್ವಾ? ಎಕ್ಸಾಕ್ಟ್ಲಿ. ನರೇಂದ್ರ ಮೋದಿ ಅತ್ಯುತ್ತಮ ರಾಜಕಾರಣಿ, ಅತ್ಯುತ್ತಮ ಮಾತುಗಾರ, ಅದರ ಯಾವ ಅನುಮಾನಗಳು ಇಲ್ಲ. ಆದ್ರೆ ಆತ ಅತ್ಯುತ್ತಮ ಆಡಳಿತಗಾರನಲ್ಲ. SSLC ಓದ್ದವನು IAS ಆಫೀಸರ್ ಆಗಕ್ಕಾಗುತ್ತೇನ್ರಿ? ಒಂದ್ ಕಡೆ ದೇಶದ ಆರ್ಥಿಕ ಪರಿಸ್ಥಿತಿ ಹದಗೆಟ್ಟು ಹೋಗಿದೆ, ದೇಶ ತುಂಬಾ ಚಿಂತಾಜನಕ ಪರಿಸ್ಥಿತಿಯಲ್ಲಿದೆ, ಬರೀ ಉದ್ಯೋಗ ನಷ್ಟದ ರಿಪೋರ್ಟ್ಗಳನ್ನ ಮಾತ್ರ ನೀವು ನೋಡ್ತಾ ಇದ್ದೀರಾ, ಎಷ್ಟೋ ಕಂಪನಿಗಳಲ್ಲಿ ಸಂಬಳಗಳಾಗ್ತಾ ಇಲ್ಲ, 2-3 ತಿಂಗಳಿಂದ ಸಂಬಳಗಳಾಗ್ತಾ ಇಲ್ಲ. ಸಂಬಳವನ್ನ ನಂಬಿಕೊಂಡು ಜೀವನ ನಡೆಸೋನು ಬೀದಿಗೆ ಬಿದ್ದು ಒದ್ದಾಡುತ್ತಾ ಇರುವಂತಹ ಪರಿಸ್ಥಿತಿ ಇದೆ. ಅದನ್ನ ಅನುಭವಿಸ್ತಿರೋದನ್ನ ನಾನು ಕಣ್ಣಾರೆ ನೋಡ್ತಾ ಇದ್ದೀನಿ. GDP ಲೆಕ್ಕಾಚಾರನೆ ಬೇರೆ, ನೀನೇನಯ್ಯ ಅಂತ ನೀವು ಹೇಳೋದಾದ್ರೆ ಕಣ್ಣೆದುರಿಗೆ ಕಾಣ್ತಾ ಇರೋದಿಲ್ಲ ಸುಳ್ಳ. ಯಾಕೆ ಸಂಕಷ್ಟ ನೀವು ಅನುಭವಿಸ್ತಾ ಇಲ್ವಾ? ದೇಶ ಆರ್ಥಿಕ ದುರ್ಗತಿಯಲ್ಲಿ ನರಳ್ತಾ ಇದೆ. ಕಾಶ್ಮೀರ 370 ಅಂತೀರ, 370 ವಿಧಿನ ನೀವು ತೆಗೆದು ಕೊಡ್ಲೆ ನಮ್ಮೆಲ್ಲ ಸಂಕಷ್ಟಗಳ ನಿವಾರಣೆ ಆಯ್ತಾ? ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾತಾಡಿಕೊಂಡು ಎರಡು ದೇಶದವರು ಕರೆಕ್ಟ್ ಆಗಿ ಡಿವೈಡ್ ಮಾಡಿ ಬಾರ್ಡರ್ ಹಾಕೊಂಡು ಬೇಲಿ ಹಾಕ್ರಯ್ಯ ಬೇರೆ ಕಡೆ ಇರೋ ಹಾಗೆ. ಯಾಕಾಗಲ್ಲ, ವರ್ಷಕ್ಕೆ 2 ಲಕ್ಷ ಕೋಟಿ ಲೆಕ್ಕ ತೋರಿಸ್ಬೇಕಾ? ಇದನ್ನ BJP ಸರ್ಕಾರ ಮಾಡ್ತಾ ಇದೆ ಅಂತ ನಾನು ಹೇಳಲ್ಲ, ಹಿಂದಿನ ಕಾಂಗ್ರೆಸ್ ಸರ್ಕಾರ ಕೂಡ ಅದನ್ನೇ ಮಾಡ್ತಾ ಬಂದಿದ್ದು, ಈಗಿನ ಸರ್ಕಾರ ಕೂಡ ಅದನ್ನೇ ಮಾಡೋದು, ಮುಂದೆ ಬರುವ ಸರ್ಕಾರಗಳು ಕೂಡ ಅದನ್ನೇ ಮುಂದುವರಿಸಿಕೊಂಡು ಹೋಗುತ್ತೆ. ಜನರನ್ನ ಭಾವನಾತ್ಮಕ ಹೊಡಿಬೇಕು. ವರ್ಷಕ್ಕೆ 2 ಲಕ್ಷ ಕೋಟಿ, 3 ಲಕ್ಷ ಕೋಟಿ, 5 ಲಕ್ಷ ಕೋಟಿ ಅಂತ ನಮ್ಮ ತೆರಿಗೆ ಹಣದ ಲೆಕ್ಕ ತೋರಿಸ್ಬೇಕು. ಆ ದುಡ್ಡು ಎಲ್ಲಿ ಹೋಗುತ್ತೋ, ಯಾರ ಬೊಕ್ಕಸಕ್ಕೆ ಸೇರುತ್ತೋ. 80 ಕೋಟಿ ಆಸ್ತಿ ಇರೋನು 800 ಕೋಟಿ ಆಸ್ತಿ ಒಡೆಯ ಆಗ್ಬಿಡ್ತಾನೆ. ಈ ಹಿಂದೆ ಇನ್ನೊಬ್ಬ ಭಕ್ತ ನನಗೆ ಕಮೆಂಟ್ ಮಾಡಿದ್ದ, ಮೋದಿ ಬಂದ ಮೇಲೆ ನಮ್ಮ ದೇಶದ ಸಾಲ ತೀರಿಸ್ದ, ಈ ಹಿಂದೆ ಕಾಂಗ್ರೆಸ್ ಗೌರ್ಮೆಂಟ್ ಇದ್ದಾಗ ಹಿಂದಿನ ಸರ್ಕಾರಗಳಿದ್ದಾಗ ಭಯಾನಕ ಸಾಲ ಮಾಡಕ್ಕಿತ್ತು, ಮೋದಿ ಇಷ್ಟು ವರ್ಷ ಬರೀ ಸಾಲ ತೀರಿಸೋಕೆ ಕಾಲ ಕಳೆದ್ಬಿಟ್ರಂತ. ಹಿಂದಿನ ಕಾಂಗ್ರೆಸ್ ಸರ್ಕಾರ ಆಡಳಿತವನ್ನ ಮುಗಿಸಿ ಮನೆ ಹೊರಟಾಗ ದೇಶದ ಸಾಲ ಇದ್ದಿದ್ದು 58 ಲಕ್ಷ ಕೋಟಿ, ಅದರ ಆಸುಪಾಸು. ಈಗ ದೇಶದ ಸಾಲ 82 ಲಕ್ಷ ಕೋಟಿ, ಅಂದ್ರೆ 10-22 ರಿಂದ 26 ಲಕ್ಷ ಕೋಟಿ ಸಾಲ ಹೆಚ್ಚಾಗಿದೆ. ಅದರ ಜೊತೆಗೆ ಎಮರ್ಜೆನ್ಸಿ ಫಂಡ್ ಅಂತ ಇದ್ದಂತ RBIಯಲ್ಲಿ ಸುಮಾರು 1,76,000 ಕೋಟಿ ಹಣನ BJP ಸರ್ಕಾರ ತಗೊಂಡಿದೆ, ನಿಮ್ ಮೋದಿ ಸರ್ಕಾರ ತಗೊಂಡಿದೆ ಎಮರ್ಜೆನ್ಸಿ ಫಂಡ್. ಅದು ಸಾಲನೂ ಜಾಸ್ತಿ ಮಾಡಿದ್ರು, ಎಮರ್ಜೆನ್ಸಿ ಫಂಡ್ಗೂ ಕೈ ಹಾಕಿದ್ರು, GDPನೂ ಕುಸ್ತೋಗಿದೆ, ಆ ಎಲ್ಲಾ ಕ್ಷೇತ್ರನೂ ನಾಶ ಆಗಿದೆ, ಉದ್ಯೋಗ ಇಲ್ಲ, ಸಂಬಳ ಇಲ್ಲ, ಜನ ಬೀದಿಗೆ ಬಿದ್ದು ನರಳುವಂತ ಪರಿಸ್ಥಿತಿ, ಎಲ್ಲಾ ಬಿಸಿನೆಸ್ಗಳು ಹಾಳಾಗಿದೆ, ಮಾರುವಾಡಿಗಳ ದುಡ್ಡು ಬಿಸ್ತಾ ಇಲ್ಲ, ಹೊರಗೆ ಹೋಗೋ ದುಡ್ಡು ವಾಪಸ್ ಬರಲ್ಲ ಅಂತ ಭಯ ಅವರಿಗೆ. GST, ನೋಟ್ ಬ್ಯಾನ್, 370, ರಾಮ್ ಮಂದಿರ, ಬಾಬ್ರಿ ಮಸೀದಿ, ಅಯ್ಯೋ ಏನ್ರ ನಿಮ್ ಹಾವಳಿ. ನಾವು ಬಿಟ್ರಿ, ನಾವು ಸ್ವಾವಲಂಬಿಗಳಲ್ಲ, ನಾವು ಪರಾವಲಂಬಿಗಳು, ಸೊಪ್ಪು ಸದೆ ತಿನ್ನೋಕು ರೆಡಿ ಇರೋರು, ನಮಗೆ ಸ್ವಂತ ಆಲೋಚನೆ ಶಕ್ತಿನೇ ಇಲ್ಲ. ನಾವು ಮೊದ್ಲಿಂದನೂ ಇನ್ನೊಬ್ರು ಜೈಕಾರ ಹಾಕೊಂಡೇ ಬದುಕದವರು. ನಮಗೆ ವೆಪನ್ ಬೇಕು ಅಂದ್ರೆ ಅಮೆರಿಕ ಇಸ್ರೇಲ್ ಕೈಕಾಲು ಹಿಡಿತೀವಿ, ಯಾಕೆ ನಮ್ ಕೈಲಿ ವೆಪನ್ ತಯಾರು ಮಾಡಕ್ಕಾಗಲ್ವಾ? ವರ್ಷಕ್ಕೆ 2 ಲಕ್ಷ ಕೋಟಿ ಸೈನ್ಯಕ್ಕೆ ಲೆಕ್ಕ ಕೊಡ್ತೀರಾ ನಮ್ ತೆರಿಗೆ ಹಣದಲ್ಲಿ, ಅದೇ ಹಣದಲ್ಲಿ ಆ ವೆಪನ್ಗಳನ್ನ ತಯಾರು ಮಾಡಕ್ಕಾಗಲ್ವಾ? ಯಾಕೆ ಮಂಗಳನ ಗ್ರಹಕ್ಕೆ ನಾವು ಹೋಗಿಲ್ವಾ? ಚಂದ್ರಯಾನ ಯಶಸ್ವಿಯಾಗಿ ಮುಗಿಸಿಲ್ವಾ? ಯಾಕೆ ವೆಪನ್ ತಯಾರಿಸೋದು ಅಷ್ಟು ದೊಡ್ಡ ಸವಾಲ? ಇನ್ನೊಂದಿದೆ, ಬುಲೆಟ್ ಟ್ರೈನ್ ಬರುತ್ತೆ, ಬುಲೆಟ್ ಟ್ರೈನ್ ಬರುತ್ತೆ, ಮೋದಿ ಬುಲೆಟ್ ಟ್ರೈನ್ ತಂದ್ಬಿಡ್ತಾರೆ ಅಂತ. ಬುಲೆಟ್ ಟ್ರೈನ್ಗೆ ಹಣ ಕೊಡ್ತಾರದ ಯಾರಪ್ಪ? ಜಪಾನ್ ದೇಶದ ಹಣದಲ್ಲೇ ಬುಲೆಟ್ ಟ್ರೈನ್ ಆಗ್ತಾ ಇದೆ, ಯಾಕೆ ನಮ್ಮ ಹತ್ರ ಹಣ ಇಲ್ವಾ? ಯಾಕೆ ಜಪಾನ್ ದೇಶದವರು ಬುಲೆಟ್ ಟ್ರೈನ್ ರೆಡಿ ಮಾಡ್ತಾರಲ್ಲ, ಚೀನಾದವರು ಬುಲೆಟ್ ಟ್ರೈನ್ ರೆಡಿ ಮಾಡ್ಕೊಂಡ್ರಲ್ಲ, ಅಮೆರಿಕದವರು ಬುಲೆಟ್ ಟ್ರೈನ್ ಮಾಡ್ಕೊಂಡ್ರಲ್ವಾ, ರಷ್ಯಾದವರು ಬುಲೆಟ್ ಟ್ರೈನ್ ಮಾಡ್ಕೊಂಡ್ರಲ್ವಾ, ಯಾರು ನಾವು ಹಣ ಕೊಡ್ವಾ? ಅವ್ರದೇ ದೇಶದ ಹಣದಲ್ಲಿ ಅವ್ರು ಬುಲೆಟ್ ಟ್ರೈನ್ ರೆಡಿ ಮಾಡ್ಕೊಂಡ್ರಲ್ವಾ, ಯಾಕೆ ನಮಗ್ ಬುಲೆಟ್ ಟ್ರೈನ್ ಮಾಡ್ಕೊಳ್ಳೋದಕ್ಕೆ ನಮ್ಮ ಹತ್ರ ಹಣ ಇಲ್ವಾ? ಹಣ ಇದೆ, ಆ ಹಣ ಎಲ್ಲಿ ಹೋಗುತ್ತಂತಾನೆ ಗೊತ್ತಿಲ್ಲ, ಆ ಹಣಕ್ಕೆ ಲೆಕ್ಕ ಇಲ್ಲ. ಲೆಕ್ಕ ಕೇಳೋರು ಯಾರು? ನಾವು. ನಾವು ಲೆಕ್ಕ ಕೇಳಕ್ ಹೋದ್ರೆ ಮಂದಿರ, ಮಸೀದಿ 370, ಕೊನೆಗೆ 420, 420 ಇದೇ ಈ ದೇಶದ ಕತೆ ವ್ಯಥೆ. ಅರ್ಥ ಆದ್ರೆ ಅರ್ಥ ಮಾಡ್ಕೊಳ್ಳಿ, ಇಲ್ಲದ್ರೆ ಏನು ಮಾಡೋಕ್ಕಾಗಲ್ಲ. ನಮಸ್ಕಾರ.
ನರೇಂದ್ರ ಮೋದಿಜಿಯವರು ಚುನಾವಣೆಗೆ ಹೋಗುವಾಗ ಹೇಳ್ತಾರೆ ಪ್ರತಿಯೊಬ್ಬ ಭಾರತೀಯನ ಖಾತೆಯಲ್ಲಿ 15 ಲಕ್ಷ ರೂಪಾಯಿ ಹಾಕ್ತೇನೆ ಅಂತ. ಅಂತ 15 ಲಕ್ಷ ರೂಪಾಯಿ ಅಲ್ಲ, ಇದು ಕಪ್ಪು ಹಣ. ವಿದೇಶದಲ್ಲಿ ಯಾರೆಲ್ಲ ಬಚ್ಚಿಟ್ಟಿದ್ದಾರೋ ಅದನ್ನೆಲ್ಲ ತಗೊಂಡ್ಬಂದು ನಾನಿಲ್ಲಿ ಹಾಕ್ತೇನೆ ನಿಮ್ಮ ಖಾತೆಗಳಿಗೆ ಅಂತ ಹೇಳಿದ್ರು. ಆ ಒಂದು ವಿಷಯವನ್ನೇ ಮುಂದಿಟ್ಕೊಂಡು ಚುನಾವಣೆಯನ್ನು ಗೆದ್ದಂತಹ ಮೋದಿಜಿಯವರು 15 ಲಕ್ಷ ಎಲ್ಲಿ ಅಂತ ಇವತ್ತು ನಾವು ಕೇಳಿದ್ರೆ ಅದಕ್ಕೆ ಉತ್ತರವೇ ಇಲ್ಲ ಅವರ ಹತ್ರ. ಅದರ ಬದಲಾಗಿ ಕಪ್ಪು ಹಣ ಎಷ್ಟೊಂದು ಓಡಾಡ್ತಿದೆ ನಮ್ಮ ದೇಶದಲ್ಲಿ, ಹಾಗೂ ಹಣವನ್ನ ಲೂಟಿ ಮಾಡಿ ಹೋದವರ ಸಂಖ್ಯೆ 27, ಹಾಗೂ ಎಷ್ಟು ಸಾವಿರ ಕೋಟಿ ಇವತ್ತು ನಮ್ಮ ದೇಶದಿಂದ ದೋಚಿಕೊಂಡು ಹೋಗಿದ್ದಾರೆ ಅಂದ್ರೆ ಅದಕ್ಕೆ ನಿರುತ್ತರರಾಗ್ಬಿಡ್ತಾರೆ ನಮ್ಮ ಚೌಕಿದಾರ್. ಇನ್ನು ನಮ್ಮ ಬ್ಯಾಂಕಿಂಗ್ನ ವ್ಯವಸ್ಥೆಯನ್ನ ನೋಡಿದಾಗ ಈ ಚೌಕಿದಾರ್ ಬಂದ ಮೇಲೆ ಏನಾಗಿದೆ ಅಂತ ಹೇಳಿದ್ರೆ, ನಮ್ಮ ಖಾತೆಗಳಲ್ಲಿ ನಾವು ಹಣವನ್ನ ಇಟ್ಟಿರ್ತೀವಲ್ಲ, ಆ ಹಣವನ್ನ ನಾವೇ ತೆಗಿಬೇಕು ಅಂತ ಹೇಳಿದ್ರೆ ಅದಕ್ಕೂ ಕೂಡ ನಾವು ದುಡ್ಡು ಕಟ್ಟಬೇಕಾಗಿದೆ. ನಮ್ಮ ಬ್ಯಾಂಕ್ಗಳಿಗೆ ಹೋಗಿ ನಾವು ವಿಡ್ರಾ ಮಾಡುವಾಗ ಅದು ಎಟಿಎಂ ಅಲ್ಲಿ ಆಗಿರ್ಬಹುದು ಅಥವಾ ಬ್ಯಾಂಕಲ್ಲಿ ವಿಡ್ರಾ ಮಾಡೋದಾಗಿರ್ಬಹುದು, ಯಾವುದೇ ಟ್ರಾನ್ಸಾಕ್ಷನ್ ಆಗಿರ್ಬಹುದು ಮಾಡುವಾಗ ಇಂತಿಷ್ಟು ಅಂತ ಇವಾಗ ಚಾರ್ಜ್ ಆಗ್ತದೆ. ಇನ್ನೊಂದು ವಿಷಯ ಏನು ಅಂತ ಹೇಳಿದ್ರೆ, ನಿಮ್ಮ ಅಕೌಂಟ್ ಅಲ್ಲಿ ಮಿನಿಮಮ್ ಬ್ಯಾಲೆನ್ಸ್ ನೀವು ಮೇಂಟೈನ್ ಮಾಡಿಲ್ಲ ಅಂದ್ರೆ ಅದಕ್ಕೂ ಕೂಡ ಚಾರ್ಜ್ ಮಾಡಿಬಿಡ್ತಾರೆ. ಈಗ ಏನಾಗಿದೆ, ನಮ್ಮ ದುಡ್ಡಿಗೆ ನಾವೇ ಅಲ್ಲಿ ಫೈನ್ ಕಟ್ಟಿ ಅದನ್ನ ಪ್ರತಿ ಬಾರಿ ಬ್ಯಾಂಕಿಂದ ಹಿಂದೆ ಪಡೆದುಕೊಂಡ ಹಾಗೆ ಆಗ್ತಾ ಇದೆ. ಇದು ಇವತ್ತಿನ ಬ್ಯಾಂಕಿಂಗ್ ವ್ಯವಸ್ಥೆ ಆಗಿದೆ ನಮ್ಮ ಚೌಕಿದಾರರ ಅಡಿಯಲ್ಲಿ. ಅಂದ್ರೆ ನಮ್ಮ ದುಡ್ಡಿಗೆ ಕೂಡ ಇನ್ನೊಬ್ರು ಯಾರೋ ಅದರ ಮೇಲೆ ಹಿಡಿತವನ್ನು ಸಾಧಿಸಿಬಿಟ್ಟಿದ್ದಾರೆ. ಮೋದಿಜಿಯವರು 2014 ಚುನಾವಣೆಗೆ ಬಂದಾಗ ಹೇಳ್ತಾರೆ, ನಾನು ಯುವಕರಿಗೆ ಪ್ರತಿ ವರ್ಷ 2 ಕೋಟಿ ಕೆಲಸವನ್ನ ಸೃಷ್ಟಿ ಮಾಡಿಕೊಡ್ತೇನೆ, ಉದ್ಯೋಗ ಸೃಷ್ಟಿಯನ್ನ ಮಾಡಿಕೊಡ್ತೀವಿ ಅಂತ ಭರವಸೆಯನ್ನ ಕೊಟ್ಟು ಯುವಕರ ಮತವನ್ನ ಪಡ್ಕೊಂಡು ಬಂದಂತಹ ಮೋದಿಜಿ ಮಾಡಿರುವಂತಹ ಕೆಲಸ ಏನು, ಕಳೆದ 5 ವರ್ಷಗಳಲ್ಲಿ ನಾವು ಕೆಲಸ ಎಷ್ಟು ಸೃಷ್ಟಿಯಾಗಿದೆ ಅಂತ ಹೇಳಿದ್ರೆ ಕೆಲಸ ಸೃಷ್ಟಿಯಾಗಿಲ್ಲ. ಪ್ರತಿ ವರ್ಷ 1.9 ಕೋಟಿ ಜನ ಕೆಲಸವನ್ನ ಕಳ್ಕೊಂಡು ಬರ್ತಾ ಇದ್ದಾರೆ. ನಮ್ಮ ದೇಶದ ಯುವಕರಿಗೆ ಕೆಲಸ ಇಲ್ಲದೆ ಪರದಾಡ್ತಾ ಇದ್ದಾರೆ. ಈ ಮೋದಿಜಿಯವರು ಬಂದ ನಂತರ ಇಷ್ಟು ಕೋಟಿಗಟ್ಟಲೆ ಜನ ಕೆಲಸ ಕಳ್ಕೊಳ್ತಾ ಇದ್ರೆ ನಮಗೆ ಉದ್ಯೋಗವನ್ನ ಕೊಡಿ ಅಂತ ಮೋದಿಜಿಯವರ ಹತ್ರ ಕೇಳಿದಾಗ ಮೋದಿಜಿ ಏನ್ ಹೇಳ್ತಾರೆ, ಹೋಗಿ ಪಕೋಡ ಮಾರಾಟ ಮಾಡಿ ಅಂತ ಹೇಳ್ತಾರೆ. ತುಂಬಾ ಒಳ್ಳೆ ವೃತ್ತಿ ಪಕೋಡ ಮಾರಾಟ ಮಾಡೋದು. ಮಳೆ ಬಂದಾಗ ನಮ್ಗೆ ಎಲ್ರಿಗೂ ತುಂಬಾನೇ ಇಷ್ಟ ಪಕೋಡ ತಿನ್ನೋದು ಅಲ್ವಾ. ಆದ್ರೆ ಒಬ್ಬ ವಿದ್ಯಾರ್ಥಿಯನ್ನ ಅವನ ವಿದ್ಯಾಭ್ಯಾಸ ಮುಗಿಸೋದಕ್ಕೆ ಅಪ್ಪ ಅಮ್ಮ ಎಷ್ಟು ಕಷ್ಟಪಟ್ಟಿರ್ತಾರೆ, ಅದು MBA ಆಗಿರ್ಬೋದು, ಇಂಜಿನಿಯರಿಂಗ್ ಆಗಿರ್ಬೋದು, ಇನ್ನೊಂದು ಮತ್ತೊಂದು ಅಂತ ಎಷ್ಟೋ ವಿಷಯಗಳನ್ನ ಇವತ್ತು ಮಕ್ಕಳು ಕಲಿತಾರೆ. ಕಲಿಯೋದಕ್ಕೆ ಅಪ್ಪ ಅಮ್ಮ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿರ್ತಾರೆ. ಈ ಮಗನಿಗೆ ಇವತ್ತು ಅಥವಾ ಮಗಳಿಗೆ ಅಲ್ಲಿ ಉದ್ಯೋಗ ಇಲ್ಲ ಅಂತ ಹೇಳಿದಾಗ ಏನ್ ಮಾಡಬೇಕಾಗುತ್ತೆ? ಎಲ್ಲರೂ ಹೋಗಿ ಪಕೋಡ ಮಾರಾಟ ಮಾಡೋದಕ್ಕೆ ಸಾಧ್ಯನಾ? ಅಥವಾ ನಮ್ಮ ದೇಶದಲ್ಲಿರುವಂತಹ ಇಷ್ಟು BJPಯ MLAಗಳಾಗಿರ್ಬಹುದು, MPಗಳಾಗಿರ್ಬಹುದು, ಲೀಡರ್ಸ್ ಯಾರೇ ಆಗಿರ್ಬಹುದು, ಇವರ ಎಷ್ಟು ಜನರ ಮಕ್ಕಳು ಹೋಗಿ ಪಕೋಡ ಮಾರಾಟ ಮಾಡ್ತಾ ಇದ್ದಾರೆ? ಇದಕ್ಕೆ ಪ್ರಶ್ನೆ, ಈ ಒಂದು ಪ್ರಶ್ನೆಗೆ ಅವರು ಉತ್ತರ ಕೊಡಬೇಕು. ಎಷ್ಟು ಜನ ಇವರ ಮಕ್ಕಳು ಪಕೋಡ ಮಾರಾಟ ಮಾಡ್ತಾ ಇದ್ದಾರೆ, ಅಥವಾ ಇವರ ಮಕ್ಕಳನ್ನ ವಿದೇಶಕ್ಕೆ ಕಳಿಸ್ತಾರೆ ಅಲ್ವೇ ವ್ಯಾಸಂಗ ಮಾಡೋದಕ್ಕೆ? ಯಾಕೆ ಕಳಿಸ್ಬೇಕು? ಎಲ್ಲರನ್ನು ಅವರು ಕೂಡ ಪಕೋಡ ಮಾರಾಟ ಮಾಡೋದಕ್ಕೆ ಕೂರಿಸ್ಲಿ? ಅದು ಬಿಟ್ಟು ನಮ್ಮ ಮೋದಿಜಿ ಅವರು ಏನು ಉಡಾಫೆಯ ಉತ್ತರಗಳನ್ನ ಕೊಡ್ತಾರೆ ಪ್ರತಿ ಬಾರಿ ನಾವು ಕೇಳಿದಾಗ. ಇದನ್ನೆಲ್ಲ ನೋಡಿ ಬೇಸತ್ತಿರುವಂತಹ ಯುವಕರು ಇವತ್ತು ಮೋದಿಜಿಯವರ ಜೊತೆ ನಿಂತಿಲ್ಲ. ಆಯ್ತಪ್ಪ, 70 ವರ್ಷಗಳಿಂದ ಈ ದೇಶನ ಹಾಳು ಮಾಡಿ ಹಾಕಿದ್ರು ಅದೊಂದು ಪಕ್ಷದ ಆಡಳಿತ ಅಂತಾನೆ ಇಟ್ಕೊಳ್ಳಿ. ಹಾಗಾದ್ರೆ 7 ವರ್ಷದಿಂದ ನೀವು ಮಾಡಿದ್ದೀನಿ GST ಅದ್ನಿಮ್ದಲ್ಲ, ಆಧಾರು ಅದು ನಿಮ್ದಲ್ಲ, ಸ್ವಚ್ಛ ಭಾರತ್ ಅಂದ್ರಿ ನಿಮ್ದೇ ಕಸ ನಿಮ್ದೇ ಪೊರ್ಕೆ, ಬೇಟಿ ಪಡಾವೋ ಬೇಟಿ ಬಚಾವೋ ಅಂದ್ರಿ ನಿಮ್ ಹೆಣ್ಣು ಮಗಳೇ ನೀವೇ ಉಳಿಸಿ, ಸ್ಟಾರ್ಟ್ ಅಪ್ ಸ್ಟ್ಯಾಂಡ್ ಅಪ್ ಏನಾಯ್ತು, 100 ಸ್ಮಾರ್ಟ್ ಸಿಟಿಗಳನ್ನ ಒಂದು ಅವಧಿಯಲ್ಲಿ ಮಾಡ್ತೀನಂದ್ರಿ, 7ನೇ ವರ್ಷ ಎಲ್ಲಿ, ಮೇಕ್ ಇನ್ ಇಂಡಿಯಾ ಅಂದ್ರಿ, ವರ್ಷಕ್ಕೆ 2 ಕೋಟಿ ಉದ್ಯೋಗ ಸೃಷ್ಟಿ ಅಂದ್ರಿ. ಏನ್ ಮಾಡಿದ್ರಿ, ವರ್ಷಕ್ಕೆ 2 ಕೋಟಿ ಉದ್ಯೋಗ ಹೋಗ್ತಾ ಇದೆ, ಆಟೋಮೊಬೈಲ್ ಕ್ಷೇತ್ರ ಕುಸ್ತಿರೋದು ನಿಜ ಅಲ್ವಾ? ಎಕ್ಸಾಕ್ಟ್ಲಿ, ನರೇಂದ್ರ ಮೋದಿ ಅತ್ಯುತ್ತಮ ರಾಜಕಾರಣಿ, ಅತ್ಯುತ್ತಮ ಮಾತುಗಾರ, ಅದರ ಯಾವ ಅನುಮಾನಗಳು ಇಲ್ಲ. ಆದ್ರೆ ಆತ ಅತ್ಯುತ್ತಮ ಆಡಳಿತಗಾರನಲ್ಲ. SSLC ಓದ್ದವನು IAS ಆಫೀಸರ್ ಆಗಕ್ಕಾಗುತ್ತೇನ್ರಿ? ಒಂದ್ ಕಡೆ ದೇಶದ ಆರ್ಥಿಕ ಪರಿಸ್ಥಿತಿ ಹದಗೆಟ್ಟು ಹೋಗಿದೆ, ದೇಶ ತುಂಬಾ ಚಿಂತಾಜನಕ ಪರಿಸ್ಥಿತಿಯಲ್ಲಿದೆ, ಬರೀ ಉದ್ಯೋಗ ನಷ್ಟದ ರಿಪೋರ್ಟ್ಗಳನ್ನ ಮಾತ್ರ ನೀವು ನೋಡ್ತಾ ಇದ್ದೀರಾ, ಎಷ್ಟೋ ಕಂಪನಿಗಳಲ್ಲಿ ಸಂಬಳಗಳಾಗ್ತಾ ಇಲ್ಲ, 2-3 ತಿಂಗಳಿಂದ ಸಂಬಳಗಳಾಗ್ತಾ ಇಲ್ಲ. ಸಂಬಳವನ್ನ ನಂಬಿಕೊಂಡು ಜೀವನ ನಡೆಸೋನು ಬೀದಿಗೆ ಬಿದ್ದು ಒದ್ದಾಡುತ್ತಾ ಇರುವಂತಹ ಪರಿಸ್ಥಿತಿ ಇದೆ, ಅದನ್ನ ಅನುಭವಿಸ್ತಿರೋದನ್ನ ನಾನು ಕಣ್ಣಾರೆ ನೋಡ್ತಾ ಇದ್ದೀನಿ.
ಜಿ ಡಿ ಪಿ ಲೆಕ್ಕಾಚಾರನೆ ಬೇರೆ, ನೀನೇನಯ್ಯ ಅಂತ ನೀವ್ ಹೇಳೋದಾದ್ರೆ ಕಣ್ಣೆದುರಿಗೆ ಕಾಣ್ತಾ ಇರೋದಲ್ಲ ಸುಳ್ಳ. ಯಾಕೆ ಸಂಕಷ್ಟ ನೀವು ಅನುಭವಿಸ್ತಾ ಇಲ್ವಾ? ದೇಶ ಆರ್ಥಿಕ ದುರ್ಗತಿಯಲ್ಲಿ ನರಳ್ತಾ ಇದೆ. ಕಾಶ್ಮೀರ 370 ಅಂತೀರ, 370 ವಿಧಿನ ನೀವು ತೆಗೆದು ಕೊಡ್ಲೆ, ನಮ್ಮೆಲ್ಲ ಸಂಕಷ್ಟಗಳ ನಿವಾರಣೆ ಆಯ್ತಾ? ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾತಾಡಿಕೊಂಡು ಎರಡು ದೇಶದವರು ಕರೆಕ್ಟ್ ಆಗಿ ಡಿವೈಡ್ ಮಾಡಿ ಬಾರ್ಡರ್ ಹಾಕೊಂಡು ಬೇಲಿ ಹಾಕ್ರಯ್ಯ ಬೇರೆ ಕಡೆ ಇರೋ ಹಾಗೆ. ಯಾಕಾಗಲ್ಲ? ವರ್ಷಕ್ಕೆ 2 ಲಕ್ಷ ಕೋಟಿ ಲೆಕ್ಕ ತೋರಿಸ್ಬೇಕಾ? ಇದನ್ನ ಬಿಜೆಪಿ ಸರ್ಕಾರ ಮಾಡ್ತಾ ಇದೆ ಅಂತ ನಾನು ಹೇಳಲ್ಲ, ಹಿಂದಿನ ಕಾಂಗ್ರೆಸ್ ಸರ್ಕಾರ ಕೂಡ ಅದನ್ನೇ ಮಾಡ್ತಾ ಬಂದಿದ್ದು, ಈಗಿನ ಸರ್ಕಾರ ಕೂಡ ಅದನ್ನೇ ಮಾಡೋದು, ಮುಂದೆ ಬರುವ ಸರ್ಕಾರಗಳು ಕೂಡ ಅದನ್ನೇ ಮುಂದುವರಿಸಿಕೊಂಡು ಹೋಗುತ್ತೆ. ಜನರನ್ನ ಭಾವನಾತ್ಮಕ ಹೊಡಿಬೇಕು. ವರ್ಷಕ್ಕೆ 2 ಲಕ್ಷ ಕೋಟಿ, 3 ಲಕ್ಷ ಕೋಟಿ, 5 ಲಕ್ಷ ಕೋಟಿ ಅಂತ ನಮ್ಮ ತೆರಿಗೆ ಹಣದ ಲೆಕ್ಕ ತೋರಿಸ್ಬೇಕು. ಆ ದುಡ್ಡು ಎಲ್ಲಿ ಹೋಗುತ್ತೋ, ಯಾರು ಬೊಕ್ಕಸಕ್ಕೆ ಸೇರುತ್ತೋ. 80 ಕೋಟಿ ಆಸ್ತಿ ಇರೋನು 800 ಕೋಟಿ ಆಸ್ತಿ ಒಡೆಯ ಆಗ್ಬಿಡ್ತಾನೆ. ಈ ಹಿಂದೆ ಇನ್ನೊಬ್ಬ ಭಕ್ತ ನನಗೆ ಕಮೆಂಟ್ ಮಾಡಿದ್ದ, ಮೋದಿ ಬಂದ ಮೇಲೆ ನಮ್ಮ ದೇಶದ ಸಾಲ ತೀರಿಸ್ದ, ಈ ಹಿಂದೆ ಕಾಂಗ್ರೆಸ್ ಗೌರ್ಮೆಂಟ್ ಇದ್ದಾಗ, ಹಿಂದಿನ ಸರ್ಕಾರಗಳಿದ್ದಾಗ ಭಯಾನಕ ಸಾಲ ಮಾಡಕ್ಕಿತ್ತು, ಮೋದಿ ಇಷ್ಟು ವರ್ಷ ಬರೀ ಸಾಲ ತೀರಿಸೋಕೆ ಕಾಲ ಕಳೆದ್ಬಿಟ್ರಂತ. ಹಿಂದಿನ ಕಾಂಗ್ರೆಸ್ ಸರ್ಕಾರ ಆಡಳಿತವನ್ನ ಮುಗಿಸಿ ಮನೆ ಹೊರಟಾಗ ದೇಶದ ಸಾಲ ಇದ್ದಿದ್ದು 58 ಲಕ್ಷ ಕೋಟಿ, ಅದರ ಆಸುಪಾಸು. ಈಗ ದೇಶದ ಸಾಲ 82 ಲಕ್ಷ ಕೋಟಿ, ಅಂದ್ರೆ 10-22-26 ಲಕ್ಷ ಕೋಟಿ ಸಾಲ ಹೆಚ್ಚಾಗಿದೆ. ಅದರ ಜೊತೆಗೆ ಎಮರ್ಜೆನ್ಸಿ ಫಂಡ್ ಅಂತ ಇದ್ದಂತ ಆರ್ಬಿಐಯಲ್ಲಿ ಸುಮಾರು 1,76,000 ಕೋಟಿ ಹಣನ ಬಿಜೆಪಿ ಸರ್ಕಾರ ತಗೊಂಡಿದೆ, ನಿಮ್ ಮೋದಿ ಸರ್ಕಾರ ತಗೊಂಡಿದೆ ಎಮರ್ಜೆನ್ಸಿ ಫಂಡ್. ಅದು ಸಾಲನೂ ಜಾಸ್ತಿ ಮಾಡಿದ್ರು, ಎಮರ್ಜೆನ್ಸಿ ಫಂಡ್ಗೂ ಕೈ ಹಾಕಿದ್ರು, ಜಿ ಡಿ ಪಿನೂ ಕುಸ್ತೋಗಿದೆ, ಆ ಎಲ್ಲಾ ಕ್ಷೇತ್ರನೂ ನಾಶ ಆಗಿದೆ, ಉದ್ಯೋಗ ಇಲ್ಲ, ಸಂಬಳ ಇಲ್ಲ, ಜನ ಬೀದಿಗೆ ಬಿದ್ದು ನರಳುವಂತ ಪರಿಸ್ಥಿತಿ, ಎಲ್ಲಾ ಬಿಸಿನೆಸ್ಗಳು ಹಾಳಾಗಿದೆ, ಮಾರುವಾಡಿಗಳ ದುಡ್ಡು ಬಿಸ್ತಾ ಇಲ್ಲ, ಹೊರಗೆ ಹೋಗೋ ದುಡ್ಡು ವಾಪಸ್ ಬರಲ್ಲ ಅಂತ ಭಯ ಅವರಿಗೆ. ಜಿ ಎಸ್ ಟಿ, ನೋಟ್ ಬ್ಯಾನ್, 370, ರಾಮ್ ಮಂದಿರ, ಬಾಬ್ರಿ ಮಸೀದಿ, ಅಯ್ಯೋ ಏನ್ರ ನಿಮ್ ಹಾವಳಿ. ನಾವು ಬಿಟ್ರಿ, ನಾವು ಸ್ವಾವಲಂಬಿಗಳಲ್ಲ, ನಾವು ಪರಾವಲಂಬಿಗಳು, ಸೊಪ್ಪು ಸದೆ ತಿನ್ನೋಕ್ಕೂ ರೆಡಿ ಇರೋರು, ನಮಗೆ ಸ್ವಂತ ಆಲೋಚನೆ ಶಕ್ತಿನೇ ಇಲ್ಲ. ನಾವು ಮೊದಲಿಂದನೂ ಇನ್ನೊಬ್ರು ಜೈಕಾರ ಹಾಕೊಂಡೇ ಬದುಕಿದವರು. ನಮಗೆ ವೆಪನ್ ಬೇಕು ಅಂದ್ರೆ ಅಮೆರಿಕ ಇಸ್ರೇಲ್ ಕೈಕಾಲು ಹಿಡಿತೀವಿ, ಯಾಕೆ ನಮ್ ಕೈಲಿ ವೆಪನ್ ತಯಾರು ಮಾಡೋಕ್ಕಾಗಲ್ವಾ? ವರ್ಷಕ್ಕೆ 2 ಲಕ್ಷ ಕೋಟಿ ಸೈನ್ಯಕ್ಕೆ ಲೆಕ್ಕ ಕೊಡ್ತೀರಾ ನಮ್ ತೆರಿಗೆ ಹಣದಲ್ಲಿ, ಅದೇ ಹಣದಲ್ಲಿ ಆ ವೆಪನ್ಗಳನ್ನ ತಯಾರು ಮಾಡೋಕ್ಕಾಗಲ್ವಾ? ಯಾಕೆ ಮಂಗಳನ ಗ್ರಹಕ್ಕೆ ನಾವು ಹೋಗಿಲ್ವಾ? ಚಂದ್ರಯಾನ ಯಶಸ್ವಿಯಾಗಿ ಮುಗಿಸಿಲ್ವಾ? ಯಾಕೆ ವೆಪನ್ ತಯಾರಿಸೋದು ಅಷ್ಟು ದೊಡ್ಡ ಸವಾಲ? ಇನ್ನೊಂದಿದೆ, ಬುಲೆಟ್ ಟ್ರೈನ್ ಬರುತ್ತೆ, ಬುಲೆಟ್ ಟ್ರೈನ್ ಬರುತ್ತೆ, ಮೋದಿ ಬುಲೆಟ್ ಟ್ರೈನ್ ತಂದ್ಬಿಡ್ತಾರೆ ಅಂತ. ಬುಲೆಟ್ ಟ್ರೈನ್ಗೆ ಹಣ ಕೊಡ್ತಾರೆ ಯಾರಪ್ಪ? ಜಪಾನ್ ದೇಶದ ಹಣದಲ್ಲೇ ಬುಲೆಟ್ ಟ್ರೈನ್ ಆಗ್ತಾ ಇದೆ, ಯಾಕೆ ನಮ್ಮ ಹತ್ರ ಹಣ ಇಲ್ವಾ? ಯಾಕೆ ಜಪಾನ್ ದೇಶದವರು ಬುಲೆಟ್ ಟ್ರೈನ್ ರೆಡಿ ಮಾಡ್ತಾರಲ್ಲ, ಚೀನಾದವರು ಬುಲೆಟ್ ಟ್ರೈನ್ ರೆಡಿ ಮಾಡ್ಕೊಂಡ್ರಲ್ಲ, ಅಮೆರಿಕದವರು ಬುಲೆಟ್ ಟ್ರೈನ್ ಮಾಡ್ಕೊಂಡ್ರಲ್ವಾ, ರಷ್ಯಾದವರು ಬುಲೆಟ್ ಟ್ರೈನ್ ಮಾಡ್ಕೊಂಡ್ರಲ್ವಾ, ಯಾರು ನಾವು ಹಣ ಕೊಡ್ವಾ? ಅವ್ರದೇ ದೇಶದ ಹಣದಲ್ಲಿ ಅವ್ರು ಬುಲೆಟ್ ಟ್ರೈನ್ ರೆಡಿ ಮಾಡ್ಕೊಂಡ್ರಲ್ವಾ, ಯಾಕೆ ನಮಗ್ ಬುಲೆಟ್ ಟ್ರೈನ್ ಮಾಡ್ಕೊಳ್ಳೋದಕ್ಕೆ ನಮ್ಮ ಹತ್ರ ಹಣ ಇಲ್ವಾ? ಹಣ ಇದೆ, ಆ ಹಣ ಎಲ್ಲಿ ಹೋಗುತ್ತಂತಾನೆ ಗೊತ್ತಿಲ್ಲ, ಆ ಹಣಕ್ಕೆ ಲೆಕ್ಕ ಇಲ್ಲ. ಲೆಕ್ಕ ಕೇಳೋರು ಯಾರು? ನಾವು. ನಾವು ಲೆಕ್ಕ ಕೇಳಕ್ ಹೋದ್ರೆ ಮಂದಿರ, ಮಸೀದಿ 370, ಕೊನೆಗೆ 420, 420. ಇದೇ ಈ ದೇಶದ ಕತೆ ವ್ಯಥೆ. ಅರ್ಥ ಆದ್ರೆ ಅರ್ಥ ಮಾಡ್ಕೊಳ್ಳಿ, ಇಲ್ಲದ್ರೆ ಏನು ಮಾಡೋಕ್ಕಾಗಲ್ಲ. ನಮಸ್ಕಾರ. ನರೇಂದ್ರ ಮೋದಿಜಿಯವರು ಚುನಾವಣೆಗೆ ಹೋಗುವಾಗ ಹೇಳ್ತಾರೆ, ಪ್ರತಿಯೊಬ್ಬ ಭಾರತೀಯನ ಖಾತೆಯಲ್ಲಿ 15 ಲಕ್ಷ ರೂಪಾಯಿ ಹಾಕ್ತೇನೆ ಅಂತ. ಅಂತೆಂತ 15 ಲಕ್ಷ ರೂಪಾಯಿ ಅಲ್ಲ, ಇದು ಕಪ್ಪು ಹಣ. ವಿದೇಶದಲ್ಲಿ ಯಾರೆಲ್ಲ ಬಚ್ಚಿಟ್ಟಿದ್ದಾರೋ ಅದನ್ನೆಲ್ಲ ತಗೊಂಡ್ಬಂದು ನಾನಿಲ್ಲಿ ಹಾಕ್ತೇನೆ ನಿಮ್ಮ ಖಾತೆಗಳಿಗೆ ಅಂತ ಹೇಳಿದ್ರು. ಆ ಒಂದು ವಿಷಯವನ್ನೇ ಮುಂದಿಟ್ಕೊಂಡು ಚುನಾವಣೆಯನ್ನು ಗೆದ್ದಂತಹ ಮೋದಿಜಿಯವರು 15 ಲಕ್ಷ ಎಲ್ಲಿ ಅಂತ ಇವತ್ತು ನಾವು ಕೇಳಿದ್ರೆ ಅದಕ್ಕೆ ಉತ್ತರವೇ ಇಲ್ಲ ಅವರ ಹತ್ರ. ಅದರ ಬದಲಾಗಿ ಕಪ್ಪು ಹಣ ಎಷ್ಟೊಂದು ಓಡಾಡ್ತಿದೆ ನಮ್ಮ ದೇಶದಲ್ಲಿ, ಹಾಗೂ ಹಣವನ್ನ ಲೂಟಿ ಮಾಡಿ ಹೋದವರ ಸಂಖ್ಯೆ 27, ಹಾಗೂ ಎಷ್ಟು 1,000 ಕೋಟಿ ಇವತ್ತು ನಮ್ಮ ದೇಶದಿಂದ ದೋಚಿಕೊಂಡು ಹೋಗಿದ್ದಾರೆ ಅಂದ್ರೆ ಅದಕ್ಕೆ ನಿರುತ್ತರರಾಗ್ಬಿಡ್ತಾರೆ ನಮ್ಮ ಚೌಕಿದಾರ್. ಇನ್ನು ನಮ್ಮ ಬ್ಯಾಂಕಿಂಗ್ ನ ವ್ಯವಸ್ಥೆಯನ್ನ ನೋಡಿದಾಗ ಈ ಚೌಕಿದಾರ್ ಬಂದ ಮೇಲೆ ಏನಾಗಿದೆ ಅಂತ ಹೇಳಿದ್ರೆ, ನಮ್ಮ ಖಾತೆಗಳಲ್ಲಿ ನಾವು ಹಣವನ್ನ ಇಟ್ಟಿರ್ತೀವಲ್ಲ, ಆ ಹಣವನ್ನ ನಾವೇ ತೆಗಿಬೇಕು ಅಂತ ಹೇಳಿದ್ರೆ ಅದಕ್ಕೂ ಕೂಡ ನಾವು ದುಡ್ಡು ಕಟ್ಟಬೇಕಾಗಿದೆ. ನಮ್ಮ ಬ್ಯಾಂಕ್ಗಳಿಗೆ ಹೋಗಿ ನಾವು ವಿಡ್ರಾ ಮಾಡುವಾಗ ಅದು ಎಟಿಎಂ ಅಲ್ಲಿ ಆಗಿರ್ಬಹುದು ಅಥವಾ ಬ್ಯಾಂಕ್ ಅಲ್ಲಿ ವಿಡ್ರಾ ಮಾಡೋದಾಗಿರ್ಬಹುದು, ಯಾವುದೇ ಟ್ರಾನ್ಸಾಕ್ಷನ್ ಆಗಿರ್ಬಹುದು ಮಾಡುವಾಗ ಇಂತಿಷ್ಟು ಅಂತ ಇವಾಗ ಚಾರ್ಜ್ ಆಗ್ತದೆ.
ಇರ್ತದೆ. ಇನ್ನೊಂದು ವಿಷಯ ಏನು ಅಂತ ಹೇಳಿದ್ರೆ, ನಿಮ್ಮ ಅಕೌಂಟ್ ಅಲ್ಲಿ ಮಿನಿಮಮ್ ಬ್ಯಾಲೆನ್ಸ್ ನೀವು ಮೇಂಟೈನ್ ಮಾಡಿಲ್ಲ ಅಂದ್ರೆ ಅದಕ್ಕೂ ಕೂಡ ಚಾರ್ಜ್ ಮಾಡಿಬಿಡ್ತಾರೆ. ಈಗ ಏನಾಗಿದೆ, ನಮ್ಮ ದುಡ್ಡಿಗೆ ನಾವೇ ಅಲ್ಲಿ ಫೈನ್ ಕಟ್ಟಿ ಅದನ್ನ ಪ್ರತಿ ಬಾರಿ ಬ್ಯಾಂಕಿಂದ ಹಿಂದೆ ಪಡೆದುಕೊಂಡ ಹಾಗೆ ಆಗ್ತಾ ಇದೆ. ಇದು ಇವತ್ತಿನ ಬ್ಯಾಂಕಿಂಗ್ ವ್ಯವಸ್ಥೆ ಆಗಿದೆ ನಮ್ಮ ಚೌಕಿದಾರರ ಅಡಿಯಲ್ಲಿ. ಅಂದ್ರೆ ನಮ್ಮ ದುಡ್ಡಿಗೆ ಕೂಡ ಇನ್ನೊಬ್ರು ಯಾರೋ ಅದರ ಮೇಲೆ ಹಿಡಿತವನ್ನು ಸಾಧಿಸಿಬಿಟ್ಟಿದ್ದಾರೆ. ಮೋದಿಜಿಯವರು 2014 ಚುನಾವಣೆಗೆ ಬಂದಾಗ ಹೇಳ್ತಾರೆ, ನಾನು ಯುವಕರಿಗೆ ಪ್ರತಿ ವರ್ಷ 2 crore ಕೆಲಸವನ್ನ ಸೃಷ್ಟಿ ಮಾಡಿಕೊಡ್ತೇನೆ, ಉದ್ಯೋಗ ಸೃಷ್ಟಿಯನ್ನ ಮಾಡಿಕೊಡ್ತೀವಿ ಅಂತ ಭರವಸೆಯನ್ನ ಕೊಟ್ಟು ಯುವಕರ ಮತವನ್ನ ಪಡ್ಕೊಂಡು ಬಂದಂತಹ ಮೋದಿಜಿ ಮಾಡಿರುವಂತಹ ಕೆಲಸ ಏನು, ಕಳೆದ 5 years ನಾವು ಕೆಲಸ ಎಷ್ಟು ಸೃಷ್ಟಿಯಾಗಿದೆ ಅಂತ ಹೇಳಿದ್ರೆ ಕೆಲಸ ಸೃಷ್ಟಿಯಾಗಿಲ್ಲ. ಪ್ರತಿ ವರ್ಷ 1.9 crore ಜನ ಕೆಲಸವನ್ನ ಕಳ್ಕೊಂಡು ಬರ್ತಾ ಇದ್ದಾರೆ. ನಮ್ಮ ದೇಶದ ಯುವಕರಿಗೆ ಕೆಲಸ ಇಲ್ಲದೆ ಪರದಾಡ್ತಾ ಇದ್ದಾರೆ. ಈ ಮೋದಿಜಿಯವರು ಬಂದ ನಂತರ 2 crore ಜನ ಕೆಲಸ ಕಳ್ಕೊಳ್ತಾ ಇದ್ರೆ ನಮಗೆ ಉದ್ಯೋಗವನ್ನ ಕೊಡಿ ಅಂತ ಮೋದಿಜಿಯವರ ಹತ್ರ ಕೇಳಿದಾಗ ಮೋದಿಜಿ ಏನ್ ಹೇಳ್ತಾರೆ, ಹೋಗಿ ಪಕೋಡ ಮಾರಾಟ ಮಾಡಿ ಅಂತ ಹೇಳ್ತಾರೆ. ತುಂಬಾ ಒಳ್ಳೆ ವೃತ್ತಿ ಪಕೋಡ ಮಾರಾಟ ಮಾಡೋದು. ಮಳೆ ಬಂದಾಗ ನಮ್ಗೆಲ್ಲರಿಗೂ ತುಂಬಾನೇ ಇಷ್ಟ ಪಕೋಡ ತಿನ್ನೋದು ಅಲ್ವಾ. ಆದ್ರೆ ಒಬ್ಬ ವಿದ್ಯಾರ್ಥಿಯನ್ನ ಅವನ ವಿದ್ಯಾಭ್ಯಾಸ ಮುಗಿಸೋದಕ್ಕೆ ಅಪ್ಪ ಅಮ್ಮ ಎಷ್ಟು ಕಷ್ಟಪಟ್ಟಿರ್ತಾರೆ, ಅದು MBA ಆಗಿರ್ಬೋದು, ಇಂಜಿನಿಯರಿಂಗ್ ಆಗಿರ್ಬೋದು, ಇನ್ನೊಂದು ಮತ್ತೊಂದು ಅಂತ ಎಷ್ಟೋ ವಿಷಯಗಳನ್ನ ಇವತ್ತು ಮಕ್ಕಳು ಕಲಿತಾರೆ. ಕಲಿಯೋದಕ್ಕೆ ಅಪ್ಪ ಅಮ್ಮ 1,00,000 ಖರ್ಚು ಮಾಡಿರ್ತಾರೆ. ಈ ಮಗನಿಗೆ ಇವತ್ತು ಅಥವಾ ಮಗಳಿಗೆ ಅಲ್ಲಿ ಉದ್ಯೋಗ ಇಲ್ಲ ಅಂತ ಹೇಳಿದಾಗ ಏನ್ ಮಾಡಬೇಕಾಗುತ್ತೆ? ಎಲ್ಲರೂ ಹೋಗಿ ಪಕೋಡ ಮಾರಾಟ ಮಾಡೋದಕ್ಕೆ ಸಾಧ್ಯನಾ? ಅಥವಾ ನಮ್ಮ ದೇಶದಲ್ಲಿರುವಂತಹ ಇಷ್ಟು BJP MLA MP ಲೀಡರ್ಸ್ ಯಾರೇ ಆಗಿರ್ಬೋದು, ಇವರ ಎಷ್ಟು ಜನರ ಮಕ್ಕಳು ಹೋಗಿ ಪಕೋಡ ಮಾರಾಟ ಮಾಡ್ತಾ ಇದ್ದಾರೆ? ಇದಕ್ಕೆ ಪ್ರಶ್ನೆ, ಈ ಒಂದು ಪ್ರಶ್ನೆಗೆ ಅವರು ಉತ್ತರ ಕೊಡಬೇಕು. ಎಷ್ಟು ಜನ ಇವರ ಮಕ್ಕಳು ಪಕೋಡ ಮಾರಾಟ ಮಾಡ್ತಾ ಇದ್ದಾರೆ, ಅಥವಾ ಇವರ ಮಕ್ಕಳನ್ನ ವಿದೇಶಕ್ಕೆ ಕಳಿಸ್ತಾರೆ ಅಲ್ವೇ ವ್ಯಾಸಂಗ ಮಾಡೋದಕ್ಕೆ? ಯಾಕೆ ಕಳಿಸ್ಬೇಕು? ಎಲ್ಲರನ್ನು ಅವರು ಕೂಡ ಪಕೋಡ ಮಾರಾಟ ಮಾಡೋದಕ್ಕೆ ಕೂರಿಸ್ಲಿ? ಅದು ಬಿಟ್ಟು ನಮ್ಮ ಮೋದಿಜಿ ಅವರು ಏನೋ ಉಡಾಫೆಯ ಉತ್ತರಗಳನ್ನ ಕೊಡ್ತಾರೆ ಪ್ರತಿ ಬಾರಿ ನಾವು ಕೇಳಿದಾಗ. ಇದನ್ನೆಲ್ಲ ನೋಡಿ ಬೇಸತ್ತಿರುವಂತಹ ಯುವಕರು ಇವತ್ತು ಮೋದಿಜಿಯವರ ಜೊತೆ ನಿಂತಿಲ್ಲ. ಆಯ್ತಪ್ಪ, 70 years ಈ ದೇಶನ ಹಾಳು ಮಾಡಿ ಹಾಕಿದ್ರು ಅದೊಂದು ಪಕ್ಷದ ಆಡಳಿತ ಅಂತಾನೆ ಇಟ್ಕೊಳ್ಳಿ. ಹಾಗಾದ್ರೆ 7 years ನೀವು ಮಾಡಿದ್ದೇನು? GST ಅದ್ ನಿಮ್ದಲ್ಲ, ಆಧಾರು ಅದು ನಿಮ್ದಲ್ಲ, ಸ್ವಚ್ಛ ಭಾರತ್ ಅಂದ್ರಿ ನಿಮ್ದೇ ಕಸ ನಿಮ್ದೇ ಪೊರ್ಕೆ. ಬೇಟಿ ಪಡಾವೋ ಬೇಟಿ ಬಚಾವೋ ಅಂದ್ರಿ ನಿಮ್ ಹೆಣ್ಣು ಮಗಳೇ ನೀವೇ ಉಳಿಸಿ. ಸ್ಟಾರ್ಟ್ ಅಪ್ ಸ್ಟ್ಯಾಂಡ್ ಅಪ್ ಏನಾಯ್ತು? 100 ಸ್ಮಾರ್ಟ್ ಸಿಟಿಗಳನ್ನ ಒಂದ ಅವಧಿಯಲ್ಲಿ ಮಾಡ್ತೀನಂದ್ರಿ 7 ಎಲ್ಲಿ? ಮೇಕ್ ಇನ್ ಇಂಡಿಯಾ ಅಂದ್ರಿ. ವರ್ಷಕ್ಕೆ 2 crore ಉದ್ಯೋಗ ಸೃಷ್ಟಿ ಅಂದ್ರಿ. ಏನ್ ಮಾಡಿದ್ರಿ? ವರ್ಷಕ್ಕೆ 2 crore ಉದ್ಯೋಗ ಹೋಗ್ತಾ ಇದೆ. ಆಟೋಮೊಬೈಲ್ ಕ್ಷೇತ್ರ ಕುಸ್ತಿರೋದು ನಿಜ ಅಲ್ವಾ? ಎಕ್ಸಾಕ್ಟ್ಲಿ. ನರೇಂದ್ರ ಮೋದಿ ಅತ್ಯುತ್ತಮ ರಾಜಕಾರಣಿ, ಅತ್ಯುತ್ತಮ ಮಾತುಗಾರ, ಅದರ ಯಾವ ಅನುಮಾನಗಳು ಇಲ್ಲ. ಆದ್ರೆ ಆತ ಅತ್ಯುತ್ತಮ ಆಡಳಿತಗಾರನಲ್ಲ. SSLC ಓದ್ದವನು IAS ಆಫೀಸರ್ ಆಗಕ್ಕಾಗುತ್ತೇನ್ರಿ? ಒಂದ್ ಕಡೆ ದೇಶದ ಆರ್ಥಿಕ ಪರಿಸ್ಥಿತಿ ಹದಗೆಟ್ಟು ಹೋಗಿದೆ, ದೇಶ ತುಂಬಾ ಚಿಂತಾಜನಕ ಪರಿಸ್ಥಿತಿಯಲ್ಲಿದೆ, ಬರೀ ಉದ್ಯೋಗ ನಷ್ಟದ ರಿಪೋರ್ಟ್ಗಳನ್ನ ಮಾತ್ರ ನೀವು ನೋಡ್ತಾ ಇದ್ದೀರಾ, ಎಷ್ಟೋ ಕಂಪನಿಗಳಲ್ಲಿ ಸಂಬಳಗಳಾಗ್ತಾ ಇಲ್ಲ, 2-3 ಸಂಬಳಗಳಾಗ್ತಾ ಇಲ್ಲ. ಸಂಬಳವನ್ನ ನಂಬಿಕೊಂಡು ಜೀವನ ನಡೆಸೋನು ಬೀದಿಗೆ ಬಿದ್ದು ಒದ್ದಾಡುತ್ತಾ ಇರುವಂತಹ ಪರಿಸ್ಥಿತಿ ಇದೆ. ಅದನ್ನ ಅನುಭವಿಸ್ತಿರೋದನ್ನ ನಾನು ಕಣ್ಣಾರೆ ನೋಡ್ತಾ ಇದ್ದೀನಿ. GDP ಲೆಕ್ಕಾಚಾರನೆ ಬೇರೆ, ನೀನೇನಯ್ಯ ಅಂತ ನೀವು ಹೇಳೋದಾದ್ರೆ ಕಣ್ಣೆದುರಿಗೆ ಕಾಣ್ತಾ ಇರೋದಿಲ್ಲ ಸುಳ್ಳ. ಯಾಕೆ ಸಂಕಷ್ಟ ನೀವು ಅನುಭವಿಸ್ತಾ ಇಲ್ವಾ? ದೇಶ ಆರ್ಥಿಕ ದುರ್ಗತಿಯಲ್ಲಿ ನರಳ್ತಾ ಇದೆ. ಕಾಶ್ಮೀರ 370 ಅಂತೀರ, 370 ವಿಧಿನ ನೀವು ತೆಗೆದು ಕೊಡ್ಲೆ ನಮ್ಮೆಲ್ಲ ಸಂಕಷ್ಟಗಳ ನಿವಾರಣೆ ಆಯ್ತಾ? ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾತಾಡಿಕೊಂಡು 2 ಕರೆಕ್ಟ್ ಆಗಿ ಡಿವೈಡ್ ಮಾಡಿ ಬಾರ್ಡರ್ ಹಾಕೊಂಡು ಬೇಲಿ ಹಾಕ್ರಯ್ಯ ಬೇರೆ ಕಡೆ ಇರೋ ಹಾಗೆ. ಯಾಕಾಗಲ್ಲ? ವರ್ಷಕ್ಕೆ 2 crore ಲೆಕ್ಕ ತೋರಿಸ್ಬೇಕಾ? ಇದನ್ನ BJP ಸರ್ಕಾರ ಮಾಡ್ತಾ ಇದೆ ಅಂತ ನಾನು ಹೇಳಲ್ಲ, ಹಿಂದಿನ ಕಾಂಗ್ರೆಸ್ ಸರ್ಕಾರ ಕೂಡ ಅದನ್ನೇ ಮಾಡ್ತಾ ಬಂದಿದ್ದು, ಈಗಿನ ಸರ್ಕಾರ ಕೂಡ ಅದನ್ನೇ ಮಾಡೋದು, ಮುಂದೆ ಬರುವ ಸರ್ಕಾರಗಳು ಕೂಡ ಅದನ್ನೇ ಮುಂದುವರಿಸಿಕೊಂಡು ಹೋಗುತ್ತೆ. ಜನರನ್ನ ಭಾವನಾತ್ಮಕ ಹೊಡಿಬೇಕು. ವರ್ಷಕ್ಕೆ 2 crore 3 crore 5 crore ಅಂತ ನಮ್ಮ ತೆರಿಗೆ ಹಣದ ಲೆಕ್ಕ ತೋರಿಸ್ಬೇಕು. ಆ ದುಡ್ಡು ಎಲ್ಲಿ ಹೋಗುತ್ತೋ, ಯಾರ ಬೊಕ್ಕಸಕ್ಕೆ ಸೇರುತ್ತೋ? 80 crore ಆಸ್ತಿ ಇರೋನು 800 crore ಆಸ್ತಿ ಒಡೆಯಾಗ್ಬಿಡ್ತಾನೆ. ಈ ಹಿಂದೆ ಇನ್ನೊಬ್ಬ ಭಕ್ತ ನನಗೆ ಕಮೆಂಟ್ ಮಾಡಿದ್ದ,
ಮೋದಿ ಬಂದ ಮೇಲೆ ನಮ್ಮ ದೇಶದ ಸಾಲ ತೀರಿಸ್ದ. ಈ ಹಿಂದೆ ಕಾಂಗ್ರೆಸ್ ಗೌರ್ಮೆಂಟ್ ಇದ್ದಾಗ, ಹಿಂದಿನ ಸರ್ಕಾರಗಳಿದ್ದಾಗ ಭಯಾನಕ ಸಾಲ ಮಾಡಾಕಿತ್ತು. ಮೋದಿ ಇಷ್ಟು ವರ್ಷ ಬರೀ ಸಾಲ ತೀರಿಸೋಕೆ ಕರ ಕಳೆದ್ಬಿಟ್ರಂತ. ಹಿಂದಿನ ಕಾಂಗ್ರೆಸ್ ಸರ್ಕಾರ ಆಡಳಿತವನ್ನ ಮುಗಿಸಿ ಮನೆ ಹೊರಟಾಗ ದೇಶದ ಸಾಲ ಇದ್ದಿದ್ದು 58 ಲಕ್ಷ ಕೋಟಿ. ಅದರ ಆಸುಪಾಸು ಈಗ ದೇಶದ ಸಾಲ 82 ಲಕ್ಷ ಕೋಟಿ. ಅಂದ್ರೆ ಹತ್ತತ್ರ 22-26 ಲಕ್ಷ ಕೋಟಿ ಸಾಲ ಹೆಚ್ಚಾಗಿದೆ. ಅದರ ಜೊತೆಗೆ ಎಮರ್ಜೆನ್ಸಿ ಫಂಡ್ ಅಂತ ಇದ್ದಂತ RBIಯಲ್ಲಿ ಸುಮಾರು 1,76,000 ಕೋಟಿ ಹಣನ ಬಿಜೆಪಿ ಸರ್ಕಾರ ತಗೊಂಡಿದೆ. ನಿಮ್ ಮೋದಿ ಸರ್ಕಾರ ತಗೊಂಡಿದೆ ಎಮರ್ಜೆನ್ಸಿ ಫಂಡ್. ಅದು ಸಾಲನೂ ಜಾಸ್ತಿ ಮಾಡಿದ್ರು, ಎಮರ್ಜೆನ್ಸಿ ಫಂಡ್ಗೂ ಕೈ ಹಾಕಿದ್ರು. GDPನೂ ಕುಸಿತೋಗಿದೆ, ಆ ಎಲ್ಲಾ ಕ್ಷೇತ್ರನೂ ನಾಶ ಆಗಿದೆ. ಉದ್ಯೋಗ ಇಲ್ಲ, ಸಂಬಳ ಇಲ್ಲ, ಜನ ಬೀದಿಗೆ ಬಿದ್ದು ನರಳುವಂತ ಪರಿಸ್ಥಿತಿ. ಎಲ್ಲಾ ಬಿಸ್ನೆಸ್ಗಳು ಹಾಳಾಗಿದೆ. ಮಾರ್ವಾಡಿಗಳ ದುಡ್ಡು ಬಿಸ್ತಾ ಇಲ್ಲ, ಹೊರಗೆ ಹೋಗೋ ದುಡ್ಡು ವಾಪಸ್ ಬರಲ್ಲ ಅಂತ ಭಯ ಅವರಿಗೆ. GST, ನೋಟ್ ಬ್ಯಾನ್, 370, ರಾಮ್ ಮಂದಿರ, ಬಾಬ್ರಿ ಮಸೀದಿ, ಅಯ್ಯೋ ಏನರ ನಿಮ್ ಹಾವಳಿ. ನಾವು ಬಿಡ್ರಿ, ನಾವು ಸ್ವಾವಲಂಬಿಗಳಲ್ಲ, ನಾವು ಪರಾವಲಂಬಿಗಳು. ಸೊಪ್ಪು ಸದೆ ತಿನ್ನೋಕ್ಕೂ ರೆಡಿ ಇರೋರು. ನಮಗೆ ಸ್ವಂತ ಆಲೋಚನೆ ಶಕ್ತಿನೇ ಇಲ್ಲ. ನಾವು ಮೊದಲಿಂದನೂ ಇನ್ನೊಬ್ರು ಜೈಕಾರ ಹಾಕೊಂಡೇ ಬದುಕದವರು. ನಮಗೆ ವೆಪನ್ ಬೇಕು ಅಂದ್ರೆ ಅಮೆರಿಕ ಇಸ್ರೇಲ್ ಕೈಕಾಲು ಹಿಡಿತೀವಿ. ಯಾಕೆ ನಮ್ ಕೈಲಿ ವೆಪನ್ ತಯಾರು ಮಾಡಕ್ಕಾಗಲ್ವಾ? ವರ್ಷಕ್ಕೆ 2 ಲಕ್ಷ ಕೋಟಿ ಸೈನ್ಯಕ್ಕೆ ಲೆಕ್ಕ ಕೊಡ್ತೀರಾ ನಮ್ ತೆರಿಗೆ ಹಣದಲ್ಲಿ? ಅದೇ ಹಣದಲ್ಲಿ ಆ ವೆಪನ್ಗಳನ್ನ ತಯಾರು ಮಾಡಕ್ಕಾಗಲ್ವಾ? ಯಾಕೆ ಮಂಗಳನ ಗ್ರಹಕ್ಕೆ ನಾವು ಹೋಗಿಲ್ವಾ? ಚಂದ್ರಯಾನ ಯಶಸ್ವಿಯಾಗಿ ಮುಗಿಸಿಲ್ವಾ? ಯಾಕೆ ವೆಪನ್ ತಯಾರಿಸೋದು ಅಷ್ಟು ದೊಡ್ಡ ಸವಾಲ? ಇನ್ನೊಂದಿದೆ, ಬುಲೆಟ್ ಟ್ರೈನ್ ಬರುತ್ತೆ, ಬುಲೆಟ್ ಟ್ರೈನ್ ಬರುತ್ತೆ, ಮೋದಿ ಬುಲೆಟ್ ಟ್ರೈನ್ ತಂದ್ಬಿಡ್ತಾರೆ ಅಂತ. ಬುಲೆಟ್ ಟ್ರೈನ್ಗೆ ಹಣ ಕೊಡ್ತಾರೆ ಯಾರಪ್ಪ? ಜಪಾನ್ ದೇಶದ ಹಣದಲ್ಲೇ ಬುಲೆಟ್ ಟ್ರೈನ್ ಆಗ್ತಾ ಇದೆ. ಯಾಕೆ ನಮ್ಮ ಹತ್ರ ಹಣ ಇಲ್ವಾ? ಯಾಕೆ ಜಪಾನ್ ದೇಶದವರು ಬುಲೆಟ್ ಟ್ರೈನ್ ರೆಡಿ ಮಾಡ್ತಾರಲ್ಲ, ಚೀನಾದವರು ಬುಲೆಟ್ ಟ್ರೈನ್ ರೆಡಿ ಮಾಡ್ಕೊಂಡ್ರಲ್ಲ, ಅಮೆರಿಕದವರು ಬುಲೆಟ್ ಟ್ರೈನ್ ಮಾಡ್ಕೊಂಡ್ರಲ್ವಾ, ರಷ್ಯಾದವರು ಬುಲೆಟ್ ಟ್ರೈನ್ ಮಾಡ್ಕೊಂಡ್ರಲ್ವಾ, ಯಾರು ನಾವು ಹಣ ಕೊಡ್ವಾ? ಅವ್ರದೇ ದೇಶದ ಹಣದಲ್ಲಿ ಅವ್ರು ಬುಲೆಟ್ ಟ್ರೈನ್ ರೆಡಿ ಮಾಡ್ಕೊಂಡ್ರಲ್ವಾ? ಯಾಕೆ ನಮಗೆ ಬುಲೆಟ್ ಟ್ರೈನ್ ಮಾಡ್ಕೊಳ್ಳೋದಕ್ಕೆ ನಮ್ಮ ಹತ್ರ ಹಣ ಇಲ್ವಾ? ಹಣ ಇದೆ, ಆ ಹಣ ಎಲ್ಲಿ ಹೋಗುತ್ತಂತಾನೆ ಗೊತ್ತಿಲ್ಲ, ಆ ಹಣಕ್ಕೆ ಲೆಕ್ಕ ಇಲ್ಲ. ಲೆಕ್ಕ ಕೇಳೋರು ಯಾರು? ನಾವು. ನಾವು ಲೆಕ್ಕ ಕೇಳಕ್ ಹೋದ್ರೆ ಮಂದಿರ, ಮಸೀದಿ 370, ಕೊನೆಗೆ 420, 420. ಇದೇ ಈ ದೇಶದ ಕತೆ ವ್ಯಥೆ. ಅರ್ಥ ಆದ್ರೆ ಅರ್ಥ ಮಾಡ್ಕೊಳ್ಳಿ, ಇಲ್ಲದ್ರೆ ಏನು ಮಾಡಕ್ಕಾಗಲ್ಲ. ನಮಸ್ಕಾರ. ನರೇಂದ್ರ ಮೋದಿಜಿಯವರು ಚುನಾವಣೆಗೆ ಹೋಗುವಾಗ ಹೇಳ್ತಾರೆ, ಪ್ರತಿಯೊಬ್ಬ ಭಾರತೀಯನ ಖಾತೆಯಲ್ಲಿ 15 ಲಕ್ಷ ರೂಪಾಯಿ ಹಾಕ್ತೇನೆ ಅಂತ. ಅಂತ 15 ಲಕ್ಷ ರೂಪಾಯಿ ಅಲ್ಲ, ಇದು ಕಪ್ಪು ಹಣ. ವಿದೇಶದಲ್ಲಿ ಯಾರೆಲ್ಲ ಬಚ್ಚಿಟ್ಟಿದ್ದಾರೋ ಅದನ್ನೆಲ್ಲ ತಗೊಂಡ್ಬಂದು ನಾನಿಲ್ಲಿ ಹಾಕ್ತೇನೆ ನಿಮ್ಮ ಖಾತೆಗಳಿಗೆ ಅಂತ ಹೇಳಿದ್ರು. ಆ ಒಂದು ವಿಷಯವನ್ನೇ ಮುಂದಿಟ್ಕೊಂಡು ಚುನಾವಣೆಯನ್ನು ಗೆದ್ದಂತಹ ಮೋದಿಜಿಯವರು 15 ಲಕ್ಷ ಎಲ್ಲಿ ಅಂತ ಇವತ್ತು ನಾವು ಕೇಳಿದ್ರೆ ಅದಕ್ಕೆ ಉತ್ತರವೇ ಇಲ್ಲ ಅವರ ಹತ್ರ. ಅದರ ಬದಲಾಗಿ ಕಪ್ಪು ಹಣ ಎಷ್ಟೊಂದು ಓಡಾಡ್ತಿದೆ ನಮ್ಮ ದೇಶದಲ್ಲಿ, ಹಾಗೂ ಹಣವನ್ನ ಲೂಟಿ ಮಾಡಿ ಹೋದವರ ಸಂಖ್ಯೆ 27, ಹಾಗೂ ಎಷ್ಟು 1,000 ಕೋಟಿ ಇವತ್ತು ನಮ್ಮ ದೇಶದಿಂದ ದೋಚಿಕೊಂಡು ಹೋಗಿದ್ದಾರೆ ಅಂದ್ರೆ ಅದಕ್ಕೆ ನಿರುತ್ತರರಾಗ್ಬಿಡ್ತಾರೆ ನಮ್ಮ ಚೌಕಿದಾರ್. ಇನ್ನು ನಮ್ಮ ಬ್ಯಾಂಕಿಂಗ್ ನ ವ್ಯವಸ್ಥೆಯನ್ನ ನೋಡಿದಾಗ ಈ ಚೌಕಿದಾರ್ ಬಂದ ಮೇಲೆ ಏನಾಗಿದೆ ಅಂತ ಹೇಳಿದ್ರೆ, ನಮ್ಮ ಖಾತೆಗಳಲ್ಲಿ ನಾವು ಹಣವನ್ನ ಇಟ್ಟಿರ್ತೀವಲ್ಲ, ಆ ಹಣವನ್ನ ನಾವೇ ತೆಗಿಬೇಕು ಅಂತ ಹೇಳಿದ್ರೆ ಅದಕ್ಕೂ ಕೂಡ ನಾವು ದುಡ್ಡು ಕಟ್ಟಬೇಕಾಗಿದೆ. ನಮ್ಮ ಬ್ಯಾಂಕ್ಗಳಿಗೆ ಹೋಗಿ ನಾವು ವಿಡ್ರಾ ಮಾಡುವಾಗ ಅದು ATM ಅಲ್ಲಿ ಆಗಿರ್ಬೋದು ಅಥವಾ ಬ್ಯಾಂಕ್ ಅಲ್ಲಿ ವಿಡ್ರಾ ಮಾಡೋದಾಗಿರ್ಬೋದು, ಯಾವುದೇ ಟ್ರಾನ್ಸಾಕ್ಷನ್ ಆಗಿರ್ಬೋದು ಮಾಡುವಾಗ ಇಂತಿಷ್ಟು ಅಂತ ಇವಾಗ ಚಾರ್ಜ್ ಆಗ್ತದೆ. ಇನ್ನೊಂದು ವಿಷಯ ಏನು ಅಂತ ಹೇಳಿದ್ರೆ, ನಿಮ್ಮ ಅಕೌಂಟ್ ಅಲ್ಲಿ ಮಿನಿಮಮ್ ಬ್ಯಾಲೆನ್ಸ್ ನೀವು ಮೇಂಟೈನ್ ಮಾಡಿಲ್ಲ ಅಂದ್ರೆ ಅದಕ್ಕೂ ಕೂಡ ಚಾರ್ಜ್ ಮಾಡಿಬಿಡ್ತಾರೆ. ಈಗ ಏನಾಗಿದೆ, ನಮ್ಮ ದುಡ್ಡಿಗೆ ನಾವೇ ಅಲ್ಲಿ ಫೈನ್ ಕಟ್ಟಿ ಅದನ್ನ ಪ್ರತಿ ಬಾರಿ ಬ್ಯಾಂಕಿಂದ ಹಿಂದೆ ಪಡೆದುಕೊಂಡ ಹಾಗೆ ಆಗ್ತಾ ಇದೆ. ಇದು ಇವತ್ತಿನ ಬ್ಯಾಂಕಿಂಗ್ ವ್ಯವಸ್ಥೆ ಆಗಿದೆ ನಮ್ಮ ಚೌಕಿದಾರರ ಅಡಿಯಲ್ಲಿ. ಅಂದ್ರೆ ನಮ್ಮ ದುಡ್ಡಿಗೆ ಕೂಡ ಇನ್ನೊಬ್ರು ಯಾರೋ ಅದರ ಮೇಲೆ ಹಿಡಿತವನ್ನು ಸಾಧಿಸಿಬಿಟ್ಟಿದ್ದಾರೆ. ಮೋದಿಜಿಯವರು 2014ರಲ್ಲಿ ಚುನಾವಣೆಗೆ ಬಂದಾಗ ಹೇಳ್ತಾರೆ, ನಾನು ಯುವಕರಿಗೆ ಪ್ರತಿ ವರ್ಷ 2 ಕೋಟಿ ಕೆಲಸವನ್ನ ಸೃಷ್ಟಿ ಮಾಡಿಕೊಡ್ತೇನೆ, ಉದ್ಯೋಗ ಸೃಷ್ಟಿಯನ್ನ ಮಾಡಿಕೊಡ್ತೀವಿ ಅಂತ ಭರವಸೆಯನ್ನ ಕೊಟ್ಟು ಯುವಕರ ಮತವನ್ನ ಪಡ್ಕೊಂಡು ಬಂದಂತಹ ಮೋದಿಜಿ ಮಾಡಿರುವಂತಹ ಕೆಲಸ ಏನು? ಕಳೆದ 5 ವರ್ಷಗಳಲ್ಲಿ ನಾವು ಕೆಲಸ ಎಷ್ಟು ಸೃಷ್ಟಿಯಾಗಿದೆ ಅಂತ ಹೇಳಿದ್ರೆ, ಕೆಲಸ ಸೃಷ್ಟಿಯಾಗಿಲ್ಲ. ಪ್ರತಿ ವರ್ಷ 1,09,00,000 ಜನ ಕೆಲಸವನ್ನ ಕಳ್ಕೊಂಡು ಬರ್ತಾ ಇದ್ದಾರೆ. ನಮ್ಮ ದೇಶದ ಯುವಕರಿಗೆ ಕೆಲಸ ಇಲ್ಲದೆ ಪರದಾಡ್ತಾ ಇದ್ದಾರೆ. ಈ ಮೋದಿಜಿಯವರು ಬಂದ ನಂತರ ಇಷ್ಟು ಕೋಟಿಗಟ್ಟಲೆ ಜನ ಕೆಲಸ ಕಳ್ಕೊಳ್ತಾ ಇದ್ದಾರೆ.
ಇದ್ರೆ ನಮಗೆ ಉದ್ಯೋಗವನ್ನ ಕೊಡಿ ಅಂತ ಮೋದಿಜಿಯವರ ಹತ್ರ ಕೇಳಿದಾಗ ಮೋದಿಜಿ ಏನ್ ಹೇಳ್ತಾರೆ, ಹೋಗಿ ಪಕೋಡ ಮಾರಾಟ ಮಾಡಿ ಅಂತ ಹೇಳ್ತಾರೆ. ತುಂಬಾ ಒಳ್ಳೆ ವೃತ್ತಿ ಪಕೋಡ ಮಾರಾಟ ಮಾಡೋದು. ಮಳೆ ಬಂದಾಗ ನಮ್ಗೆ ಎಲ್ರಿಗೂ ತುಂಬಾನೇ ಇಷ್ಟ ಪಕೋಡ ತಿನ್ನೋದು ಅಲ್ವಾ. ಆದ್ರೆ ಒಬ್ಬ ವಿದ್ಯಾರ್ಥಿಯನ್ನ ಅವನ ವಿದ್ಯಾಭ್ಯಾಸ ಮುಗಿಸೋದಕ್ಕೆ ಅಪ್ಪ ಅಮ್ಮ ಎಷ್ಟು ಕಷ್ಟಪಟ್ಟಿರ್ತಾರೆ, ಅದು MBA ಆಗಿರ್ಬೋದು, ಇಂಜಿನಿಯರಿಂಗ್ ಆಗಿರ್ಬೋದು, ಇನ್ನೊಂದು ಮತ್ತೊಂದು ಅಂತ ಎಷ್ಟೋ ವಿಷಯಗಳನ್ನ ಇವತ್ತು ಮಕ್ಕಳು ಕಲಿತಾರೆ. ಕಲಿಯೋದಕ್ಕೆ ಅಪ್ಪ ಅಮ್ಮ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿರ್ತಾರೆ. ಈ ಮಗನಿಗೆ ಇವತ್ತು ಅಥವಾ ಮಗಳಿಗೆ ಅಲ್ಲಿ ಉದ್ಯೋಗ ಇಲ್ಲ ಅಂತ ಹೇಳಿದಾಗ ಏನ್ ಮಾಡಬೇಕಾಗುತ್ತೆ? ಎಲ್ರು ಹೋಗಿ ಪಕೋಡ ಮಾರಾಟ ಮಾಡೋದಕ್ಕೆ ಸಾಧ್ಯನಾ? ಅಥವಾ ನಮ್ಮ ದೇಶದಲ್ಲಿ ಇರುವಂತಹ ಇಷ್ಟು BJPಯ MLAಗಳಾಗಿರ್ಬೋದು, MPಗಳಾಗಿರ್ಬೋದು, ಲೀಡರ್ಸ್ ಯಾರೇ ಆಗಿರ್ಬೋದು, ಇವರ ಎಷ್ಟು ಜನರ ಮಕ್ಕಳು ಹೋಗಿ ಪಕೋಡ ಮಾರಾಟ ಮಾಡ್ತಾ ಇದ್ದಾರೆ? ಇದಕ್ಕೆ ಪ್ರಶ್ನೆ, ಈ ಒಂದು ಪ್ರಶ್ನೆಗೆ ಅವರು ಉತ್ತರ ಕೊಡಬೇಕು. ಎಷ್ಟು ಜನ ಇವರ ಮಕ್ಕಳು ಪಕೋಡ ಮಾರಾಟ ಮಾಡ್ತಾ ಇದ್ದಾರೆ, ಅಥವಾ ಇವರ ಮಕ್ಕಳನ್ನ ವಿದೇಶಕ್ಕೆ ಕಳಿಸ್ತಾರೆ ಅಲ್ವೇ ವ್ಯಾಸಂಗ ಮಾಡೋದಕ್ಕೆ? ಯಾಕೆ ಕಳಿಸ್ಬೇಕು? ಎಲ್ಲರನ್ನು ಅವರು ಕೂಡ ಪಕೋಡ ಮಾರಾಟ ಮಾಡೋದಕ್ಕೆ ಕೂರಿಸ್ಲಿ? ಅದು ಬಿಟ್ಟು ನಮ್ಮ ಮೋದಿಜಿ ಅವರು ಏನೋ ಉಡಾಫೆಯ ಉತ್ತರಗಳನ್ನ ಕೊಡ್ತಾರೆ ಪ್ರತಿ ಬಾರಿ ನಾವು ಕೇಳಿದಾಗ. ಇದನ್ನೆಲ್ಲ ನೋಡಿ ಬೇಸತ್ತಿರುವಂತಹ ಯುವಕರು ಇವತ್ತು ಮೋದಿಜಿಯವರ ಜೊತೆ ನಿಂತಿಲ್ಲ. ಆಯ್ತಪ್ಪ, 70 ವರ್ಷಗಳಿಂದ ಈ ದೇಶನ ಹಾಳ್ ಮಾಡಿ ಹಾಕಿದ್ರು ಅದೊಂದು ಪಕ್ಷದ ಆಡಳಿತ ಅಂತಾನೆ ಇಟ್ಕೊಳ್ಳಿ. ಹಾಗಾದ್ರೆ 7 ವರ್ಷದಿಂದ ನೀವು ಮಾಡಿದ್ದೀನೋ GST? ಅದ್ ನಿಮ್ದಲ್ಲ. ಆಧಾರು ಅದು ನಿಮ್ದಲ್ಲ. ಸ್ವಚ್ಛ ಭಾರತ್ ಅಂದ್ರಿ ನಿಮ್ದೇ ಕಸ ನಿಮ್ದೇ ಪೊರ್ಕೆ. ಬೇಟಿ ಪಡಾವೋ ಬೇಟಿ ಬಚಾವೋ ಅಂದ್ರಿ ನಿಮ್ ಹೆಣ್ಮಗಳೇ ನೀವೇ ಉಳಿಸಿ. ಸ್ಟಾರ್ಟ್ ಅಪ್ ಸ್ಟ್ಯಾಂಡ್ ಅಪ್ ಏನಾಯ್ತು? 100 ಸ್ಮಾರ್ಟ್ ಸಿಟಿಗಳನ್ನ ಒಂದು ಅವಧಿಯಲ್ಲಿ ಮಾಡ್ತೀನಿ ಅಂದ್ರಿ. 7ನೇ ವರ್ಷ ಎಲ್ಲಿ? ಮೇಕ್ ಇನ್ ಇಂಡಿಯಾ ಅಂದ್ರಿ. ವರ್ಷಕ್ಕೆ 2 ಕೋಟಿ ಉದ್ಯೋಗ ಸೃಷ್ಟಿ ಅಂದ್ರಿ. ಏನ್ ಮಾಡಿದ್ರಿ? ವರ್ಷಕ್ಕೆ 2 ಕೋಟಿ ಉದ್ಯೋಗ ಹೋಗ್ತಾ ಇದೆ. ಆಟೋಮೊಬೈಲ್ ಕ್ಷೇತ್ರ ಕುಸ್ತಿರೋದು ನಿಜ ಅಲ್ವಾ? ಎಕ್ಸಾಕ್ಟ್ಲಿ. ನರೇಂದ್ರ ಮೋದಿ ಅತ್ಯುತ್ತಮ ರಾಜಕಾರಣಿ, ಅತ್ಯುತ್ತಮ ಮಾತುಗಾರ, ಅದರ ಯಾವ ಅನುಮಾನಗಳು ಇಲ್ಲ. ಆದ್ರೆ ಆತ ಅತ್ಯುತ್ತಮ ಆಡಳಿತಗಾರನಲ್ಲ. SSLC ಓದ್ದವನು IAS ಆಫೀಸರ್ ಆಗಕ್ಕಾಗುತ್ತೇನ್ರಿ? ಒಂದ್ ಕಡೆ ದೇಶದ ಆರ್ಥಿಕ ಪರಿಸ್ಥಿತಿ ಹದಗೆಟ್ಟು ಹೋಗಿದೆ, ದೇಶ ತುಂಬಾ ಚಿಂತಾಜನಕ ಪರಿಸ್ಥಿತಿಯಲ್ಲಿದೆ, ಬರೀ ಉದ್ಯೋಗ ನಷ್ಟದ ರಿಪೋರ್ಟ್ಗಳನ್ನ ಮಾತ್ರ ನೀವು ನೋಡ್ತಾ ಇದ್ದೀರಾ, ಎಷ್ಟೋ ಕಂಪನಿಗಳಲ್ಲಿ ಸಂಬಳಗಳಾಗ್ತಾ ಇಲ್ಲ, 2-3 ತಿಂಗಳಿಂದ ಸಂಬಳಗಳಾಗ್ತಾ ಇಲ್ಲ. ಸಂಬಳವನ್ನ ನಂಬಿಕೊಂಡು ಜೀವನ ನಡೆಸೋನು ಬೀದಿಗೆ ಬಿದ್ದು ಒದ್ದಾಡುತ್ತಾ ಇರುವಂತಹ ಪರಿಸ್ಥಿತಿ ಇದೆ. ಅದನ್ನ ಅನುಭವಿಸ್ತಿರೋದನ್ನ ನಾನು ಕಣ್ಣಾರೆ ನೋಡ್ತಾ ಇದ್ದೀನಿ. GDP ಲೆಕ್ಕಾಚಾರನೆ ಬೇರೆ, ನೀನೇನಯ್ಯ ಅಂತ ನೀವು ಹೇಳೋದಾದ್ರೆ ಕಣ್ಣೆದುರಿಗೆ ಕಾಣ್ತಾ ಇರೋದಿಲ್ಲ ಸುಳ್ಳ. ಯಾಕೆ ಸಂಕಷ್ಟ ನೀವು ಅನುಭವಿಸ್ತಾ ಇಲ್ವಾ? ದೇಶ ಆರ್ಥಿಕ ದುರ್ಗತಿಯಲ್ಲಿ ನರಳ್ತಾ ಇದೆ. ಕಾಶ್ಮೀರ 370 ಅಂತೀರ, 370 ವಿಧಿನ ನೀವು ತೆಗೆದು ಕೊಡ್ಲೆ, ನಮ್ಮೆಲ್ಲ ಸಂಕಷ್ಟಗಳ ನಿವಾರಣೆ ಆಯ್ತಾ? ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾತಾಡಿಕೊಂಡು 2 ದೇಶದವರು ಕರೆಕ್ಟ್ ಆಗಿ ಡಿವೈಡ್ ಮಾಡಿ ಬಾರ್ಡರ್ ಹಾಕೊಂಡು ಬೇಲಿ ಹಾಕ್ರಯ್ಯ ಬೇರೆ ಕಡೆ ಇರೋ ಹಾಗೆ. ಯಾಕಾಗಲ್ಲ? ವರ್ಷಕ್ಕೆ 2 ಲಕ್ಷ ಕೋಟಿ ಲೆಕ್ಕ ತೋರಿಸ್ಬೇಕಾ? ಇದನ್ನ BJP ಸರ್ಕಾರ ಮಾಡ್ತಾ ಇದೆ ಅಂತ ನಾನು ಹೇಳಲ್ಲ. ಹಿಂದಿನ ಕಾಂಗ್ರೆಸ್ ಸರ್ಕಾರ ಕೂಡ ಅದನ್ನೇ ಮಾಡ್ತಾ ಬಂದಿದ್ದು, ಈಗಿನ ಸರ್ಕಾರ ಕೂಡ ಅದನ್ನೇ ಮಾಡೋದು, ಮುಂದೆ ಬರುವ ಸರ್ಕಾರಗಳು ಕೂಡ ಅದನ್ನೇ ಮುಂದುವರಿಸಿಕೊಂಡು ಹೋಗುತ್ತೆ. ಜನರನ್ನ ಭಾವನಾತ್ಮಕವಾಗಿ ಹೊಡಿಬೇಕು. ವರ್ಷಕ್ಕೆ 2 ಲಕ್ಷ ಕೋಟಿ, 3 ಲಕ್ಷ ಕೋಟಿ, 5 ಲಕ್ಷ ಕೋಟಿ ಅಂತ ನಮ್ಮ ತೆರಿಗೆ ಹಣದ ಲೆಕ್ಕ ತೋರಿಸ್ಬೇಕು. ಆ ದುಡ್ಡು ಎಲ್ಲಿ ಹೋಗುತ್ತೋ, ಯಾರ ಬೊಕ್ಕಸಕ್ಕೆ ಸೇರುತ್ತೋ. 80 ಕೋಟಿ ಆಸ್ತಿ ಇರೋನು 800 ಕೋಟಿ ಆಸ್ತಿ ಒಡೆ ಆಗ್ಬಿಡ್ತಾನೆ. ಈ ಹಿಂದೆ ಇನ್ನೊಬ್ಬ ಭಕ್ತ ನನಗೆ ಕಮೆಂಟ್ ಮಾಡಿದ್ದ, ಮೋದಿ ಬಂದ ಮೇಲೆ ನಮ್ಮ ದೇಶದ ಸಾಲ ತೀರಿಸ್ದ, ಈ ಹಿಂದೆ ಕಾಂಗ್ರೆಸ್ ಗೌರ್ಮೆಂಟ್ ಇದ್ದಾಗ ಹಿಂದಿನ ಸರ್ಕಾರಗಳಿದ್ದಾಗ ಭಯಾನಕ ಸಾಲ ಮಾಡಾಕಿತ್ತು, ಮೋದಿ 2 ವರ್ಷ ಬರೀ ಸಾಲ ತೀರಿಸೋಕೆ ಕಾಲ ಕಳೆದ್ಬಿಟ್ರಂತ. ಹಿಂದಿನ ಕಾಂಗ್ರೆಸ್ ಸರ್ಕಾರ ಆಡಳಿತವನ್ನ ಮುಗಿಸಿ ಮನೆ ಹೊರಟಾಗ ದೇಶದ ಸಾಲ ಇದ್ದಿದ್ದು 58 ಲಕ್ಷ ಕೋಟಿ, ಅದರ ಆಸುಪಾಸು. ಈಗ ದೇಶದ ಸಾಲ 82 ಲಕ್ಷ ಕೋಟಿ, ಅಂದ್ರೆ 10-22-26 ಲಕ್ಷ ಕೋಟಿ ಸಾಲ ಹೆಚ್ಚಾಗಿದೆ. ಅದರ ಜೊತೆಗೆ ಎಮರ್ಜೆನ್ಸಿ ಫಂಡ್ ಅಂತ ಇದ್ದಂತ RBIಯಲ್ಲಿ ಸುಮಾರು 1,76,000 ಕೋಟಿ ಹಣನ BJP ಸರ್ಕಾರ ತಗೊಂಡಿದೆ, ನಿಮ್ ಮೋದಿ ಸರ್ಕಾರ ತಗೊಂಡಿದೆ ಎಮರ್ಜೆನ್ಸಿ ಫಂಡ್. ಅದು ಸಾಲನೂ ಜಾಸ್ತಿ ಮಾಡಿದ್ರು, ಎಮರ್ಜೆನ್ಸಿ ಫಂಡ್ಗೂ ಕೈ ಹಾಕಿದ್ರು, GDPನೂ ಕುಸಿತೋಗಿದೆ, ಆ ಎಲ್ಲಾ ಕ್ಷೇತ್ರನೂ ನಾಶ ಆಗಿದೆ.
ಉದ್ಯೋಗ ಇಲ್ಲ, ಸಂಬಳ ಇಲ್ಲ, ಜನ ಬೀದಿಗೆ ಬಿದ್ದು ನರಳುವಂತ ಪರಿಸ್ಥಿತಿ, ಎಲ್ಲಾ ಬಿಸಿನೆಸ್ ಗಳು ಹಾಳಾಗಿದೆ, ಮಾರ್ವಾಡಿಗಳ ದುಡ್ಡು ಬಿಸ್ತಾ ಇಲ್ಲ, ಹೊರಗೆ ಹೋಗೋ ದುಡ್ಡು ವಾಪಸ್ ಬರಲ್ಲ ಅಂತ ಭಯ ಅವರಿಗೆ. GST, ನೋಟ್ ಬ್ಯಾನ್, 370, ರಾಮ ಮಂದಿರ, ಬಾಬ್ರಿ ಮಸೀದಿ, ಅಯ್ಯೋ ಏನ್ರ ನಿಮ್ ಹಾವಳಿ. ನಾವು ಬಿಡ್ರಿ, ನಾವು ಸ್ವಾವಲಂಬಿಗಳಲ್ಲ, ನಾವು ಪರಾವಲಂಬಿಗಳು. ಸೊಪ್ಪು ಸದೆ ತಿನ್ನೋಕು ರೆಡಿ ಇರೋರು, ನಮಗೆ ಸ್ವಂತ ಆಲೋಚನಾ ಶಕ್ತಿನೇ ಇಲ್ಲ. ನಾವು ಮೊದ್ಲಿಂದನು ಇನ್ನೊಬ್ರು ಜೈಕಾರ ಹಾಕೊಂಡೇ ಬದುಕದವರು. ನಮಗೆ ವೆಪನ್ ಬೇಕು ಅಂದ್ರೆ ಅಮೆರಿಕ ಇಸ್ರೇಲ್ ಕೈಕಾಲು ಇಡ್ತೀವಿ, ಯಾಕೆ ನಮ್ ಕೈಲಿ ವೆಪನ್ ತಯಾರು ಮಾಡಕ್ಕಾಗಲ್ವಾ? ವರ್ಷಕ್ಕೆ 2,00,000 ಕೋಟಿ ಸೈನ್ಯಕ್ಕೆ ಲೆಕ್ಕ ಕೊಡ್ತೀರಾ ನಮ್ ತೆರಿಗೆ ಹಣದಲ್ಲಿ, ಅದೇ ಹಣದಲ್ಲಿ ಆ ವೆಪನ್ಗಳನ್ನ ತಯಾರು ಮಾಡಕ್ಕಾಗಲ್ವಾ? ಯಾಕೆ ಮಂಗಳನ ಗ್ರಹಕ್ಕೆ ನಾವು ಹೋಗಿಲ್ವಾ? ಚಂದ್ರಯಾನ ಯಶಸ್ವಿಯಾಗಿ ಮುಗಿಸಿಲ್ವಾ? ಯಾಕೆ ವೆಪನ್ ತಯಾರಿಸೋದು ಅಷ್ಟು ದೊಡ್ಡ ಸವಾಲ? ಇನ್ನೊಂದಿದೆ, ಬುಲೆಟ್ ಟ್ರೈನ್ ಬರುತ್ತೆ, ಬುಲೆಟ್ ಟ್ರೈನ್ ಬರುತ್ತೆ, ಮೋದಿ ಬುಲೆಟ್ ಟ್ರೈನ್ ತಂದ್ಬಿಡ್ತಾರೆ ಅಂತ. ಬುಲೆಟ್ ಟ್ರೈನ್ಗೆ ಹಣ ಕೊಡ್ತಾರಪ್ಪ? ಜಪಾನ್ ದೇಶದ ಹಣದಲ್ಲೇ ಬುಲೆಟ್ ಟ್ರೈನ್ ಆಗ್ತಾ ಇದೆ, ಯಾಕೆ ನಮ್ಮ ಹತ್ರ ಹಣ ಇಲ್ವಾ? ಯಾಕೆ ಜಪಾನ್ ದೇಶದವರು ಬುಲೆಟ್ ಟ್ರೈನ್ ರೆಡಿ ಮಾಡ್ತಾರಲ್ಲ, ಚೀನಾದವರು ಬುಲೆಟ್ ಟ್ರೈನ್ ರೆಡಿ ಮಾಡ್ಕೊಂಡ್ರಲ್ಲ, ಅಮೆರಿಕದವರು ಬುಲೆಟ್ ಟ್ರೈನ್ ಮಾಡ್ಕೊಂಡ್ರಲ್ವಾ, ರಷ್ಯಾದವರು ಬುಲೆಟ್ ಟ್ರೈನ್ ಮಾಡ್ಕೊಂಡ್ರಲ್ವಾ, ಯಾರು ನಾವು ಹಣ ಕೊಡ್ವಾ? ಅವ್ರದೇ ದೇಶದ ಹಣದಲ್ಲಿ ಅವ್ರು ಬುಲೆಟ್ ಟ್ರೈನ್ ರೆಡಿ ಮಾಡ್ಕೊಂಡ್ರಲ್ವಾ, ಯಾಕೆ ನಮಗೆ ಬುಲೆಟ್ ಟ್ರೈನ್ ಮಾಡ್ಕೊಳ್ಳೋದಕ್ಕೆ ನಮ್ಮ ಹತ್ರ ಹಣ ಇಲ್ವಾ? ಹಣ ಇದೆ, ಆ ಹಣ ಎಲ್ಲಿ ಹೋಗುತ್ತಂತಾನೆ ಗೊತ್ತಿಲ್ಲ, ಆ ಹಣಕ್ಕೆ ಲೆಕ್ಕ ಇಲ್ಲ. ಲೆಕ್ಕ ಕೇಳೋರು ಯಾರು? ನಾವು. ನಾವು ಲೆಕ್ಕ ಕೇಳಕ್ ಹೋದ್ರೆ ಮಂದಿರ, ಮಸೀದಿ 370, ಕೊನೆಗೆ 420, 420. ಇದೇ ಈ ದೇಶದ ಕತೆ ವ್ಯಥೆ. ಅರ್ಥ ಆದ್ರೆ ಅರ್ಥ ಮಾಡ್ಕೊಳ್ಳಿ, ಇಲ್ಲದ್ರೆ ಏನು ಮಾಡೋಕ್ಕಾಗಲ್ಲ. ನಮಸ್ಕಾರ. ನರೇಂದ್ರ ಮೋದಿಜಿಯವರು ಚುನಾವಣೆಗೆ ಹೋಗುವಾಗ ಹೇಳ್ತಾರೆ, ಪ್ರತಿಯೊಬ್ಬ ಭಾರತೀಯನ ಖಾತೆಯಲ್ಲಿ 15,00,000 ರೂಪಾಯಿ ಹಾಕ್ತೇನೆ ಅಂತ. ಅಂತ 15,00,000 ರೂಪಾಯಿ ಅಲ್ಲ, ಇದು ಕಪ್ಪು ಹಣ. ವಿದೇಶದಲ್ಲಿ ಯಾರೆಲ್ಲ ಬಚ್ಚಿಟ್ಟಿದ್ದಾರೋ ಅದನ್ನೆಲ್ಲ ತಗೊಂಡ್ಬಂದು ನಾನಿಲ್ಲಿ ಹಾಕ್ತೇನೆ ನಿಮ್ಮ ಖಾತೆಗಳಿಗೆ ಅಂತ ಹೇಳಿದ್ರು. ಆ ಒಂದು ವಿಷಯವನ್ನೇ ಮುಂದಿಟ್ಕೊಂಡು ಚುನಾವಣೆಯನ್ನು ಗೆದ್ದಂತಹ ಮೋದಿಜಿಯವರು 15,00,000 ಎಲ್ಲಿ ಅಂತ ಇವತ್ತು ನಾವು ಕೇಳಿದ್ರೆ ಅದಕ್ಕೆ ಉತ್ತರವೇ ಇಲ್ಲ ಅವರ ಹತ್ರ. ಅದರ ಬದಲಾಗಿ ಕಪ್ಪು ಹಣ ಎಷ್ಟೊಂದು ಓಡಾಡ್ತಿದೆ ನಮ್ಮ ದೇಶದಲ್ಲಿ, ಹಾಗೂ ಹಣವನ್ನ ಲೂಟಿ ಮಾಡಿ ಹೋದವರ ಸಂಖ್ಯೆ 27, ಹಾಗೂ ಎಷ್ಟು ಸಾವಿರ ಕೋಟಿ ಇವತ್ತು ನಮ್ಮ ದೇಶದಿಂದ ದೋಚಿಕೊಂಡು ಹೋಗಿದ್ದಾರೆ ಅಂದ್ರೆ ಅದಕ್ಕೆ ನಿರುತ್ತರರಾಗ್ಬಿಡ್ತಾರೆ ನಮ್ಮ ಚೌಕಿದಾರ್. ಇನ್ನು ನಮ್ಮ ಬ್ಯಾಂಕಿಂಗ್ ನ ವ್ಯವಸ್ಥೆಯನ್ನ ನೋಡಿದಾಗ ಈ ಚೌಕಿದಾರ್ ಬಂದ ಮೇಲೆ ಏನಾಗಿದೆ ಅಂತ ಹೇಳಿದ್ರೆ, ನಮ್ಮ ಖಾತೆಗಳಲ್ಲಿ ನಾವು ಹಣವನ್ನ ಇಟ್ಟಿರ್ತೀವಲ್ಲ, ಆ ಹಣವನ್ನ ನಾವೇ ತೆಗಿಬೇಕು ಅಂತ ಹೇಳಿದ್ರೆ ಅದಕ್ಕೂ ಕೂಡ ನಾವು ದುಡ್ಡು ಕಟ್ಟಬೇಕಾಗಿದೆ. ನಮ್ಮ ಬ್ಯಾಂಕ್ಗಳಿಗೆ ಹೋಗಿ ನಾವು ವಿಡ್ರಾ ಮಾಡುವಾಗ ಅದು ATM ಅಲ್ಲಿ ಆಗಿರ್ಬೋದು ಅಥವಾ ಬ್ಯಾಂಕಲ್ಲಿ ವಿಡ್ರಾ ಮಾಡೋದಾಗಿರ್ಬೋದು, ಯಾವುದೇ ಟ್ರಾನ್ಸಾಕ್ಷನ್ ಆಗಿರ್ಬೋದು ಮಾಡುವಾಗ ಇಂತಿಷ್ಟು ಅಂತ ಇವಾಗ ಚಾರ್ಜ್ ಆಗ್ತದೆ. ಇನ್ನೊಂದು ವಿಷಯ ಏನು ಅಂತ ಹೇಳಿದ್ರೆ, ನಿಮ್ಮ ಅಕೌಂಟ್ ಅಲ್ಲಿ ಮಿನಿಮಮ್ ಬ್ಯಾಲೆನ್ಸ್ ನೀವು ಮೇಂಟೈನ್ ಮಾಡಿಲ್ಲ ಅಂದ್ರೆ ಅದಕ್ಕೂ ಕೂಡ ಚಾರ್ಜ್ ಮಾಡಿಬಿಡ್ತಾರೆ. ಈಗ ಏನಾಗಿದೆ, ನಮ್ಮ ದುಡ್ಡಿಗೆ ನಾವೇ ಅಲ್ಲಿ ಫೈನ್ ಕಟ್ಟಿ ಅದನ್ನ ಪ್ರತಿ ಬಾರಿ ಬ್ಯಾಂಕಿಂದ ಹಿಂದೆ ಪಡೆದುಕೊಂಡ ಹಾಗೆ ಆಗ್ತಾ ಇದೆ. ಇದು ಇವತ್ತಿನ ಬ್ಯಾಂಕಿಂಗ್ ವ್ಯವಸ್ಥೆ ಆಗಿದೆ ನಮ್ಮ ಚೌಕಿದಾರರ ಅಡಿಯಲ್ಲಿ. ಅಂದ್ರೆ ನಮ್ಮ ದುಡ್ಡಿಗೆ ಕೂಡ ಇನ್ನೊಬ್ರು ಯಾರೋ ಅದರ ಮೇಲೆ ಹಿಡಿತವನ್ನು ಸಾಧಿಸಿಬಿಟ್ಟಿದ್ದಾರೆ. ಮೋದಿಜಿಯವರು 2014 ಚುನಾವಣೆಗೆ ಬಂದಾಗ ಹೇಳ್ತಾರೆ, ನಾನು ಯುವಕರಿಗೆ ಪ್ರತಿ ವರ್ಷ 2 ಕೋಟಿ ಕೆಲಸವನ್ನ ಸೃಷ್ಟಿ ಮಾಡಿಕೊಡ್ತೇನೆ, ಉದ್ಯೋಗ ಸೃಷ್ಟಿಯನ್ನ ಮಾಡಿಕೊಡ್ತೀವಿ ಅಂತ ಭರವಸೆಯನ್ನ ಕೊಟ್ಟು ಯುವಕರ ಮತವನ್ನ ಪಡ್ಕೊಂಡು ಬಂದಂತಹ ಮೋದಿಜಿ ಮಾಡಿರುವಂತ ಕೆಲಸ ಏನು, ಕಳೆದ 5 ವರ್ಷಗಳಲ್ಲಿ ನಾವು ಕೆಲಸ ಎಷ್ಟು ಸೃಷ್ಟಿಯಾಗಿದೆ ಅಂತ ಹೇಳಿದ್ರೆ ಕೆಲಸ ಸೃಷ್ಟಿಯಾಗಿಲ್ಲ. ಪ್ರತಿ ವರ್ಷ 1,09,00,000 ಜನ ಕೆಲಸವನ್ನ ಕಳ್ಕೊಂಡು ಬರ್ತಾ ಇದ್ದಾರೆ. ನಮ್ಮ ದೇಶದ ಯುವಕರಿಗೆ ಕೆಲಸ ಇಲ್ಲದೆ ಪರದಾಡ್ತಾ ಇದ್ದಾರೆ. ಈ ಮೋದಿಜಿಯವರು ಬಂದ ನಂತರ ಇಷ್ಟು ಕೋಟಿಗಟ್ಟಲೆ ಜನ ಕೆಲಸ ಕಳ್ಕೊಳ್ತಾ ಇದ್ರೆ ನಮಗೆ ಉದ್ಯೋಗವನ್ನ ಕೊಡಿ ಅಂತ ಮೋದಿಜಿಯವರ ಹತ್ರ ಕೇಳಿದಾಗ ಮೋದಿಜಿ ಏನ್ ಹೇಳ್ತಾರೆ, ಹೋಗಿ ಪಕೋಡ ಮಾರಾಟ ಮಾಡಿ ಅಂತ ಹೇಳ್ತಾರೆ. ತುಂಬಾ ಒಳ್ಳೆ ವೃತ್ತಿ ಪಕೋಡ ಮಾರಾಟ ಮಾಡೋದು. ಮಳೆ ಬಂದಾಗ ನಮ್ಗೆ ಎಲ್ರಿಗೂ ತುಂಬಾನೇ ಇಷ್ಟ ಪಕೋಡ ತಿನ್ನೋದು ಅಲ್ವಾ? ಆದ್ರೆ ಒಬ್ಬ ವಿದ್ಯಾರ್ಥಿಯನ್ನ ಅವನ ವಿದ್ಯಾಭ್ಯಾಸ ಮುಗಿಸೋದಕ್ಕೆ ಅಪ್ಪ ಅಮ್ಮ ಎಷ್ಟು ಕಷ್ಟಪಟ್ಟಿರ್ತಾರೆ, ಅದು MBA ಆಗಿರ್ಬೋದು, ಇಂಜಿನಿಯರಿಂಗ್ ಆಗಿರ್ಬೋದು, ಇನ್ನೊಂದು ಮತ್ತೊಂದು ಅಂತ ಎಷ್ಟೋ ವಿಷಯಗಳನ್ನ ಇವತ್ತು ಮಕ್ಕಳು ಕಲಿತಾರೆ. ಕಲಿಯೋದಕ್ಕೆ ಅಪ್ಪ ಅಮ್ಮ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿರ್ತಾರೆ. ಈ ಮಗನಿಗೆ ಇವತ್ತು ಅಥವಾ ಮಗಳಿಗೆ ಅಲ್ಲಿ ಉದ್ಯೋಗ ಇಲ್ಲ ಅಂತ ಹೇಳಿದಾಗ ಏನ್ ಮಾಡಬೇಕಾಗುತ್ತೆ? ಎಲ್ರು ಹೋಗಿ ಪಕೋಡ ಮಾರಾಟ ಮಾಡೋದಕ್ಕೆ ಸಾಧ್ಯನಾ? ಅಥವಾ ನಮ್ಮ ದೇಶದಲ್ಲಿ ಇರುವಂತಹ ಇಷ್ಟು BJP MLA MP ಲೀಡರ್ಸ್ ಯಾರೇ ಆಗಿರ್ಬೋದು, ಇವರ ಎಷ್ಟು ಜನರ ಮಕ್ಕಳು ಹೋಗಿ ಪಕೋಡ ಮಾರಾಟ ಮಾಡ್ತಾ ಇದ್ದಾರೆ? ಇದಕ್ಕೆ ಪ್ರಶ್ನೆ, ಈ ಒಂದು ಪ್ರಶ್ನೆಗೆ ಅವರು ಉತ್ತರ ಕೊಡಬೇಕು. ಎಷ್ಟು ಜನ ಇವರ ಮಕ್ಕಳು ಪಕೋಡ ಮಾರಾಟ ಮಾಡ್ತಾ ಇದ್ದಾರೆ, ಅಥವಾ ಇವರ ಮಕ್ಕಳನ್ನ ವಿದೇಶಕ್ಕೆ ಕಳಿಸ್ತಾರೆ ಅಲ್ವೇ ವ್ಯಾಸಂಗ ಮಾಡೋದಕ್ಕೆ? ಯಾಕೆ ಕಳಿಸ್ಬೇಕು? ಎಲ್ಲರನ್ನು ಅವರು ಕೂಡ ಪಕೋಡ ಮಾರಾಟ ಮಾಡೋದಕ್ಕೆ ಕೂರಿಸ್ಲಿ?
ಅದು ಬಿಟ್ಟು ನಮ್ಮ ಮೋದಿಜಿ ಅವರು ಏನು ಉಡಾಫೆ ಉತ್ತರಗಳನ್ನ ಕೊಡ್ತಾರೆ ಪ್ರತಿ ಬಾರಿ ನಾವು ಕೇಳಿದಾಗ. ಇದನ್ನೆಲ್ಲ ನೋಡಿ ಬೇಸತ್ತಿರುವಂತಹ ಯುವಕರು ಇವತ್ತು ಮೋದಿಜಿ ಅವರ ಜೊತೆ ನಿಂತಿಲ್ಲ. ಆಯ್ತಪ್ಪ, 70 ವರ್ಷಗಳಿಂದ ಈ ದೇಶನ ಹಾಳು ಮಾಡಿ ಹಾಕಿದ್ರು ಅದೊಂದು ಪಕ್ಷದ ಆಡಳಿತ ಅಂತಾನೆ ಇಟ್ಕೊಳ್ಳಿ. ಹಾಗಾದ್ರೆ 7 ವರ್ಷದಿಂದ ನೀವು ಮಾಡಿದ್ದೀನ ಜಿ ಎಸ್ ಟಿ ಅದ್ನಿಂದಲ್ಲ, ಆಧಾರು ಅದು ನಿಮ್ದಲ್ಲ, ಸ್ವಚ್ಛ ಭಾರತ್ ಅಂದ್ರಿ ನಿಮ್ದೇ ಕಸ ನಿಮ್ದೇ ಪೊರ್ಕೆ, ಬೇಟಿ ಪಡಾವೋ ಬೇಟಿ ಬಚಾವೋ ಅಂದ್ರಿ ನಿಮ್ ಹೆಣ್ಮಗಳೇ ನೀವೇ ಉಳಿಸಿ, ಸ್ಟಾರ್ಟ್ ಅಪ್ ಸ್ಟ್ಯಾಂಡ್ ಅಪ್ ಏನಾಯ್ತು, 100 ಸ್ಮಾರ್ಟ್ ಸಿಟಿಗಳನ್ನ ಒಂದು ಅವಧಿಯಲ್ಲಿ ಮಾಡ್ತೀನಂದ್ರಿ, 7ನೇ ವರ್ಷ ಎಲ್ಲಿ, ಮೇಕ್ ಇನ್ ಇಂಡಿಯಾ ಅಂದ್ರಿ, ವರ್ಷಕ್ಕೆ 2 ಕೋಟಿ ಉದ್ಯೋಗ ಸೃಷ್ಟಿ ಅಂದ್ರಿ, ಏನ್ ಮಾಡಿದ್ರಿ, ವರ್ಷಕ್ಕೆ 2 ಕೋಟಿ ಉದ್ಯೋಗ ಹೋಗ್ತಾ ಇದೆ, ಆಟೋಮೊಬೈಲ್ ಕ್ಷೇತ್ರ ಕುಸ್ತಿರೋದು ನಿಜ ಅಲ್ವಾ? ಎಕ್ಸಾಕ್ಟ್ಲಿ, ನರೇಂದ್ರ ಮೋದಿ ಅತ್ಯುತ್ತಮ ರಾಜಕಾರಣಿ, ಅತ್ಯುತ್ತಮ ಮಾತುಗಾರ, ಅದರ ಯಾವ ಅನುಮಾನಗಳು ಇಲ್ಲ. ಆದ್ರೆ ಆತ ಅತ್ಯುತ್ತಮ ಆಡಳಿತಗಾರನಲ್ಲ. SSLC ಓದ್ದವನು IAS ಆಫೀಸರ್ ಆಗಕ್ಕಾಗುತ್ತೇನ್ರಿ? ಒಂದ್ ಕಡೆ ದೇಶದ ಆರ್ಥಿಕ ಪರಿಸ್ಥಿತಿ ಹದಗೆಟ್ಟ ಹೋಗಿದೆ, ದೇಶ ತುಂಬಾ ಚಿಂತಾಜನಕ ಪರಿಸ್ಥಿತಿಯಲ್ಲಿದೆ, ಬರೀ ಉದ್ಯೋಗ ನಷ್ಟದ ರಿಪೋರ್ಟ್ಗಳನ್ನ ಮಾತ್ರ ನೀವು ನೋಡ್ತಾ ಇದ್ದೀರಾ, ಎಷ್ಟೋ ಕಂಪನಿಗಳಲ್ಲಿ ಸಂಬಳಗಳಾಗ್ತಾ ಇಲ್ಲ, 2-3 ತಿಂಗಳಿಂದ ಸಂಬಳಗಳಾಗ್ತಾ ಇಲ್ಲ, ಸಂಬಳವನ್ನ ನಂಬಿಕೊಂಡು ಜೀವನ ನಡೆಸೋನು ಬೀದಿಗೆ ಬಿದ್ದು ಒದ್ದಾಡುತ್ತ ಇರುವಂತಹ ಪರಿಸ್ಥಿತಿ ಇದೆ. ಅದನ್ನ ಅನುಭವಿಸ್ತಿರೋದನ್ನ ನಾನು ಕಣ್ಣಾರೆ ನೋಡ್ತಾ ಇದ್ದೀನಿ. GDP ಲೆಕ್ಕಾಚಾರನೆ ಬೇರೆ, ನೀನೇನಯ್ಯ ಅಂತ ನೀವು ಹೇಳೋದಾದ್ರೆ ಕಣ್ಣೆದುರಿಗೆ ಕಾಣ್ತಾ ಇರೋದಿಲ್ಲ ಸುಳ್ಳ. ಯಾಕೆ ಸಂಕಷ್ಟ ನೀವು ಅನುಭವಿಸ್ತಾ ಇಲ್ವಾ? ದೇಶ ಆರ್ಥಿಕ ದುರ್ಗತಿಯಲ್ಲಿ ನರಳ್ತಾ ಇದೆ. ಕಾಶ್ಮೀರ 370 ಅಂತೀರ, 370ನೇ ವಿಧಿನ ನೀವು ತೆಗೆದು ಕೊಡ್ಲೆ, ನಮ್ಮೆಲ್ಲ ಸಂಕಷ್ಟಗಳ ನಿವಾರಣೆ ಆಯ್ತಾ? ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾತಾಡಿಕೊಂಡು ಎರಡು ದೇಶದವರು ಕರೆಕ್ಟ್ ಆಗಿ ಡಿವೈಡ್ ಮಾಡಿ ಬಾರ್ಡರ್ ಹಾಕೊಂಡು ಬೇಲಿ ಹಾಕ್ರಯ್ಯ ಬೇರೆ ಕಡೆ ಇರೋ ಹಾಗೆ. ಯಾಕಾಗಲ್ಲ, ವರ್ಷಕ್ಕೆ 2 ಲಕ್ಷ ಕೋಟಿ ಲೆಕ್ಕ ತೋರಿಸ್ಬೇಕಾ? ಇದನ್ನ BJP ಸರ್ಕಾರ ಮಾಡ್ತಾ ಇದೆ ಅಂತ ನಾನು ಹೇಳಲ್ಲ, ಹಿಂದಿನ ಕಾಂಗ್ರೆಸ್ ಸರ್ಕಾರ ಕೂಡ ಅದನ್ನೇ ಮಾಡ್ತಾ ಬಂದಿದ್ದು, ಈಗಿನ ಸರ್ಕಾರ ಕೂಡ ಅದನ್ನೇ ಮಾಡೋದು, ಮುಂದೆ ಬರುವ ಸರ್ಕಾರಗಳು ಕೂಡ ಅದನ್ನೇ ಮುಂದುವರಿಸಿಕೊಂಡು ಹೋಗುತ್ತೆ. ಜನರನ್ನ ಭಾವನಾತ್ಮಕವಾಗಿ ಹೊಡಿಬೇಕು, ವರ್ಷಕ್ಕೆ 2 ಲಕ್ಷ ಕೋಟಿ 3 ಲಕ್ಷ ಕೋಟಿ 5 ಲಕ್ಷ ಕೋಟಿ ಅಂತ ನಮ್ಮ ತೆರಿಗೆ ಹಣದ ಲೆಕ್ಕ ತೋರಿಸ್ಬೇಕು. ಆ ದುಡ್ಡು ಎಲ್ಲಿ ಹೋಗುತ್ತೋ, ಯಾರ ಬೊಕ್ಕಸಕ್ಕೆ ಸೇರುತ್ತೋ, 80 ಕೋಟಿ ಆಸ್ತಿ ಇರೋನು 800 ಕೋಟಿ ಆಸ್ತಿ ಒಡೆ ಆಗ್ಬಿಡ್ತಾನೆ. ಈ ಹಿಂದೆ ಇನ್ನೊಬ್ಬ ಭಕ್ತ ನನಗೆ ಕಮೆಂಟ್ ಮಾಡಿದ್ದ, ಮೋದಿ ಬಂದ ಮೇಲೆ ನಮ್ಮ ದೇಶದ ಸಾಲ ತೀರಿಸ್ದ, ಈ ಹಿಂದೆ ಕಾಂಗ್ರೆಸ್ ಗೌರ್ಮೆಂಟ್ ಇದ್ದಾಗ ಹಿಂದಿನ ಸರ್ಕಾರಗಳಿದ್ದಾಗ ಭಯಾನಕ ಸಾಲ ಮಾಡಕ್ಕಿತ್ತು, ಮೋದಿ ಇಷ್ಟು ವರ್ಷ ಬರೀ ಸಾಲ ತೀರಿಸೋಕೆ ಕಾಲ ಕಳೆದ್ಬಿಟ್ರಂತ. ಹಿಂದಿನ ಕಾಂಗ್ರೆಸ್ ಸರ್ಕಾರ ಆಡಳಿತವನ್ನ ಮುಗಿಸಿ ಮನೆ ಹೊರಟಾಗ ದೇಶದ ಸಾಲ ಇದ್ದಿದ್ದು 58 ಲಕ್ಷ ಕೋಟಿ, ಅದರ ಆಸುಪಾಸು. ಈಗ ದೇಶದ ಸಾಲ 82 ಲಕ್ಷ ಕೋಟಿ, ಅಂದ್ರೆ 10 ಹತ್ರ 22-26 ಲಕ್ಷ ಕೋಟಿ ಸಾಲ ಹೆಚ್ಚಾಗಿದೆ. ಅದರ ಜೊತೆಗೆ ಎಮರ್ಜೆನ್ಸಿ ಫಂಡ್ ಅಂತ ಇದ್ದಂತ RBIಯಲ್ಲಿ ಸುಮಾರು 1,76,000 ಕೋಟಿ ಹಣನ BJP ಸರ್ಕಾರ ತಗೊಂಡಿದೆ, ನಿಮ್ ಮೋದಿ ಸರ್ಕಾರ ತಗೊಂಡಿದೆ ಎಮರ್ಜೆನ್ಸಿ ಫಂಡ್. ಅದು ಸಾಲನೂ ಜಾಸ್ತಿ ಮಾಡಿದ್ರು, ಎಮರ್ಜೆನ್ಸಿ ಫಂಡ್ಗೂ ಕೈ ಹಾಕಿದ್ರು, GDPನೂ ಕುಸ್ತೋಗಿದೆ, ಆ ಎಲ್ಲಾ ಕ್ಷೇತ್ರನೂ ನಾಶ ಆಗಿದೆ, ಉದ್ಯೋಗ ಇಲ್ಲ, ಸಂಬಳ ಇಲ್ಲ, ಜನ ಬೀದಿಗೆ ಬಿದ್ದು ನರಳುವಂತ ಪರಿಸ್ಥಿತಿ, ಎಲ್ಲಾ ಬಿಸಿನೆಸ್ಗಳು ಹಾಳಾಗಿದೆ, ಮಾರುವಾಡಿಗಳ ದುಡ್ಡು ಬಿಸ್ತಾ ಇಲ್ಲ, ಹೊರಗೆ ಹೋಗೋ ದುಡ್ಡು ವಾಪಸ್ ಬರಲ್ಲ ಅಂತ ಭಯ ಅವರಿಗೆ. GST, ನೋಟ್ ಬ್ಯಾನ್, 370, ರಾಮ ಮಂದಿರ, ಬಾಬ್ರಿ ಮಸೀದಿ, ಅಯ್ಯೋ ಏನ್ರ ನಿಮ್ ಹಾವಳಿ. ನಾವು ಬಿಟ್ರಿ, ನಾವು ಸ್ವಾವಲಂಬಿಗಳಲ್ಲ, ನಾವು ಪರಾವಲಂಬಿಗಳು, ಸೊಪ್ಪು ಸದೆ ತಿನ್ನೋಕು ರೆಡಿ ಇರೋರು, ನಮಗೆ ಸ್ವಂತ ಆಲೋಚನಾ ಶಕ್ತಿನೇ ಇಲ್ಲ. ನಾವು ಮೊದ್ಲಿಂದನೂ ಇನ್ನೊಬ್ರು ಜೈಕಾರ ಹಾಕೊಂಡೆ ಬದುಕದವರು. ನಮಗೆ ವೆಪನ್ ಬೇಕು ಅಂದ್ರೆ ಅಮೆರಿಕ ಇಸ್ರೇಲ್ ಕೈಕಾಲು ಹಿಡಿತೀವಿ, ಯಾಕೆ ನಮ್ ಕೈಲಿ ವೆಪನ್ ತಯಾರು ಮಾಡಕ್ಕಾಗಲ್ವಾ? ವರ್ಷಕ್ಕೆ 2 ಲಕ್ಷ ಕೋಟಿ ಸೈನ್ಯಕ್ಕೆ ಲೆಕ್ಕ ಕೊಡ್ತೀರಾ ನಮ್ ತೆರಿಗೆ ಹಣದಲ್ಲಿ, ಅದೇ ಹಣದಲ್ಲಿ ಆ ವೆಪನ್ಗಳನ್ನ ತಯಾರು ಮಾಡಕ್ಕಾಗಲ್ವಾ? ಯಾಕೆ ಮಂಗಳನ ಗ್ರಹಕ್ಕೆ ನಾವು ಹೋಗಿಲ್ವಾ? ಚಂದ್ರಯಾನ ಯಶಸ್ವಿಯಾಗಿ ಮುಗಿಸಿಲ್ವಾ? ಯಾಕೆ ವೆಪನ್ ತಯಾರಿಸೋದು ಅಷ್ಟು ದೊಡ್ಡ ಸವಾಲ? ಇನ್ನೊಂದಿದೆ, ಬುಲೆಟ್ ಟ್ರೈನ್ ಬರುತ್ತೆ, ಬುಲೆಟ್ ಟ್ರೈನ್ ಬರುತ್ತೆ, ಮೋದಿ ಬುಲೆಟ್ ಟ್ರೈನ್ ತಂದ್ಬಿಡ್ತಾರೆ ಅಂತ. ಬುಲೆಟ್ ಟ್ರೈನ್ಗೆ ಹಣ ಕೊಡ್ತಾರೆ ಯಾರಪ್ಪ? ಜಪಾನ್ ದೇಶದ ಹಣದಲ್ಲೇ ಬುಲೆಟ್ ಟ್ರೈನ್ ಆಗ್ತಾ ಇದೆ, ಯಾಕೆ ನಮ್ಮ ಹತ್ರ ಹಣ ಇಲ್ವಾ?
ಯಾಕೆ ಜಪಾನ್ ದೇಶದವರು ಬುಲೆಟ್ ಟ್ರೈನ್ ರೆಡಿ ಮಾಡ್ತಾರಲ್ಲ, ಚೀನಾದವರು ಬುಲೆಟ್ ಟ್ರೈನ್ ರೆಡಿ ಮಾಡ್ಕೊಂಡ್ರಲ್ಲ, ಅಮೆರಿಕದವರು ಬುಲೆಟ್ ಟ್ರೈನ್ ಮಾಡ್ಕೊಂಡ್ರಲ್ವಾ, ರಷ್ಯಾದವರು ಬುಲೆಟ್ ಟ್ರೈನ್ ಮಾಡ್ಕೊಂಡ್ರಲ್ವಾ, ಯಾರು ನಾವು ಹಣ ಕೊಡ್ವಾ? ಅವ್ರದೇ ದೇಶದ ಹಣದಲ್ಲಿ ಅವ್ರು ಬುಲೆಟ್ ಟ್ರೈನ್ ರೆಡಿ ಮಾಡ್ಕೊಂಡ್ರಲ್ವಾ, ಯಾಕೆ ನಮಗ್ ಬುಲೆಟ್ ಟ್ರೈನ್ ಮಾಡ್ಕೊಳ್ಳೋದಕ್ಕೆ ನಮ್ಮ ಹತ್ರ ಹಣ ಇಲ್ವಾ? ಹಣ ಇದೆ, ಆ ಹಣ ಎಲ್ಲಿ ಹೋಗುತ್ತಂತಾನೆ ಗೊತ್ತಿಲ್ಲ, ಆ ಹಣಕ್ಕೆ ಲೆಕ್ಕ ಇಲ್ಲ. ಲೆಕ್ಕ ಕೇಳೋರು ಯಾರು? ನಾವು. ನಾವು ಲೆಕ್ಕ ಕೇಳಕ್ ಹೋದ್ರೆ ಮಂದಿರ ಮಸೀದಿ 370 ಕೊನೆಗೆ 420 420 ಇದೇ ಈ ದೇಶದ ಕತೆ ವ್ಯಥೆ. ಅರ್ಥ ಆದ್ರೆ ಅರ್ಥ ಮಾಡ್ಕೊಳ್ಳಿ, ಇಲ್ಲದ್ರೆ ಏನು ಮಾಡೋಕ್ಕಾಗಲ್ಲ. ನಮಸ್ಕಾರ. ನರೇಂದ್ರ ಮೋದಿಜಿಯವರು ಚುನಾವಣೆಗೆ ಹೋಗುವಾಗ ಹೇಳ್ತಾರೆ, ಪ್ರತಿಯೊಬ್ಬ ಭಾರತೀಯನ ಖಾತೆಯಲ್ಲಿ 15 ಲಕ್ಷ ರೂಪಾಯಿ ಹಾಕ್ತೇನೆ ಅಂತ. ಅಂತ 15 ಲಕ್ಷ ರೂಪಾಯಿ ಅಲ್ಲ, ಇದು ಕಪ್ಪು ಹಣ. ವಿದೇಶದಲ್ಲಿ ಯಾರೆಲ್ಲ ಬಚ್ಚಿಟ್ಟಿದ್ದಾರೋ ಅದನ್ನೆಲ್ಲ ತಗೊಂಡ್ಬಂದು ನಾನಿಲ್ಲಿ ಹಾಕ್ತೇನೆ ನಿಮ್ಮ ಖಾತೆಗಳಿಗೆ ಅಂತ ಹೇಳಿದ್ರು. ಆ ಒಂದು ವಿಷಯವನ್ನೇ ಮುಂದಿಟ್ಕೊಂಡು ಚುನಾವಣೆಯನ್ನು ಗೆದ್ದಂತಹ ಮೋದಿಜಿಯವರು 15 ಲಕ್ಷ ಎಲ್ಲಿ ಅಂತ ಇವತ್ತು ನಾವು ಕೇಳಿದ್ರೆ ಅದಕ್ಕೆ ಉತ್ತರವೇ ಇಲ್ಲ ಅವರ ಹತ್ರ. ಅದರ ಬದಲಾಗಿ ಕಪ್ಪು ಹಣ ಎಷ್ಟೊಂದು ಓಡಾಡ್ತಿದೆ ನಮ್ಮ ದೇಶದಲ್ಲಿ, ಹಾಗೂ ಹಣವನ್ನ ಲೂಟಿ ಮಾಡಿ ಹೋದವರ ಸಂಖ್ಯೆ 27, ಹಾಗೂ ಎಷ್ಟು ಸಾವಿರ ಕೋಟಿ ಇವತ್ತು ನಮ್ಮ ದೇಶದಿಂದ ದೋಚಿಕೊಂಡು ಹೋಗಿದ್ದಾರೆ ಅಂದ್ರೆ ಅದಕ್ಕೆ ನಿರುತ್ತರರಾಗ್ಬಿಡ್ತಾರೆ ನಮ್ಮ ಚೌಕಿದಾರ್. ಇನ್ನು ನಮ್ಮ ಬ್ಯಾಂಕಿಂಗ್ನ ವ್ಯವಸ್ಥೆಯನ್ನ ನೋಡಿದಾಗ ಈ ಚೌಕಿದಾರ್ ಬಂದ ಮೇಲೆ ಏನಾಗಿದೆ ಅಂತ ಹೇಳಿದ್ರೆ, ನಮ್ಮ ಖಾತೆಗಳಲ್ಲಿ ನಾವು ಹಣವನ್ನ ಇಟ್ಟಿರ್ತೀವಲ್ಲ, ಆ ಹಣವನ್ನ ನಾವೇ ತೆಗಿಬೇಕು ಅಂತ ಹೇಳಿದ್ರೆ ಅದಕ್ಕೂ ಕೂಡ ನಾವು ದುಡ್ಡು ಕಟ್ಟಬೇಕಾಗಿದೆ. ನಮ್ಮ ಬ್ಯಾಂಕ್ಗಳಿಗೆ ಹೋಗಿ ನಾವು ವಿಡ್ರಾ ಮಾಡುವಾಗ ಅದು ಎಟಿಎಂ ಅಲ್ಲಿ ಆಗಿರ್ಬಹುದು ಅಥವಾ ಬ್ಯಾಂಕಲ್ಲಿ ವಿಡ್ರಾ ಮಾಡೋದಾಗಿರ್ಬಹುದು, ಯಾವುದೇ ಟ್ರಾನ್ಸಾಕ್ಷನ್ ಆಗಿರ್ಬಹುದು ಮಾಡುವಾಗ ಇಂತಿಷ್ಟು ಅಂತ ಇವಾಗ ಚಾರ್ಜ್ ಆಗ್ತದೆ. ಇನ್ನೊಂದು ವಿಷಯ ಏನು ಅಂತ ಹೇಳಿದ್ರೆ, ನಿಮ್ಮ ಅಕೌಂಟ್ ಅಲ್ಲಿ ಮಿನಿಮಮ್ ಬ್ಯಾಲೆನ್ಸ್ ನೀವು ಮೇಂಟೈನ್ ಮಾಡಿಲ್ಲ ಅಂದ್ರೆ ಅದಕ್ಕೂ ಕೂಡ ಚಾರ್ಜ್ ಮಾಡಿಬಿಡ್ತಾರೆ. ಈಗ ಏನಾಗಿದೆ, ನಮ್ಮ ದುಡ್ಡಿಗೆ ನಾವೇ ಅಲ್ಲಿ ಫೈನ್ ಕಟ್ಟಿ ಅದನ್ನ ಪ್ರತಿ ಬಾರಿ ಬ್ಯಾಂಕಿಂದ ಹಿಂದೆ ಪಡೆದುಕೊಂಡ ಹಾಗೆ ಆಗ್ತಾ ಇದೆ. ಇದು ಇವತ್ತಿನ ಬ್ಯಾಂಕಿಂಗ್ ವ್ಯವಸ್ಥೆ ಆಗಿದೆ ನಮ್ಮ ಚೌಕಿದಾರರ ಅಡಿಯಲ್ಲಿ. ಅಂದ್ರೆ ನಮ್ಮ ದುಡ್ಡಿಗೆ ಕೂಡ ಇನ್ನೊಬ್ರು ಯಾರೋ ಅದರ ಮೇಲೆ ಹಿಡಿತವನ್ನು ಸಾಧಿಸಿಬಿಟ್ಟಿದ್ದಾರೆ. ಮೋದಿಜಿಯವರು 2014 ಚುನಾವಣೆಗೆ ಬಂದಾಗ ಹೇಳ್ತಾರೆ, ನಾನು ಯುವಕರಿಗೆ ಪ್ರತಿ ವರ್ಷ 2 ಕೋಟಿ ಕೆಲಸವನ್ನ ಸೃಷ್ಟಿ ಮಾಡಿಕೊಡ್ತೇನೆ, ಉದ್ಯೋಗ ಸೃಷ್ಟಿಯನ್ನ ಮಾಡಿಕೊಡ್ತೀವಿ ಅಂತ ಭರವಸೆಯನ್ನ ಕೊಟ್ಟು ಯುವಕರ ಮತವನ್ನ ಪಡ್ಕೊಂಡು ಬಂದಂತಹ ಮೋದಿಜಿ ಮಾಡಿರುವಂತಹ ಕೆಲಸ ಏನು, ಕಳೆದ 5 ವರ್ಷಗಳಲ್ಲಿ ನಾವು ಕೆಲಸ ಎಷ್ಟು ಸೃಷ್ಟಿಯಾಗಿದೆ ಅಂತ ಹೇಳಿದ್ರೆ ಕೆಲಸ ಸೃಷ್ಟಿಯಾಗಿಲ್ಲ. ಪ್ರತಿ ವರ್ಷ 1.9 ಕೋಟಿ ಜನ ಕೆಲಸವನ್ನ ಕಳ್ಕೊಂಡು ಬರ್ತಾ ಇದ್ದಾರೆ. ನಮ್ಮ ದೇಶದ ಯುವಕರಿಗೆ ಕೆಲಸ ಇಲ್ಲದೆ ಪರದಾಡ್ತಾ ಇದ್ದಾರೆ. ಈ ಮೋದಿಜಿಯವರು ಬಂದ ನಂತರ ಇಷ್ಟು ಕೋಟಿಗಟ್ಟಲೆ ಜನ ಕೆಲಸ ಕಳ್ಕೊಳ್ತಾ ಇದ್ರೆ ನಮಗೆ ಉದ್ಯೋಗವನ್ನ ಕೊಡಿ ಅಂತ ಮೋದಿಜಿಯವರ ಹತ್ರ ಕೇಳಿದಾಗ ಮೋದಿಜಿ ಏನ್ ಹೇಳ್ತಾರೆ, ಹೋಗಿ ಪಕೋಡ ಮಾರಾಟ ಮಾಡಿ ಅಂತ ಹೇಳ್ತಾರೆ. ತುಂಬಾ ಒಳ್ಳೆ ವೃತ್ತಿ ಪಕೋಡ ಮಾರಾಟ ಮಾಡೋದು. ಮಳೆ ಬಂದಾಗ ನಮ್ಗೆ ಎಲ್ರಿಗೂ ತುಂಬಾನೇ ಇಷ್ಟ ಪಕೋಡ ತಿನ್ನೋದು ಅಲ್ವಾ? ಆದ್ರೆ ಒಬ್ಬ ವಿದ್ಯಾರ್ಥಿಯನ್ನ ಅವನ ವಿದ್ಯಾಭ್ಯಾಸ ಮುಗಿಸೋದಕ್ಕೆ ಅಪ್ಪ ಅಮ್ಮ ಎಷ್ಟು ಕಷ್ಟಪಟ್ಟಿರ್ತಾರೆ, ಅದು MBA ಆಗಿರ್ಬಹುದು, ಇಂಜಿನಿಯರಿಂಗ್ ಆಗಿರ್ಬಹುದು, ಇನ್ನೊಂದು ಮತ್ತೊಂದು ಅಂತ ಎಷ್ಟೋ ವಿಷಯಗಳನ್ನ ಇವತ್ತು ಮಕ್ಕಳು ಕಲಿತಾರೆ. ಕಲಿಯೋದಕ್ಕೆ ಅಪ್ಪ ಅಮ್ಮ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿರ್ತಾರೆ. ಈ ಮಗನಿಗೆ ಇವತ್ತು ಅಥವಾ ಮಗಳಿಗೆ ಅಲ್ಲಿ ಉದ್ಯೋಗ ಇಲ್ಲ ಅಂತ ಹೇಳಿದಾಗ ಏನ್ ಮಾಡಬೇಕಾಗುತ್ತೆ? ಎಲ್ಲರೂ ಹೋಗಿ ಪಕೋಡ ಮಾರಾಟ ಮಾಡೋದಕ್ಕೆ ಸಾಧ್ಯನಾ? ಅಥವಾ ನಮ್ಮ ದೇಶದಲ್ಲಿ ಇರುವಂತಹ ಇಷ್ಟು BJPಯ MLAಗಳಾಗಿರ್ಬಹುದು, MPಗಳಾಗಿರ್ಬಹುದು, ಲೀಡರ್ಸ್ ಯಾರೇ ಆಗಿರ್ಬಹುದು, ಇವರ ಎಷ್ಟು ಜನರ ಮಕ್ಕಳು ಹೋಗಿ ಪಕೋಡ ಮಾರಾಟ ಮಾಡ್ತಾ ಇದ್ದಾರೆ? ಇದಕ್ಕೆ ಪ್ರಶ್ನೆ, ಈ ಒಂದು ಪ್ರಶ್ನೆಗೆ ಅವರು ಉತ್ತರ ಕೊಡಬೇಕು. ಎಷ್ಟು ಜನ ಇವರ ಮಕ್ಕಳು ಪಕೋಡ ಮಾರಾಟ ಮಾಡ್ತಾ ಇದ್ದಾರೆ, ಅಥವಾ ಇವರ ಮಕ್ಕಳನ್ನ ವಿದೇಶಕ್ಕೆ ಕಳಿಸ್ತಾರೆ ಅಲ್ವೇ ವ್ಯಾಸಂಗ ಮಾಡೋದಕ್ಕೆ? ಯಾಕೆ ಕಳಿಸ್ಬೇಕು? ಎಲ್ಲರನ್ನು ಅವರು ಕೂಡ ಪಕೋಡ ಮಾರಾಟ ಮಾಡೋದಕ್ಕೆ ಕೂರಿಸ್ಲಿ? ಅದು ಬಿಟ್ಟು ನಮ್ಮ ಮೋದಿಜಿಯವರು ಏನು ಉಡಾಫೆಯ ಉತ್ತರಗಳನ್ನ ಕೊಡ್ತಾರೆ ಪ್ರತಿ ಬಾರಿ ನಾವು ಕೇಳಿದಾಗ? ಇದನ್ನೆಲ್ಲ ನೋಡಿ ಬೇಸತ್ತಿರುವಂತಹ ಯುವಕರು ಇವತ್ತು ಮೋದಿಜಿಯವರ ಜೊತೆ ನಿಂತಿಲ್ಲ. ಆಯ್ತಪ್ಪ, 70 ವರ್ಷಗಳಿಂದ ಈ ದೇಶನ ಹಾಳು ಮಾಡಿ ಹಾಕಿದ್ರು ಅದೊಂದು ಪಕ್ಷದ ಆಡಳಿತ ಅಂತಾನೆ ಇಟ್ಕೊಳ್ಳಿ. ಹಾಗಾದ್ರೆ 7 ವರ್ಷದಿಂದ ನೀವು ಮಾಡಿದ್ದೀನಿ GST ಅದ್ನಿಮ್ದಲ್ಲ, ಆಧಾರು ಅದು ನಿಮ್ದಲ್ಲ, ಸ್ವಚ್ಛ ಭಾರತ್ ಅಂದ್ರಿ ನಿಮ್ದೇ ಕಸ ನಿಮ್ದೇ ಪೊರ್ಕೆ, ಬೇಟಿ ಪಡಾವೋ ಬೇಟಿ ಬಚಾವೋ ಅಂದ್ರಿ ನಿಮ್ ಹೆಣ್ಣು ಮಗಳೇ ನೀವೇ ಉಳಿಸಿ, ಸ್ಟಾರ್ಟ್ ಅಪ್ ಸ್ಟ್ಯಾಂಡ್ ಅಪ್ ಏನಾಯ್ತು, 100 ಸ್ಮಾರ್ಟ್ ಸಿಟಿಗಳನ್ನ ಒಂದು ಅವಧಿಯಲ್ಲಿ ಮಾಡ್ತೀನಿ ಅಂದ್ರಿ, 7ನೇ ವರ್ಷ ಎಲ್ಲಿ, ಮೇಕ್ ಇನ್ ಇಂಡಿಯಾ ಅಂದ್ರಿ, ವರ್ಷಕ್ಕೆ 2 ಕೋಟಿ ಉದ್ಯೋಗ ಸೃಷ್ಟಿ ಅಂದ್ರಿ. ಏನ್ ಮಾಡಿದ್ರಿ, ವರ್ಷಕ್ಕೆ 2 ಕೋಟಿ ಉದ್ಯೋಗ ಹೋಗ್ತಾ ಇದೆ. ಆಟೋಮೊಬೈಲ್ ಕ್ಷೇತ್ರ ಕುಸ್ತಿರೋದು ನಿಜ ಅಲ್ವಾ? ಎಕ್ಸಾಕ್ಟ್ಲಿ, ನರೇಂದ್ರ ಮೋದಿ
ಅತ್ಯುತ್ತಮ ರಾಜಕಾರಣಿ, ಅತ್ಯುತ್ತಮ ಮಾತುಗಾರ, ಅದರ ಯಾವ ಅನುಮಾನಗಳು ಇಲ್ಲ. ಆದರೆ ಆತ ಅತ್ಯುತ್ತಮ ಆಡಳಿತಗಾರನಲ್ಲ. SSLC ಓದ್ದವನು IAS ಆಫೀಸರ್ ಆಗಕ್ಕಾಗುತ್ತೇನ್ರಿ? ಒಂದ್ ಕಡೆ ದೇಶದ ಆರ್ಥಿಕ ಪರಿಸ್ಥಿತಿ ಹದಗೆಟ್ಟು ಹೋಗಿದೆ, ದೇಶ ತುಂಬಾ ಚಿಂತಾಜನಕ ಪರಿಸ್ಥಿತಿಯಲ್ಲಿದೆ, ಬರೀ ಉದ್ಯೋಗ ನಷ್ಟದ ರಿಪೋರ್ಟ್ಗಳನ್ನ ಮಾತ್ರ ನೀವು ನೋಡ್ತಾ ಇದ್ದೀರಾ, ಎಷ್ಟೋ ಕಂಪನಿಗಳಲ್ಲಿ ಸಂಬಳಗಳಾಗ್ತಾ ಇಲ್ಲ, 2-3 ತಿಂಗಳಿಂದ ಸಂಬಳಗಳಾಗ್ತಾ ಇಲ್ಲ. ಸಂಬಳವನ್ನ ನಂಬಿಕೊಂಡು ಜೀವನ ನಡೆಸೋನು ಬೀದಿಗೆ ಬಿದ್ದು ಒದ್ದಾಡುತ್ತಾ ಇರುವಂತಹ ಪರಿಸ್ಥಿತಿ ಇದೆ. ಅದನ್ನ ಅನುಭವಿಸ್ತಿರೋದನ್ನ ನಾನು ಕಣ್ಣಾರೆ ನೋಡ್ತಾ ಇದ್ದೀನಿ. GDP ಲೆಕ್ಕಾಚಾರನೆ ಬೇರೆ, ನೀನೇನಯ್ಯ ಅಂತ ನೀವು ಹೇಳೋದಾದ್ರೆ ಕಣ್ಣೆದುರಿಗೆ ಕಾಣ್ತಾ ಇರೋದಿಲ್ಲ ಸುಳ್ಳ. ಯಾಕೆ ಸಂಕಷ್ಟ ನೀವು ಅನುಭವಿಸ್ತಾ ಇಲ್ವಾ? ದೇಶ ಆರ್ಥಿಕ ದುರ್ಗತಿಯಲ್ಲಿ ನರಳ್ತಾ ಇದೆ. ಕಾಶ್ಮೀರ 370 ಅಂತೀರ, 370 ವಿಧಿನ ನೀವು ತೆಗೆದು ಕೊಡ್ಲೆ, ನಮ್ಮೆಲ್ಲ ಸಂಕಷ್ಟಗಳ ನಿವಾರಣೆ ಆಯ್ತಾ? ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾತಾಡಿಕೊಂಡು ಎರಡು ದೇಶದವರು ಕರೆಕ್ಟ್ ಆಗಿ ಡಿವೈಡ್ ಮಾಡಿ ಬಾರ್ಡರ್ ಹಾಕೊಂಡು ಬೇಲಿ ಹಾಕ್ರಯ್ಯ ಬೇರೆ ಕಡೆ ಇರೋ ಹಾಗೆ. ಯಾಕಾಗಲ್ಲ? ವರ್ಷಕ್ಕೆ 2 ಲಕ್ಷ ಕೋಟಿ ಲೆಕ್ಕ ತೋರಿಸ್ಬೇಕಾ? ಇದನ್ನ BJP ಸರ್ಕಾರ ಮಾಡ್ತಾ ಇದೆ ಅಂತ ನಾನು ಹೇಳಲ್ಲ, ಹಿಂದಿನ ಕಾಂಗ್ರೆಸ್ ಸರ್ಕಾರ ಕೂಡ ಅದನ್ನೇ ಮಾಡ್ತಾ ಬಂದಿದ್ದು, ಈಗಿನ ಸರ್ಕಾರ ಕೂಡ ಅದನ್ನೇ ಮಾಡೋದು, ಮುಂದೆ ಬರುವ ಸರ್ಕಾರಗಳು ಕೂಡ ಅದನ್ನೇ ಮುಂದುವರಿಸಿಕೊಂಡು ಹೋಗುತ್ತೆ. ಜನರನ್ನ ಭಾವನಾತ್ಮಕವಾಗಿ ಹೊಡಿಬೇಕು. ವರ್ಷಕ್ಕೆ 2 ಲಕ್ಷ ಕೋಟಿ, 3 ಲಕ್ಷ ಕೋಟಿ, 5 ಲಕ್ಷ ಕೋಟಿ ಅಂತ ನಮ್ಮ ತೆರಿಗೆ ಹಣದ ಲೆಕ್ಕ ತೋರಿಸ್ಬೇಕು. ಆ ದುಡ್ಡು ಎಲ್ಲಿ ಹೋಗುತ್ತೋ, ಯಾರ ಬೊಕ್ಕಸಕ್ಕೆ ಸೇರುತ್ತೋ. 80 ಕೋಟಿ ಆಸ್ತಿ ಇರೋನು 800 ಕೋಟಿ ಆಸ್ತಿ ಒಡೆಯ ಆಗ್ಬಿಡ್ತಾನೆ. ಈ ಹಿಂದೆ ಇನ್ನೊಬ್ಬ ಭಕ್ತ ನನಗೆ ಕಮೆಂಟ್ ಮಾಡಿದ್ದ, ಮೋದಿ ಬಂದ ಮೇಲೆ ನಮ್ಮ ದೇಶದ ಸಾಲ ತೀರಿಸ್ದ, ಈ ಹಿಂದೆ ಕಾಂಗ್ರೆಸ್ ಗೌರ್ಮೆಂಟ್ ಇದ್ದಾಗ, ಹಿಂದಿನ ಸರ್ಕಾರಗಳಿದ್ದಾಗ ಭಯಾನಕ ಸಾಲ ಮಾಡಕ್ಕಿತ್ತು, ಮೋದಿ ಇಷ್ಟು ವರ್ಷ ಬರೀ ಸಾಲ ತೀರಿಸೋಕೆ ಕಾಲ ಕಳೆದ್ಬಿಟ್ರಂತ. ಹಿಂದಿನ ಕಾಂಗ್ರೆಸ್ ಸರ್ಕಾರ ಆಡಳಿತವನ್ನ ಮುಗಿಸಿ ಮನೆ ಹೊರಟಾಗ ದೇಶದ ಸಾಲ ಇದ್ದಿದ್ದು 58 ಲಕ್ಷ ಕೋಟಿ, ಅದರ ಆಸುಪಾಸು. ಈಗ ದೇಶದ ಸಾಲ 82 ಲಕ್ಷ ಕೋಟಿ, ಅಂದ್ರೆ 10-22-26 ಲಕ್ಷ ಕೋಟಿ ಸಾಲ ಹೆಚ್ಚಾಗಿದೆ. ಅದರ ಜೊತೆಗೆ ಎಮರ್ಜೆನ್ಸಿ ಫಂಡ್ ಅಂತ ಇದ್ದಂತ RBIಯಲ್ಲಿ ಸುಮಾರು 1,76,000 ಕೋಟಿ ಹಣನ BJP ಸರ್ಕಾರ ತಗೊಂಡಿದೆ, ನಿಮ್ ಮೋದಿ ಸರ್ಕಾರ ತಗೊಂಡಿದೆ ಎಮರ್ಜೆನ್ಸಿ ಫಂಡ್. ಅದು ಸಾಲನೂ ಜಾಸ್ತಿ ಮಾಡಿದ್ರು, ಎಮರ್ಜೆನ್ಸಿ ಫಂಡ್ಗೂ ಕೈ ಹಾಕಿದ್ರು, GDPನೂ ಕುಸಿತೋಗಿದೆ, ಆ ಎಲ್ಲಾ ಕ್ಷೇತ್ರನೂ ನಾಶ ಆಗಿದೆ, ಉದ್ಯೋಗ ಇಲ್ಲ, ಸಂಬಳ ಇಲ್ಲ, ಜನ ಬೀದಿಗೆ ಬಿದ್ದು ನರಳುವಂತ ಪರಿಸ್ಥಿತಿ, ಎಲ್ಲಾ ಬಿಸಿನೆಸ್ಗಳು ಹಾಳಾಗಿದೆ, ಮಾರುವಾಡಿಗಳ ದುಡ್ಡು ಬಿಸ್ತಾ ಇಲ್ಲ, ಹೊರಗೆ ಹೋಗೋ ದುಡ್ಡು ವಾಪಸ್ ಬರಲ್ಲ ಅಂತ ಭಯ ಅವರಿಗೆ. GST, ನೋಟ್ ಬ್ಯಾನ್, 370, ರಾಮ್ ಮಂದಿರ, ಬಾಬ್ರಿ ಮಸೀದಿ, ಅಯ್ಯೋ ಏನ್ರ ನಿಮ್ ಹಾವಳಿ. ನಾವು ಬಿಟ್ರಿ, ನಾವು ಸ್ವಾವಲಂಬಿಗಳಲ್ಲ, ನಾವು ಪರಾವಲಂಬಿಗಳು, ಸೊಪ್ಪು ಸದೆ ತಿನ್ನೋಕು ರೆಡಿ ಇರೋರು, ನಮಗೆ ಸ್ವಂತ ಆಲೋಚನೆ ಶಕ್ತಿನೇ ಇಲ್ಲ. ನಾವು ಮೊದಲಿಂದನೂ ಇನ್ನೊಬ್ರು ಜೈಕಾರ ಹಾಕೊಂಡೇ ಬದುಕಿದವರು. ನಮಗೆ ವೆಪನ್ ಬೇಕು ಅಂದ್ರೆ ಅಮೆರಿಕ ಇಸ್ರೇಲ್ ಕೈಕಾಲು ಹಿಡಿತೀವಿ, ಯಾಕೆ ನಮ್ ಕೈಲಿ ವೆಪನ್ ತಯಾರು ಮಾಡಕ್ಕಾಗಲ್ವಾ? ವರ್ಷಕ್ಕೆ 2 ಲಕ್ಷ ಕೋಟಿ ಸೈನ್ಯಕ್ಕೆ ಲೆಕ್ಕ ಕೊಡ್ತೀರಾ ನಮ್ ತೆರಿಗೆ ಹಣದಲ್ಲಿ, ಅದೇ ಹಣದಲ್ಲಿ ಆ ವೆಪನ್ಗಳನ್ನ ತಯಾರು ಮಾಡಕ್ಕಾಗಲ್ವಾ? ಯಾಕೆ ಮಂಗಳನ ಗ್ರಹಕ್ಕೆ ನಾವು ಹೋಗಿಲ್ವಾ? ಚಂದ್ರಯಾನ ಯಶಸ್ವಿಯಾಗಿ ಮುಗಿಸಿಲ್ವಾ? ಯಾಕೆ ವೆಪನ್ ತಯಾರಿಸೋದು ಅಷ್ಟು ದೊಡ್ಡ ಸವಾಲ? ಇನ್ನೊಂದಿದೆ, ಬುಲೆಟ್ ಟ್ರೈನ್ ಬರುತ್ತೆ, ಬುಲೆಟ್ ಟ್ರೈನ್ ಬರುತ್ತೆ, ಮೋದಿ ಬುಲೆಟ್ ಟ್ರೈನ್ ತಂದ್ಬಿಡ್ತಾರೆ ಅಂತ. ಬುಲೆಟ್ ಟ್ರೈನ್ಗೆ ಹಣ ಕೊಡ್ತಾರದ ಯಾರಪ್ಪ? ಜಪಾನ್ ದೇಶದ ಹಣದಲ್ಲೇ ಬುಲೆಟ್ ಟ್ರೈನ್ ಆಗ್ತಾ ಇದೆ, ಯಾಕೆ ನಮ್ಮ ಹತ್ರ ಹಣ ಇಲ್ವಾ? ಯಾಕೆ ಜಪಾನ್ ದೇಶದವರು ಬುಲೆಟ್ ಟ್ರೈನ್ ರೆಡಿ ಮಾಡ್ತಾರಲ್ಲ, ಚೀನಾದವರು ಬುಲೆಟ್ ಟ್ರೈನ್ ರೆಡಿ ಮಾಡ್ಕೊಂಡ್ರಲ್ಲ, ಅಮೆರಿಕದವರು ಬುಲೆಟ್ ಟ್ರೈನ್ ಮಾಡ್ಕೊಂಡ್ರಲ್ವಾ, ರಷ್ಯಾದವರು ಬುಲೆಟ್ ಟ್ರೈನ್ ಮಾಡ್ಕೊಂಡ್ರಲ್ವಾ, ಯಾರು ನಾವು ಹಣ ಕೊಡ್ವಾ? ಅವ್ರದೇ ದೇಶದ ಹಣದಲ್ಲಿ ಅವ್ರು ಬುಲೆಟ್ ಟ್ರೈನ್ ರೆಡಿ ಮಾಡ್ಕೊಂಡ್ರಲ್ವಾ, ಯಾಕೆ ನಮಗ್ ಬುಲೆಟ್ ಟ್ರೈನ್ ಮಾಡ್ಕೊಳ್ಳೋದಕ್ಕೆ ನಮ್ಮ ಹತ್ರ ಹಣ ಇಲ್ವಾ? ಹಣ ಇದೆ, ಆ ಹಣ ಎಲ್ಲಿ ಹೋಗುತ್ತಂತಾನೆ ಗೊತ್ತಿಲ್ಲ, ಆ ಹಣಕ್ಕೆ ಲೆಕ್ಕ ಇಲ್ಲ. ಲೆಕ್ಕ ಕೇಳೋರು ಯಾರು? ನಾವು ಲೆಕ್ಕ ಕೇಳಕ್ ಹೋದ್ರೆ ಮಂದಿರ ಮಸೀದಿ 370, ಕೊನೆಗೆ 420, 420 ಇದೇ ಈ ದೇಶದ ಕತೆ ವ್ಯಥೆ. ಅರ್ಥ ಆದ್ರೆ ಅರ್ಥ ಮಾಡ್ಕೊಳ್ಳಿ, ಇಲ್ಲದ್ರೆ ಏನು ಮಾಡೋಕ್ಕಾಗಲ್ಲ. ನಮಸ್ಕಾರ. ನರೇಂದ್ರ ಮೋದಿಜಿಯವರು ಚುನಾವಣೆಗೆ ಹೋಗುವಾಗ ಹೇಳ್ತಾರೆ, ಪ್ರತಿಯೊಬ್ಬ ಭಾರತೀಯನ ಖಾತೆಯಲ್ಲಿ 15 ಲಕ್ಷ ರೂಪಾಯಿ ಹಾಕ್ತೇನೆ ಅಂತ. ಅಂತ 15 ಲಕ್ಷ ರೂಪಾಯಿ ಅಲ್ಲ, ಇದು ಕಪ್ಪು ಹಣ, ವಿದೇಶದಲ್ಲಿ ಯಾರೆಲ್ಲ ಬಚ್ಚಿಟ್ಟಿದ್ದಾರೋ ಅದನ್ನೆಲ್ಲ ತಗೊಂಡ್ಬಂದು ನಾನಿಲ್ಲಿ ಹಾಕ್ತೇನೆ ನಿಮ್ಮ ಖಾತೆಗಳಿಗೆ ಅಂತ ಹೇಳಿದ್ರು. ಆ ಒಂದು ವಿಷಯವನ್ನೇ ಮುಂದಿಟ್ಕೊಂಡು ಚುನಾವಣೆಯನ್ನು ಗೆದ್ದಂತಹ ಮೋದಿಜಿಯವರು 15 ಲಕ್ಷ ಎಲ್ಲಿ ಅಂತ ಇವತ್ತು ನಾವು ಕೇಳಿದ್ರೆ ಅದಕ್ಕೆ ಉತ್ತರವೇ ಇಲ್ಲ ಅವರ ಹತ್ರ. ಅದರ ಬದಲಾಗಿ ಕಪ್ಪು ಹಣ ಎಷ್ಟೊಂದು ಓಡಾಡ್ತಿದೆ ನಮ್ಮದೇ
ದೇಶದಲ್ಲಿ ಹಾಗೂ ಹಣವನ್ನ ಲೂಟಿ ಮಾಡಿ ಹೋದವರ ಸಂಖ್ಯೆ 27 ಹಾಗೂ ಎಷ್ಟು ಸಾವಿರ ಕೋಟಿ ಇವತ್ತು ನಮ್ಮ ದೇಶದಿಂದ ದೋಚಿಕೊಂಡು ಹೋಗಿದ್ದಾರೆ ಅಂದ್ರೆ ಅದಕ್ಕೆ ನಿರುತ್ತರರಾಗ್ಬಿಡ್ತಾರೆ ನಮ್ಮ ಚೌಕಿದಾರ್. ಇನ್ನು ನಮ್ಮ ಬ್ಯಾಂಕಿಂಗ್ ನ ವ್ಯವಸ್ಥೆಯನ್ನ ನೋಡಿದಾಗ ಈ ಚೌಕಿದಾರ್ ಬಂದ ಮೇಲೆ ಏನಾಗಿದೆ ಅಂತ ಹೇಳಿದ್ರೆ, ನಮ್ಮ ಖಾತೆಗಳಲ್ಲಿ ನಾವು ಹಣವನ್ನ ಇಟ್ಟಿರ್ತೀವಲ್ಲ, ಆ ಹಣವನ್ನ ನಾವೇ ತೆಗಿಬೇಕು ಅಂತ ಹೇಳಿದ್ರೆ ಅದಕ್ಕೂ ಕೂಡ ನಾವು ದುಡ್ಡು ಕಟ್ಟಬೇಕಾಗಿದೆ. ನಮ್ಮ ಬ್ಯಾಂಕ್ಗಳಿಗೆ ಹೋಗಿ ನಾವು ವಿಡ್ರಾ ಮಾಡುವಾಗ ಅದು ಎಟಿಎಂ ಅಲ್ಲಿ ಆಗಿರ್ಬಹುದು ಅಥವಾ ಬ್ಯಾಂಕ್ ಅಲ್ಲಿ ವಿಡ್ರಾ ಮಾಡೋದಾಗಿರ್ಬಹುದು, ಯಾವುದೇ ಟ್ರಾನ್ಸಾಕ್ಷನ್ ಆಗಿರ್ಬಹುದು ಮಾಡುವಾಗ ಇಂತಿಷ್ಟು ಅಂತ ಇವಾಗ ಚಾರ್ಜ್ ಆಗ್ತದೆ. ಇನ್ನೊಂದು ವಿಷಯ ಏನು ಅಂತ ಹೇಳಿದ್ರೆ, ನಿಮ್ಮ ಅಕೌಂಟ್ ಅಲ್ಲಿ ಮಿನಿಮಮ್ ಬ್ಯಾಲೆನ್ಸ್ ನೀವು ಮೇಂಟೈನ್ ಮಾಡಿಲ್ಲ ಅಂದ್ರೆ ಅದಕ್ಕೂ ಕೂಡ ಚಾರ್ಜ್ ಮಾಡಿಬಿಡ್ತಾರೆ. ಈಗ ಏನಾಗಿದೆ, ನಮ್ಮ ದುಡ್ಡಿಗೆ ನಾವೇ ಅಲ್ಲಿ ಫೈನ್ ಕಟ್ಟಿ ಅದನ್ನ ಪ್ರತಿ ಬಾರಿ ಬ್ಯಾಂಕ್ ಇಂದ ಹಿಂದೆ ಪಡೆದುಕೊಂಡ ಹಾಗೆ ಆಗ್ತಾ ಇದೆ. ಇದು ಇವತ್ತಿನ ಬ್ಯಾಂಕಿಂಗ್ ವ್ಯವಸ್ಥೆ ಆಗಿದೆ ನಮ್ಮ ಚೌಕಿದಾರರ ಅಡಿಯಲ್ಲಿ. ಅಂದ್ರೆ ನಮ್ಮ ದುಡ್ಡಿಗೆ ಕೂಡ ಇನ್ನೊಬ್ರು ಯಾರೋ ಅದರ ಮೇಲೆ ಹಿಡಿತವನ್ನು ಸಾಧಿಸಿಬಿಟ್ಟಿದ್ದಾರೆ. ಮೋದಿಜಿಯವರು 2014 ಚುನಾವಣೆಗೆ ಬಂದಾಗ ಹೇಳ್ತಾರೆ, ನಾನು ಯುವಕರಿಗೆ ಪ್ರತಿ ವರ್ಷ 2 ಕೋಟಿ ಕೆಲಸವನ್ನ ಸೃಷ್ಟಿ ಮಾಡಿಕೊಡ್ತೇನೆ, ಉದ್ಯೋಗ ಸೃಷ್ಟಿಯನ್ನ ಮಾಡಿಕೊಡ್ತೀವಿ ಅಂತ ಭರವಸೆಯನ್ನ ಕೊಟ್ಟು ಯುವಕರ ಮತವನ್ನ ಪಡ್ಕೊಂಡು ಬಂದಂತಹ ಮೋದಿಜಿ ಮಾಡಿರುವಂತಹ ಕೆಲಸ ಏನು, ಕಳೆದ 5 ವರ್ಷಗಳಲ್ಲಿ ನಾವು ಕೆಲಸ ಎಷ್ಟು ಸೃಷ್ಟಿಯಾಗಿದೆ ಅಂತ ಹೇಳಿದ್ರೆ ಕೆಲಸ ಸೃಷ್ಟಿಯಾಗಿಲ್ಲ. ಪ್ರತಿ ವರ್ಷ 1.9 ಕೋಟಿ ಜನ ಕೆಲಸವನ್ನ ಕಳ್ಕೊಂಡು ಬರ್ತಾ ಇದ್ದಾರೆ. ನಮ್ಮ ದೇಶದ ಯುವಕರಿಗೆ ಕೆಲಸ ಇಲ್ಲದೆ ಪರದಾಡ್ತಾ ಇದ್ದಾರೆ. ಈ ಮೋದಿಜಿಯವರು ಬಂದ ನಂತರ ಇಷ್ಟು ಕೋಟಿಗಟ್ಟಲೆ ಜನ ಕೆಲಸ ಕಳ್ಕೊಳ್ತಾ ಇದ್ರೆ ನಮಗೆ ಉದ್ಯೋಗವನ್ನ ಕೊಡಿ ಅಂತ ಮೋದಿಜಿಯವರ ಹತ್ರ ಕೇಳಿದಾಗ ಮೋದಿಜಿ ಏನ್ ಹೇಳ್ತಾರೆ, ಹೋಗಿ ಪಕೋಡ ಮಾರಾಟ ಮಾಡಿ ಅಂತ ಹೇಳ್ತಾರೆ. ತುಂಬಾ ಒಳ್ಳೆ ವೃತ್ತಿ ಪಕೋಡ ಮಾರಾಟ ಮಾಡೋದು. ಮಳೆ ಬಂದಾಗ ನಮ್ಗೆಲ್ರಿಗೂ ತುಂಬಾನೇ ಇಷ್ಟ ಪಕೋಡ ತಿನ್ನೋದು ಅಲ್ವಾ. ಆದ್ರೆ ಒಬ್ಬ ವಿದ್ಯಾರ್ಥಿಯನ್ನ ಅವನ ವಿದ್ಯಾಭ್ಯಾಸ ಮುಗಿಸೋದಕ್ಕೆ ಅಪ್ಪ ಅಮ್ಮ ಎಷ್ಟು ಕಷ್ಟಪಟ್ಟಿರ್ತಾರೆ, ಅದು MBA ಆಗಿರ್ಬಹುದು, ಇಂಜಿನಿಯರಿಂಗ್ ಆಗಿರ್ಬಹುದು, ಇನ್ನೊಂದು ಮತ್ತೊಂದು ಅಂತ ಎಷ್ಟೋ ವಿಷಯಗಳನ್ನ ಇವತ್ತು ಮಕ್ಕಳು ಕಲಿತಾರೆ. ಕಲಿಯೋದಕ್ಕೆ ಅಪ್ಪ ಅಮ್ಮ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿರ್ತಾರೆ. ಈ ಮಗನಿಗೆ ಇವತ್ತು ಅಥವಾ ಮಗಳಿಗೆ ಅಲ್ಲಿ ಉದ್ಯೋಗ ಇಲ್ಲ ಅಂತ ಹೇಳಿದಾಗ ಏನ್ ಮಾಡಬೇಕಾಗುತ್ತೆ? ಎಲ್ಲರೂ ಹೋಗಿ ಪಕೋಡ ಮಾರಾಟ ಮಾಡೋದಕ್ಕೆ ಸಾಧ್ಯನಾ? ಅಥವಾ ನಮ್ಮ ದೇಶದಲ್ಲಿರುವಂತಹ ಇಷ್ಟು BJPಯ MLAಗಳಾಗಿರ್ಬಹುದು, MPಗಳಾಗಿರ್ಬಹುದು, ಲೀಡರ್ಸ್ ಯಾರೇ ಆಗಿರ್ಬಹುದು, ಇವರ ಎಷ್ಟು ಜನರ ಮಕ್ಕಳು ಹೋಗಿ ಪಕೋಡ ಮಾರಾಟ ಮಾಡ್ತಾ ಇದ್ದಾರೆ? ಇದಕ್ಕೆ ಪ್ರಶ್ನೆ, ಈ ಒಂದು ಪ್ರಶ್ನೆಗೆ ಅವರು ಉತ್ತರ ಕೊಡಬೇಕು. ಎಷ್ಟು ಜನ ಇವರ ಮಕ್ಕಳು ಪಕೋಡ ಮಾರಾಟ ಮಾಡ್ತಾ ಇದ್ದಾರೆ ಅಥವಾ ಇವರ ಮಕ್ಕಳನ್ನ ವಿದೇಶಕ್ಕೆ ಕಳಿಸ್ತಾರೆ ಅಲ್ವೇ ವ್ಯಾಸಂಗ ಮಾಡೋದಕ್ಕೆ? ಯಾಕೆ ಕಳಿಸ್ಬೇಕು? ಎಲ್ಲರನ್ನೂ ಅವರು ಕೂಡ ಪಕೋಡ ಮಾರಾಟ ಮಾಡೋದಕ್ಕೆ ಕೂರಿಸ್ಲಿ? ಅದು ಬಿಟ್ಟು ನಮ್ಮ ಮೋದಿಜಿ ಅವರು ಏನು ಉಡಾಫೆಯ ಉತ್ತರಗಳನ್ನ ಕೊಡ್ತಾರೆ ಪ್ರತಿ ಬಾರಿ ನಾವು ಕೇಳಿದಾಗ? ಇದನ್ನೆಲ್ಲ ನೋಡಿ ಬೇಸತ್ತಿರುವಂತಹ ಯುವಕರು ಇವತ್ತು ಮೋದಿಜಿಯವರ ಜೊತೆ ನಿಂತಿಲ್ಲ. ಆಯ್ತಪ್ಪ, 70 ವರ್ಷಗಳಿಂದ ಈ ದೇಶನ ಹಾಳು ಮಾಡಿ ಹಾಕಿದ್ರು ಅದೊಂದು ಪಕ್ಷದ ಆಡಳಿತ ಅಂತಾನೆ ಇಟ್ಕೊಳ್ಳಿ. ಹಾಗಾದ್ರೆ 7 ವರ್ಷದಿಂದ ನೀವು ಮಾಡಿದ್ದೇನು? GST ಅದ್ ನಿಮ್ದಲ್ಲ, ಆಧಾರು ಅದು ನಿಮ್ದಲ್ಲ, ಸ್ವಚ್ಛ ಭಾರತ್ ಅಂದ್ರಿ ನಿಮ್ದೇ ಕಸ ನಿಮ್ದೇ ಪೊರ್ಕೆ, ಭೇಟಿ ಪಡಾವೋ ಭೇಟಿ ಬಚಾವೋ ಅಂದ್ರಿ ನಿಮ್ ಹೆಣ್ಣು ಮಗಳೇ ನೀವೇ ಉಳಿಸಿ, ಸ್ಟಾರ್ಟ್ ಅಪ್ ಸ್ಟ್ಯಾಂಡ್ ಅಪ್ ಏನಾಯ್ತು, 100 ಸ್ಮಾರ್ಟ್ ಸಿಟಿಗಳನ್ನ ಒಂದು ಅವಧಿಯಲ್ಲಿ ಮಾಡ್ತೀನಂದ್ರಿ, 7ನೇ ವರ್ಷ ಎಲ್ಲಿ, ಮೇಕ್ ಇನ್ ಇಂಡಿಯಾ ಅಂದ್ರಿ, ವರ್ಷಕ್ಕೆ 2 ಕೋಟಿ ಉದ್ಯೋಗ ಸೃಷ್ಟಿ ಅಂದ್ರಿ. ಏನ್ ಮಾಡಿದ್ರಿ, ವರ್ಷಕ್ಕೆ 2 ಕೋಟಿ ಉದ್ಯೋಗ ಹೋಗ್ತಾ ಇದೆ. ಆಟೋಮೊಬೈಲ್ ಕ್ಷೇತ್ರ ಕುಸ್ತಿರೋದು ನಿಜ ಅಲ್ವಾ? ಎಕ್ಸಾಕ್ಟ್ಲಿ, ನರೇಂದ್ರ ಮೋದಿ ಅತ್ಯುತ್ತಮ ರಾಜಕಾರಣಿ, ಅತ್ಯುತ್ತಮ ಮಾತುಗಾರ, ಅದರ ಯಾವ ಅನುಮಾನಗಳು ಇಲ್ಲ. ಆದ್ರೆ ಆತ ಅತ್ಯುತ್ತಮ ಆಡಳಿತಗಾರನಲ್ಲ. SSLC ಓದ್ದವನು IAS ಆಫೀಸರ್ ಆಗಕ್ಕಾಗುತ್ತೇನ್ರಿ? ಒಂದ್ ಕಡೆ ದೇಶದ ಆರ್ಥಿಕ ಪರಿಸ್ಥಿತಿ ಹದಗೆಟ್ಟು ಹೋಗಿದೆ, ದೇಶ ತುಂಬಾ ಚಿಂತಾಜನಕ ಪರಿಸ್ಥಿತಿಯಲ್ಲಿದೆ, ಬರೀ ಉದ್ಯೋಗ ನಷ್ಟದ ರಿಪೋರ್ಟ್ಗಳನ್ನ ಮಾತ್ರ ನೀವು ನೋಡ್ತಾ ಇದ್ದೀರಾ, ಎಷ್ಟೋ ಕಂಪನಿಗಳಲ್ಲಿ ಸಂಬಳಗಳಾಗ್ತಾ ಇಲ್ಲ, 2-3 ತಿಂಗಳಿಂದ ಸಂಬಳಗಳಾಗ್ತಾ ಇಲ್ಲ. ಸಂಬಳವನ್ನ ನಂಬಿಕೊಂಡು ಜೀವನ ನಡೆಸೋನು ಬೀದಿಗೆ ಬಿದ್ದು ಒದ್ದಾಡುತ್ತಾ ಇರುವಂತಹ ಪರಿಸ್ಥಿತಿ ಇದೆ, ಅದನ್ನ ಅನುಭವಿಸ್ತಿರೋದನ್ನ ನಾನು ಕಣ್ಣಾರೆ ನೋಡ್ತಾ ಇದ್ದೀನಿ. GDP ಲೆಕ್ಕಾಚಾರನೆ ಬೇರೆ, ನೀನೇನಯ್ಯ ಅಂತ ನೀವು ಹೇಳೋದಾದ್ರೆ ಕಣ್ಣೆದುರಿಗೆ ಕಾಣ್ತಾ ಇರೋದಿಲ್ಲ ಸುಳ್ಳ, ಯಾಕೆ ಸಂಕಷ್ಟ ನೀವು ಅನುಭವಿಸ್ತಾ ಇಲ್ವಾ? ದೇಶ ಆರ್ಥಿಕ ದುರ್ಗತಿಯಲ್ಲಿ ನರಳ್ತಾ ಇದೆ. ಕಾಶ್ಮೀರ 370 ಅಂತೀರ, 370ನೇ ವಿಧಿನ ನೀವು ತೆಗೆದು ಕೊಡ್ಲೆ ನಮ್ಮೆಲ್ಲ ಸಂಕಷ್ಟಗಳ ನಿವಾರಣೆ ಆಯ್ತಾ? ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾತಾಡಿಕೊಂಡು 2 ದೇಶದವರು ಕರೆಕ್ಟ್ ಆಗಿ ಡಿವೈಡ್ ಮಾಡಿ ಬಾರ್ಡರ್ ಹಾಕೊಂಡು ಬೇಲಿ ಹಾಕ್ರಯ್ಯ ಬೇರೆ ಕಡೆ ಇರೋ ಹಾಗೆ, ಯಾಕಾಗಲ್ಲ? ವರ್ಷಕ್ಕೆ 2 ಲಕ್ಷ ಕೋಟಿ ಲೆಕ್ಕ ತೋರಿಸ್ಬೇಕಾ?
ಇದನ್ನ ಬಿಜೆಪಿ ಸರ್ಕಾರ ಮಾಡ್ತಾ ಇದೆ ಅಂತ ನಾನು ಹೇಳಲ್ಲ. ಹಿಂದಿನ ಕಾಂಗ್ರೆಸ್ ಸರ್ಕಾರ ಕೂಡ ಅದನ್ನೇ ಮಾಡ್ತಾ ಬಂದಿದ್ದು, ಈಗಿನ ಸರ್ಕಾರ ಕೂಡ ಅದನ್ನೇ ಮಾಡೋದು, ಮುಂದೆ ಬರುವ ಸರ್ಕಾರಗಳು ಕೂಡ ಅದನ್ನೇ ಮುಂದುವರಿಸಿಕೊಂಡು ಹೋಗುತ್ತೆ. ಜನರನ್ನ ಭಾವನಾತ್ಮಕ ಹೊಡಿಬೇಕು. ವರ್ಷಕ್ಕೆ 2 ಲಕ್ಷ ಕೋಟಿ, 3 ಲಕ್ಷ ಕೋಟಿ, 5 ಲಕ್ಷ ಕೋಟಿ ಅಂತ ನಮ್ಮ ತೆರಿಗೆ ಹಣದ ಲೆಕ್ಕ ತೋರಿಸ್ಬೇಕು. ಆ ದುಡ್ಡು ಎಲ್ಲಿ ಹೋಗುತ್ತೋ, ಯಾರು ಬೊಕ್ಕಸಕ್ಕೆ ಸೇರುತ್ತೋ, 80 ಕೋಟಿ ಆಸ್ತಿ ಇರೋನು 800 ಕೋಟಿ ಆಸ್ತಿ ಒಡೆ ಆಗ್ಬಿಡ್ತಾನೆ. ಈ ಹಿಂದೆ ಇನ್ನೊಬ್ಬ ಭಕ್ತ ನನಗೆ ಕಮೆಂಟ್ ಮಾಡಿದ್ದ, ಮೋದಿ ಬಂದ ಮೇಲೆ ನಮ್ಮ ದೇಶದ ಸಾಲ ತೀರಿಸ್ದ, ಈ ಹಿಂದೆ ಕಾಂಗ್ರೆಸ್ ಗೌರ್ಮೆಂಟ್ ಇದ್ದಾಗ, ಹಿಂದಿನ ಸರ್ಕಾರಗಳಿದ್ದಾಗ ಭಯಾನಕ ಸಾಲ ಮಾಡಕ್ಕಿತ್ತು, ಮೋದಿ ಇಷ್ಟು ವರ್ಷ ಬರೀ ಸಾಲ ತೀರಿಸೋಕೆ ಕಾಲ ಕಳೆದ್ಬಿಟ್ರಂತ. ಹಿಂದಿನ ಕಾಂಗ್ರೆಸ್ ಸರ್ಕಾರ ಆಡಳಿತವನ್ನ ಮುಗಿಸಿ ಮನೆ ಹೊರಟಾಗ ದೇಶದ ಸಾಲ ಇದ್ದಿದ್ದು 58 ಲಕ್ಷ ಕೋಟಿ, ಅದರ ಆಸುಪಾಸು. ಈಗ ದೇಶದ ಸಾಲ 82 ಲಕ್ಷ ಕೋಟಿ, ಅಂದ್ರೆ 10-22-26 ಲಕ್ಷ ಕೋಟಿ ಸಾಲ ಹೆಚ್ಚಾಗಿದೆ. ಅದರ ಜೊತೆಗೆ ಎಮರ್ಜೆನ್ಸಿ ಫಂಡ್ ಅಂತ ಇದ್ದಂತ ಆರ್ಬಿಐಯಲ್ಲಿ ಸುಮಾರು 1,76,000 ಕೋಟಿ ಹಣನ ಬಿಜೆಪಿ ಸರ್ಕಾರ ತಗೊಂಡಿದೆ, ನಿಮ್ ಮೋದಿ ಸರ್ಕಾರ ತಗೊಂಡಿದೆ ಎಮರ್ಜೆನ್ಸಿ ಫಂಡ್. ಅದು ಸಾಲನೂ ಜಾಸ್ತಿ ಮಾಡಿದ್ರು, ಎಮರ್ಜೆನ್ಸಿ ಫಂಡ್ಗೂ ಕೈ ಹಾಕಿದ್ರು, ಜಿಡಿಪಿನೂ ಕುಸಿತೋಗಿದೆ, ಆ ಎಲ್ಲಾ ಕ್ಷೇತ್ರನೂ ನಾಶ ಆಗಿದೆ, ಉದ್ಯೋಗ ಇಲ್ಲ, ಸಂಬಳ ಇಲ್ಲ, ಜನ ಬೀದಿಗೆ ಬಿದ್ದು ನರಳುವಂತ ಪರಿಸ್ಥಿತಿ, ಎಲ್ಲಾ ಬಿಸಿನೆಸ್ ಗಳು ಹಾಳಾಗಿದೆ, ಮಾರುವಾಡಿಗಳ ದುಡ್ಡು ಬಿಸ್ತಾ ಇಲ್ಲ, ಹೊರಗೆ ಹೋಗೋ ದುಡ್ಡು ವಾಪಸ್ ಬರಲ್ಲ ಅಂತ ಭಯ ಅವರಿಗೆ. GST, ನೋಟ್ ಬ್ಯಾನ್, 370, ರಾಮ್ ಮಂದಿರ, ಬಾಬ್ರಿ ಮಸೀದಿ, ಅಯ್ಯೋ ಏನರ ನಿಮ್ ಹಾವಳಿ. ನಾವು ಬಿಟ್ರಿ, ನಾವು ಸ್ವಾವಲಂಬಿಗಳಲ್ಲ, ನಾವು ಪರಾವಲಂಬಿಗಳು, ಸೊಪ್ಪು ಸದೆ ತಿನ್ನೋಕ್ಕೂ ರೆಡಿ ಇರೋರು, ನಮಗೆ ಸ್ವಂತ ಆಲೋಚನೆ ಶಕ್ತಿನೇ ಇಲ್ಲ. ನಾವು ಮೊದಲಿಂದನೂ ಇನ್ನೊಬ್ರು ಜೈಕಾರ ಹಾಕೊಂಡೇ ಬದುಕಿದವರು. ನಮಗೆ ವೆಪನ್ ಬೇಕು ಅಂದ್ರೆ ಅಮೆರಿಕ ಇಸ್ರೇಲ್ ಕೈಕಾಲು ಹಿಡಿತೀವಿ, ಯಾಕೆ ನಮ್ ಕೈಲಿ ವೆಪನ್ ತಯಾರು ಮಾಡೋಕ್ಕಾಗಲ್ವಾ? ವರ್ಷಕ್ಕೆ 2 ಲಕ್ಷ ಕೋಟಿ ಸೈನ್ಯಕ್ಕೆ ಲೆಕ್ಕ ಕೊಡ್ತೀರಾ ನಮ್ ತೆರಿಗೆ ಹಣದಲ್ಲಿ, ಅದೇ ಹಣದಲ್ಲಿ ಆ ವೆಪನ್ಗಳನ್ನ ತಯಾರು ಮಾಡೋಕ್ಕಾಗಲ್ವಾ? ಯಾಕೆ ಮಂಗಳನ ಗ್ರಹಕ್ಕೆ ನಾವು ಹೋಗಿಲ್ವಾ? ಚಂದ್ರಯಾನ ಯಶಸ್ವಿಯಾಗಿ ಮುಗಿಸಿಲ್ವಾ? ಯಾಕೆ ವೆಪನ್ ತಯಾರಿಸೋದು ಅಷ್ಟು ದೊಡ್ಡ ಸವಾಲ? ಇನ್ನೊಂದಿದೆ, ಬುಲೆಟ್ ಟ್ರೈನ್ ಬರುತ್ತೆ, ಬುಲೆಟ್ ಟ್ರೈನ್ ಬರುತ್ತೆ, ಮೋದಿ ಬುಲೆಟ್ ಟ್ರೈನ್ ತಂದ್ಬಿಡ್ತಾರೆ ಅಂತ. ಬುಲೆಟ್ ಟ್ರೈನ್ಗೆ ಹಣ ಕೊಡ್ತಾರೆ ಯಾರಪ್ಪ? ಜಪಾನ್ ದೇಶದ ಹಣದಲ್ಲೇ ಬುಲೆಟ್ ಟ್ರೈನ್ ಆಗ್ತಾ ಇದೆ, ಯಾಕೆ ನಮ್ಮ ಹತ್ರ ಹಣ ಇಲ್ವಾ? ಯಾಕೆ ಜಪಾನ್ ದೇಶದವರು ಬುಲೆಟ್ ಟ್ರೈನ್ ರೆಡಿ ಮಾಡ್ತಾರಲ್ಲ, ಚೀನಾದವರು ಬುಲೆಟ್ ಟ್ರೈನ್ ರೆಡಿ ಮಾಡ್ಕೊಂಡ್ರಲ್ಲ, ಅಮೆರಿಕದವರು ಬುಲೆಟ್ ಟ್ರೈನ್ ಮಾಡ್ಕೊಂಡ್ರಲ್ವಾ, ರಷ್ಯಾದವರು ಬುಲೆಟ್ ಟ್ರೈನ್ ಮಾಡ್ಕೊಂಡ್ರಲ್ವಾ, ಯಾರು ನಾವು ಹಣ ಕೊಡ್ವಾ? ಅವ್ರದೇ ದೇಶದ ಹಣದಲ್ಲಿ ಅವ್ರು ಬುಲೆಟ್ ಟ್ರೈನ್ ರೆಡಿ ಮಾಡ್ಕೊಂಡ್ರಲ್ವಾ, ಯಾಕೆ ನಮಗ್ ಬುಲೆಟ್ ಟ್ರೈನ್ ಮಾಡ್ಕೊಳ್ಳೋದಕ್ಕೆ ನಮ್ಮ ಹತ್ರ ಹಣ ಇಲ್ವಾ? ಹಣ ಇದೆ, ಆ ಹಣ ಎಲ್ಲಿ ಹೋಗುತ್ತಂತಾನೆ ಗೊತ್ತಿಲ್ಲ, ಆ ಹಣಕ್ಕೆ ಲೆಕ್ಕ ಇಲ್ಲ. ಲೆಕ್ಕ ಕೇಳೋರು ಯಾರು? ನಾವು. ನಾವು ಲೆಕ್ಕ ಕೇಳಕ್ ಹೋದ್ರೆ ಮಂದಿರ ಮಸೀದಿ 370, ಕೊನೆಗೆ 420, 420 ಇದೇ ಈ ದೇಶದ ಕತೆ ವ್ಯಥೆ. ಅರ್ಥ ಆದ್ರೆ ಅರ್ಥ ಮಾಡ್ಕೊಳ್ಳಿ, ಇಲ್ಲದ್ರೆ ಏನು ಮಾಡೋಕ್ಕಾಗಲ್ಲ. ನಮಸ್ಕಾರ. ನರೇಂದ್ರ ಮೋದಿಜಿಯವರು ಚುನಾವಣೆಗೆ ಹೋಗುವಾಗ ಹೇಳ್ತಾರೆ, ಪ್ರತಿಯೊಬ್ಬ ಭಾರತೀಯನ ಖಾತೆಯಲ್ಲಿ 15 ಲಕ್ಷ ರೂಪಾಯಿ ಹಾಕ್ತೇನೆ ಅಂತ. ಅಂತಿಂತ 15 ಲಕ್ಷ ರೂಪಾಯಿ ಅಲ್ಲ, ಇದು ಕಪ್ಪು ಹಣ. ವಿದೇಶದಲ್ಲಿ ಯಾರೆಲ್ಲ ಬಚ್ಚಿಟ್ಟಿದ್ದಾರೋ ಅದನ್ನೆಲ್ಲ ತಗೊಂಡ್ಬಂದು ನಾನಿಲ್ಲಿ ಹಾಕ್ತೇನೆ ನಿಮ್ಮ ಖಾತೆಗಳಿಗೆ ಅಂತ ಹೇಳಿದ್ರು. ಆ ಒಂದು ವಿಷಯವನ್ನೇ ಮುಂದಿಟ್ಕೊಂಡು ಚುನಾವಣೆಯನ್ನು ಗೆದ್ದಂತಹ ಮೋದಿಜಿಯವರು 15 ಲಕ್ಷ ಎಲ್ಲಿ ಅಂತ ಇವತ್ತು ನಾವು ಕೇಳಿದ್ರೆ ಅದಕ್ಕೆ ಉತ್ತರವೇ ಇಲ್ಲ ಅವರ ಹತ್ರ. ಅದರ ಬದಲಾಗಿ ಕಪ್ಪು ಹಣ ಎಷ್ಟೊಂದು ಓಡಾಡ್ತಿದೆ ನಮ್ಮ ದೇಶದಲ್ಲಿ, ಹಾಗೂ ಹಣವನ್ನ ಲೂಟಿ ಮಾಡಿ ಹೋದವರ ಸಂಖ್ಯೆ 27, ಹಾಗೂ ಎಷ್ಟು 1,000 ಕೋಟಿ ಇವತ್ತು ನಮ್ಮ ದೇಶದಿಂದ ದೋಚಿಕೊಂಡು ಹೋಗಿದ್ದಾರೆ ಅಂದ್ರೆ ಅದಕ್ಕೆ ನಿರುತ್ತರರಾಗ್ಬಿಡ್ತಾರೆ ನಮ್ಮ ಚೌಕಿದಾರ್. ಇನ್ನು ನಮ್ಮ ಬ್ಯಾಂಕಿಂಗ್ ನ ವ್ಯವಸ್ಥೆಯನ್ನ ನೋಡಿದಾಗ ಈ ಚೌಕಿದಾರ್ ಬಂದ ಮೇಲೆ ಏನಾಗಿದೆ ಅಂತ ಹೇಳಿದ್ರೆ, ನಮ್ಮ ಖಾತೆಗಳಲ್ಲಿ ನಾವು ಹಣವನ್ನ ಇಟ್ಟಿರ್ತೀವಲ್ಲ, ಆ ಹಣವನ್ನ ನಾವೇ ತೆಗಿಬೇಕು ಅಂತ ಹೇಳಿದ್ರೆ ಅದಕ್ಕೂ ಕೂಡ ನಾವು ದುಡ್ಡು ಕಟ್ಟಬೇಕಾಗಿದೆ. ನಮ್ಮ ಬ್ಯಾಂಕ್ಗಳಿಗೆ ಹೋಗಿ ನಾವು ವಿಡ್ರಾ ಮಾಡುವಾಗ ಅದು ಎಟಿಎಂ ಅಲ್ಲಿ ಆಗಿರ್ಬಹುದು ಅಥವಾ ಬ್ಯಾಂಕ್ ಅಲ್ಲಿ ವಿಡ್ರಾ ಮಾಡೋದಾಗಿರ್ಬಹುದು, ಯಾವುದೇ ಟ್ರಾನ್ಸಾಕ್ಷನ್ ಆಗಿರ್ಬಹುದು ಮಾಡುವಾಗ ಇಂತಿಷ್ಟು ಅಂತ ಇವಾಗ ಚಾರ್ಜ್ ಆಗ್ತದೆ. ಇನ್ನೊಂದು ವಿಷಯ ಏನು ಅಂತ ಹೇಳಿದ್ರೆ, ನಿಮ್ಮ ಅಕೌಂಟ್ ಅಲ್ಲಿ ಮಿನಿಮಮ್ ಬ್ಯಾಲೆನ್ಸ್ ನೀವು ಮೇಂಟೈನ್ ಮಾಡಿಲ್ಲ ಅಂದ್ರೆ ಅದಕ್ಕೂ ಕೂಡ ಚಾರ್ಜ್ ಮಾಡಿಬಿಡ್ತಾರೆ. ಈಗ ಏನಾಗಿದೆ, ನಮ್ಮ ದುಡ್ಡಿಗೆ ನಾವೇ ಅಲ್ಲಿ ಫೈನ್ ಕಟ್ಟಿ ಅದನ್ನ ಪ್ರತಿ ಬಾರಿ ಬ್ಯಾಂಕ್ ಇಂದ ಹಿಂದೆ ಪಡೆದುಕೊಂಡ ಹಾಗೆ ಆಗ್ತಾ ಇದೆ. ಇದು ಇವತ್ತಿನ ಬ್ಯಾಂಕಿಂಗ್ ವ್ಯವಸ್ಥೆ ಆಗಿದೆ ನಮ್ಮ ಚೌಕಿದಾರರ ಅಡಿಯಲ್ಲಿ. ಅಂದ್ರೆ ನಮ್ಮ ದುಡ್ಡಿಗೆ ಕೂಡ ಇನ್ನೊಬ್ರು ಯಾರೋ ಅದರ ಮೇಲೆ ಹಿಡಿತವನ್ನು ಸಾಧಿಸಿಬಿಟ್ಟಿದ್ದಾರೆ. ಮೋದಿಜಿಯವರು 2014 ಚುನಾವಣೆಗೆ ಬಂದಾಗ ಹೇಳ್ತಾರೆ, ನಾನು ಯುವಕರಿಗೆ
ಪ್ರತಿ ವರ್ಷ 2 ಕೋಟಿ ಕೆಲಸವನ್ನ ಸೃಷ್ಟಿ ಮಾಡಿಕೊಡ್ತೇನೆ, ಉದ್ಯೋಗ ಸೃಷ್ಟಿಯನ್ನ ಮಾಡಿಕೊಡ್ತೀವಿ ಅಂತ ಭರವಸೆಯನ್ನ ಕೊಟ್ಟು ಯುವಕರ ಮತವನ್ನ ಪಡ್ಕೊಂಡು ಬಂದಂತಹ ಮೋದಿಜಿ ಮಾಡಿರುವಂತಹ ಕೆಲಸ ಏನು? ಕಳೆದ 5 ವರ್ಷಗಳಲ್ಲಿ ನಾವು ಕೆಲಸ ಎಷ್ಟು ಸೃಷ್ಟಿಯಾಗಿದೆ ಅಂತ ಹೇಳಿದ್ರೆ ಕೆಲಸ ಸೃಷ್ಟಿಯಾಗಿಲ್ಲ. ಪ್ರತಿ ವರ್ಷ 1.9 ಕೋಟಿ ಜನ ಕೆಲಸವನ್ನ ಕಳ್ಕೊಂಡು ಬರ್ತಾ ಇದ್ದಾರೆ. ನಮ್ಮ ದೇಶದ ಯುವಕರಿಗೆ ಕೆಲಸ ಇಲ್ಲದೆ ಪರದಾಡ್ತಾ ಇದ್ದಾರೆ. ಈ ಮೋದಿಜಿ ಅವರು ಬಂದ ನಂತರ 2 ಕೋಟಿಗಟ್ಟಲೆ ಜನ ಕೆಲಸ ಕಳ್ಕೊಳ್ತಾ ಇದ್ರೆ ನಮಗೆ ಉದ್ಯೋಗವನ್ನ ಕೊಡಿ ಅಂತ ಮೋದಿಜಿ ಅವರ ಹತ್ರ ಕೇಳಿದಾಗ ಮೋದಿಜಿ ಏನ್ ಹೇಳ್ತಾರೆ? ಹೋಗಿ ಪಕೋಡ ಮಾರಾಟ ಮಾಡಿ ಅಂತ ಹೇಳ್ತಾರೆ. ತುಂಬಾ ಒಳ್ಳೆ ವೃತ್ತಿ ಪಕೋಡ ಮಾರಾಟ ಮಾಡೋದು. ಮಳೆ ಬಂದಾಗ ನಮ್ಗೆಲ್ರಿಗೂ ತುಂಬಾನೇ ಇಷ್ಟ ಪಕೋಡ ತಿನ್ನೋದು ಅಲ್ವಾ? ಆದ್ರೆ ಒಬ್ಬ ವಿದ್ಯಾರ್ಥಿಯನ್ನ ಅವನ ವಿದ್ಯಾಭ್ಯಾಸ ಮುಗಿಸೋದಕ್ಕೆ ಅಪ್ಪ ಅಮ್ಮ ಎಷ್ಟು ಕಷ್ಟಪಟ್ಟಿರ್ತಾರೆ. ಅದು MBA ಆಗಿರ್ಬೋದು, ಇಂಜಿನಿಯರಿಂಗ್ ಆಗಿರ್ಬೋದು, ಇನ್ನೊಂದು ಮತ್ತೊಂದು ಅಂತ ಎಷ್ಟೋ ವಿಷಯಗಳನ್ನ ಇವತ್ತು ಮಕ್ಕಳು ಕಲಿತಾರೆ. ಕಲಿಯೋದಕ್ಕೆ ಅಪ್ಪ ಅಮ್ಮ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿರ್ತಾರೆ. ಈ ಮಗನಿಗೆ ಇವತ್ತು ಅಥವಾ ಮಗಳಿಗೆ ಅಲ್ಲಿ ಉದ್ಯೋಗ ಇಲ್ಲ ಅಂತ ಹೇಳಿದಾಗ ಏನ್ ಮಾಡಬೇಕಾಗುತ್ತೆ? ಎಲ್ರು ಹೋಗಿ ಪಕೋಡ ಮಾರಾಟ ಮಾಡೋದಕ್ಕೆ ಸಾಧ್ಯನಾ? ಅಥವಾ ನಮ್ಮ ದೇಶದಲ್ಲಿರುವಂತಹ ಇಷ್ಟು BJPಯ MLAಗಳಾಗಿರ್ಬೋದು, MPಗಳಾಗಿರ್ಬೋದು, ಲೀಡರ್ಸ್ ಯಾರೇ ಆಗಿರ್ಬೋದು, ಇವರ ಎಷ್ಟು ಜನರ ಮಕ್ಕಳು ಹೋಗಿ ಪಕೋಡ ಮಾರಾಟ ಮಾಡ್ತಾ ಇದ್ದಾರೆ? ಇದಕ್ಕೆ ಪ್ರಶ್ನೆ, ಈ ಒಂದು ಪ್ರಶ್ನೆಗೆ ಅವರು ಉತ್ತರ ಕೊಡಬೇಕು. ಎಷ್ಟು ಜನ ಇವರ ಮಕ್ಕಳು ಪಕೋಡ ಮಾರಾಟ ಮಾಡ್ತಾ ಇದ್ದಾರೆ, ಅಥವಾ ಇವರ ಮಕ್ಕಳನ್ನ ವಿದೇಶಕ್ಕೆ ಕಳಿಸ್ತಾರೆ ಅಲ್ವೇ ವ್ಯಾಸಂಗ ಮಾಡೋದಕ್ಕೆ? ಯಾಕೆ ಕಳಿಸ್ಬೇಕು? ಎಲ್ಲರನ್ನು ಅವರು ಕೂಡ ಪಕೋಡ ಮಾರಾಟ ಮಾಡೋದಕ್ಕೆ ಕೂರಿಸ್ಲಿ? ಅದು ಬಿಟ್ಟು ನಮ್ಮ ಮೋದಿಜಿ ಅವರು ಏನೋ ಉಡಾಫೆಯ ಉತ್ತರಗಳನ್ನ ಕೊಡ್ತಾರೆ ಪ್ರತಿ ಬಾರಿ ನಾವು ಕೇಳಿದಾಗ. ಇದನ್ನೆಲ್ಲ ನೋಡಿ ಬೇಸತ್ತಿರುವಂತಹ ಯುವಕರು ಇವತ್ತು ಮೋದಿಜಿಯವರ ಜೊತೆ ನಿಂತಿಲ್ಲ. ಆಯ್ತಪ್ಪ, 70 ವರ್ಷಗಳಿಂದ ಈ ದೇಶನ ಹಾಳು ಮಾಡಿ ಹಾಕಿದ್ರು ಅದೊಂದು ಪಕ್ಷದ ಆಡಳಿತ ಅಂತಾನೆ ಇಟ್ಕೊಳ್ಳಿ. ಹಾಗಾದ್ರೆ 7 ವರ್ಷದಿಂದ ನೀವು ಮಾಡಿದ್ದೇನು? GST ಅದ್ ನಿಮ್ದಲ್ಲ, ಆಧಾರು ಅದು ನಿಮ್ದಲ್ಲ, ಸ್ವಚ್ಛ ಭಾರತ್ ಅಂದ್ರಿ ನಿಮ್ದೇ ಕಸ ನಿಮ್ದೇ ಪೊರ್ಕೆ. ಬೇಟಿ ಪಡಾವೋ ಬೇಟಿ ಬಚಾವೋ ಅಂದ್ರಿ ನಿಮ್ ಹೆಣ್ಣು ಮಗಳೇ ನೀವೇ ಉಳಿಸಿ. ಸ್ಟಾರ್ಟ್ ಅಪ್ ಸ್ಟ್ಯಾಂಡ್ ಅಪ್ ಏನಾಯ್ತು? 100 ಸ್ಮಾರ್ಟ್ ಸಿಟಿಗಳನ್ನ ಒಂದು ಅವಧಿಯಲ್ಲಿ ಮಾಡ್ತೀನಿ ಅಂದ್ರಿ. 7ನೇ ವರ್ಷ ಎಲ್ಲಿ? ಮೇಕ್ ಇನ್ ಇಂಡಿಯಾ ಅಂದ್ರಿ. ವರ್ಷಕ್ಕೆ 2 ಕೋಟಿ ಉದ್ಯೋಗ ಸೃಷ್ಟಿ ಅಂದ್ರಿ. ಏನ್ ಮಾಡಿದ್ರಿ? ವರ್ಷಕ್ಕೆ 2 ಕೋಟಿ ಉದ್ಯೋಗ ಹೋಗ್ತಾ ಇದೆ. ಆಟೋಮೊಬೈಲ್ ಕ್ಷೇತ್ರ ಕುಸ್ತಿರೋದು ನಿಜ ಅಲ್ವಾ? ಎಕ್ಸಾಕ್ಟ್ಲಿ. ನರೇಂದ್ರ ಮೋದಿ ಅತ್ಯುತ್ತಮ ರಾಜಕಾರಣಿ, ಅತ್ಯುತ್ತಮ ಮಾತುಗಾರ, ಅದರ ಯಾವ ಅನುಮಾನಗಳು ಇಲ್ಲ. ಆದ್ರೆ ಆತ ಅತ್ಯುತ್ತಮ ಆಡಳಿತಗಾರ ನಮ್ಮ. SSLC ಓದ್ದವನು IAS ಆಫೀಸರ್ ಆಗಕ್ಕಾಗುತ್ತೇನ್ರಿ? ಒಂದ್ ಕಡೆ ದೇಶದ ಆರ್ಥಿಕ ಪರಿಸ್ಥಿತಿ ಹದಗೆಟ್ಟು ಹೋಗಿದೆ, ದೇಶ ತುಂಬಾ ಚಿಂತಾಜನಕ ಪರಿಸ್ಥಿತಿಯಲ್ಲಿದೆ, ಬರೀ ಉದ್ಯೋಗ ನಷ್ಟದ ರಿಪೋರ್ಟ್ಗಳನ್ನ ಮಾತ್ರ ನೀವು ನೋಡ್ತಾ ಇದ್ದೀರಾ, ಎಷ್ಟೋ ಕಂಪನಿಗಳಲ್ಲಿ ಸಂಬಳಗಳಾಗ್ತಾ ಇಲ್ಲ, 2-3 ತಿಂಗಳಿಂದ ಸಂಬಳಗಳಾಗ್ತಾ ಇಲ್ಲ. ಸಂಬಳವನ್ನ ನಂಬಿಕೊಂಡು ಜೀವನ ನಡೆಸೋನು ಬೀದಿಗೆ ಬಿದ್ದು ಒದ್ದಾಡುತ್ತಾ ಇರುವಂತಹ ಪರಿಸ್ಥಿತಿ ಇದೆ. ಅದನ್ನ ಅನುಭವಿಸ್ತಿರೋದನ್ನ ನಾನು ಕಣ್ಣಾರೆ ನೋಡ್ತಾ ಇದ್ದೀನಿ. GDP ಲೆಕ್ಕಾಚಾರನೆ ಬೇರೆ, ನೀನೇನಯ್ಯ ಅಂತ ನೀವು ಹೇಳೋದಾದ್ರೆ ಕಣ್ಣೆದುರಿಗೆ ಕಾಣ್ತಾ ಇರೋದಲ್ಲ ಸುಳ್ಳ. ಯಾಕೆ ಸಂಕಷ್ಟ ನೀವು ಅನುಭವಿಸ್ತಾ ಇಲ್ವಾ? ದೇಶ ಆರ್ಥಿಕ ದುರ್ಗತಿಯಲ್ಲಿ ನರಳ್ತಾ ಇದೆ. ಕಾಶ್ಮೀರ 370 ಅಂತೀರ, 370 ವಿಧಿನ ನೀವು ತೆಗೆದು ಕೊಡ್ಲೆ ನಮ್ಮೆಲ್ಲ ಸಂಕಷ್ಟಗಳ ನಿವಾರಣೆ ಆಯ್ತಾ? ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾತಾಡಿಕೊಂಡು 2 ದೇಶದವರು ಕರೆಕ್ಟ್ ಆಗಿ ಡಿವೈಡ್ ಮಾಡಿ ಬಾರ್ಡರ್ ಹಾಕೊಂಡು ಬೇಲಿ ಹಾಕ್ರಯ್ಯ ಬೇರೆ ಕಡೆ ಇರೋ ಹಾಗೆ. ಯಾಕಾಗಲ್ಲ? ವರ್ಷಕ್ಕೆ 2 ಲಕ್ಷ ಕೋಟಿ ಲೆಕ್ಕ ತೋರಿಸ್ಬೇಕಾ? ಇದನ್ನ BJP ಸರ್ಕಾರ ಮಾಡ್ತಾ ಇದೆ ಅಂತ ನಾನು ಹೇಳಲ್ಲ. ಹಿಂದಿನ ಕಾಂಗ್ರೆಸ್ ಸರ್ಕಾರ ಕೂಡ ಅದನ್ನೇ ಮಾಡ್ತಾ ಬಂದಿದ್ದು, ಈಗಿನ ಸರ್ಕಾರ ಕೂಡ ಅದನ್ನೇ ಮಾಡೋದು, ಮುಂದೆ ಬರುವ ಸರ್ಕಾರಗಳು ಕೂಡ ಅದನ್ನೇ ಮುಂದುವರಿಸಿಕೊಂಡು ಹೋಗುತ್ತೆ. ಜನರನ್ನ ಭಾವನಾತ್ಮಕವಾಗಿ ಹೊಡಿಬೇಕು. ವರ್ಷಕ್ಕೆ 2 ಲಕ್ಷ ಕೋಟಿ, 3 ಲಕ್ಷ ಕೋಟಿ, 5 ಲಕ್ಷ ಕೋಟಿ ಅಂತ ನಮ್ಮ ತೆರಿಗೆ ಹಣದ ಲೆಕ್ಕ ತೋರಿಸ್ಬೇಕು. ಆ ದುಡ್ಡು ಎಲ್ಲಿ ಹೋಗುತ್ತೋ, ಯಾರ ಬೊಕ್ಕಸಕ್ಕೆ ಸೇರುತ್ತೋ. 80 ಕೋಟಿ ಆಸ್ತಿ ಇರೋನು 800 ಕೋಟಿ ಆಸ್ತಿ ಒಡೆ ಆಗ್ಬಿಡ್ತಾನೆ. ಈ ಹಿಂದೆ ಇನ್ನೊಬ್ಬ ಭಕ್ತ ನನಗೆ ಕಮೆಂಟ್ ಮಾಡಿದ್ದ, ಮೋದಿ ಬಂದ ಮೇಲೆ ನಮ್ಮ ದೇಶದ ಸಾಲ ತೀರಿಸ್ದ, ಈ ಹಿಂದೆ ಕಾಂಗ್ರೆಸ್ ಗೌರ್ಮೆಂಟ್ ಇದ್ದಾಗ ಹಿಂದಿನ ಸರ್ಕಾರಗಳಿದ್ದಾಗ ಭಯಾನಕ 1 ಸಾಲ ಮಾಡಾಕಿತ್ತು, ಮೋದಿ 1 ವರ್ಷ ಬರೀ ಸಾಲ ತೀರಿಸೋಕೆ ಕಾಲ ಕಳೆದ್ಬಿಟ್ರಂತ. ಹಿಂದಿನ ಕಾಂಗ್ರೆಸ್ ಸರ್ಕಾರ ಆಡಳಿತವನ್ನ ಮುಗಿಸಿ ಮನೆ ಹೊರಟಾಗ ದೇಶದ ಸಾಲ ಇದ್ದಿದ್ದು 58 ಲಕ್ಷ ಕೋಟಿ, ಅದರ ಆಸುಪಾಸು. ಈಗ ದೇಶದ ಸಾಲ 82 ಲಕ್ಷ ಕೋಟಿ.
ಅಂದ್ರೆ ಹತ್ತತ್ರ 22-26 ಲಕ್ಷ ಕೋಟಿ ಸಾಲ ಹೆಚ್ಚಾಗಿದೆ. ಅದರ ಜೊತೆಗೆ ಎಮರ್ಜೆನ್ಸಿ ಫಂಡ್ ಅಂತ ಇದ್ದಂತ ಆರ್ಬಿಐಲ್ಲಿ ಸುಮಾರು 1,76,000 ಕೋಟಿ ಹಣನ ಬಿಜೆಪಿ ಸರ್ಕಾರ ತಗೊಂಡಿದೆ, ನಿಮ್ ಮೋದಿ ಸರ್ಕಾರ ತಗೊಂಡಿದೆ ಎಮರ್ಜೆನ್ಸಿ ಫಂಡ್. ಅದು ಸಾಲನೂ ಜಾಸ್ತಿ ಮಾಡಿದ್ರು, ಎಮರ್ಜೆನ್ಸಿ ಫಂಡ್ಗೂ ಕೈ ಹಾಕಿದ್ರು, ಜಿಡಿಪಿನೂ ಕುಸಿತೋಗಿದೆ, ಆ ಎಲ್ಲಾ ಕ್ಷೇತ್ರನೂ ನಾಶ ಆಗಿದೆ, ಉದ್ಯೋಗ ಇಲ್ಲ, ಸಂಬಳ ಇಲ್ಲ, ಜನ ಬೀದಿಗೆ ಬಿದ್ದು ನರಳುವಂತ ಪರಿಸ್ಥಿತಿ, ಎಲ್ಲಾ ಬಿಸಿನೆಸ್ಗಳು ಹಾಳಾಗಿದೆ, ಮಾರ್ವಾಡಿಗಳ ದುಡ್ಡು ಬಿಸ್ತಾ ಇಲ್ಲ, ಹೊರಗೆ ಹೋಗೋ ದುಡ್ಡು ವಾಪಸ್ ಬರಲ್ಲ ಅಂತ ಭಯ ಅವರಿಗೆ. ಜಿಎಸ್ಟಿ, ನೋಟ್ ಬ್ಯಾನ್, 370, ರಾಮ ಮಂದಿರ, ಬಾಬ್ರಿ ಮಸೀದಿ, ಅಯ್ಯೋ ಏನ್ರ ನಿಮ್ ಹಾವಳಿ. ನಾವು ಬಿಡ್ರಿ, ನಾವು ಸ್ವಾವಲಂಬಿಗಳಲ್ಲ, ನಾವು ಪರಾವಲಂಬಿಗಳು, ಸೊಪ್ಪು ಸದೆ ತಿನ್ನೋಕ್ಕೂ ರೆಡಿ ಇರೋರು, ನಮಗೆ ಸ್ವಂತ ಆಲೋಚನೆ ಶಕ್ತಿನೇ ಇಲ್ಲ. ನಾವು ಮೊದಲಿಂದನು ಇನ್ನೊಬ್ರು ಜೈಕಾರ ಹಾಕೊಂಡೇ ಬದುಕಿದವರು. ನಮಗೆ ವೆಪನ್ ಬೇಕು ಅಂದ್ರೆ ಅಮೆರಿಕ ಇಸ್ರೇಲ್ ಕೈಕಾಲು ಹಿಡಿತೀವಿ, ಯಾಕೆ ನಮ್ ಕೈಲಿ ವೆಪನ್ ತಯಾರು ಮಾಡಕ್ಕಾಗಲ್ವಾ? ವರ್ಷಕ್ಕೆ 2 ಲಕ್ಷ ಕೋಟಿ ಸೈನ್ಯಕ್ಕೆ ಲೆಕ್ಕ ಕೊಡ್ತೀರಾ ನಮ್ ತೆರಿಗೆ ಹಣದಲ್ಲಿ, ಅದೇ ಹಣದಲ್ಲಿ ಆ ವೆಪನ್ಗಳನ್ನ ತಯಾರು ಮಾಡಕ್ಕಾಗಲ್ವಾ? ಯಾಕೆ ಮಂಗಳನ ಗ್ರಹಕ್ಕೆ ನಾವು ಹೋಗಿಲ್ವಾ? ಚಂದ್ರಯಾನ ಯಶಸ್ವಿಯಾಗಿ ಮುಗಿಸಿಲ್ವಾ? ಯಾಕೆ ವೆಪನ್ ತಯಾರಿಸೋದು ಅಷ್ಟು ದೊಡ್ಡ ಸವಾಲ? ಇನ್ನೊಂದಿದೆ, ಬುಲೆಟ್ ಟ್ರೈನ್ ಬರುತ್ತೆ, ಬುಲೆಟ್ ಟ್ರೈನ್ ಬರುತ್ತೆ, ಮೋದಿ ಬುಲೆಟ್ ಟ್ರೈನ್ ತಂದ್ಬಿಡ್ತಾರೆ ಅಂತ. ಬುಲೆಟ್ ಟ್ರೈನ್ಗೆ ಹಣ ಕೊಡ್ತಾರಪ್ಪ? ಜಪಾನ್ ದೇಶದ ಹಣದಲ್ಲೇ ಬುಲೆಟ್ ಟ್ರೈನ್ ಆಗ್ತಾ ಇದೆ, ಯಾಕೆ ನಮ್ಮ ಹತ್ರ ಹಣ ಇಲ್ವಾ? ಯಾಕೆ ಜಪಾನ್ ದೇಶದವರು ಬುಲೆಟ್ ಟ್ರೈನ್ ನ ರೆಡಿ ಮಾಡ್ತಾರಲ್ಲ, ಚೀನಾದವರು ಬುಲೆಟ್ ಟ್ರೈನ್ ರೆಡಿ ಮಾಡ್ಕೊಂಡ್ರಲ್ಲ, ಅಮೆರಿಕದವರು ಬುಲೆಟ್ ಟ್ರೈನ್ ಮಾಡ್ಕೊಂಡ್ರಲ್ವಾ, ರಷ್ಯಾದವರು ಬುಲೆಟ್ ಟ್ರೈನ್ ಮಾಡ್ಕೊಂಡ್ರಲ್ವಾ, ಯಾರು ನಾವು ಹಣ ಕೊಡ್ವಾ? ಅವ್ರದೇ ದೇಶದ ಹಣದಲ್ಲಿ ಅವ್ರು ಬುಲೆಟ್ ಟ್ರೈನ್ ರೆಡಿ ಮಾಡ್ಕೊಂಡ್ರಲ್ವಾ, ಯಾಕೆ ನಮಗೆ ಬುಲೆಟ್ ಟ್ರೈನ್ ಮಾಡ್ಕೊಳ್ಳೋದಕ್ಕೆ ನಮ್ಮ ಹತ್ರ ಹಣ ಇಲ್ವಾ? ಹಣ ಇದೆ, ಆ ಹಣ ಎಲ್ಲಿ ಹೋಗುತ್ತಂತಾನೆ ಗೊತ್ತಿಲ್ಲ, ಆ ಹಣಕ್ಕೆ ಲೆಕ್ಕ ಇಲ್ಲ. ಲೆಕ್ಕ ಕೇಳೋರು ಯಾರು? ನಾವು. ನಾವು ಲೆಕ್ಕ ಕೇಳಕ್ ಹೋದ್ರೆ ಮಂದಿರ, ಮಸೀದಿ 370, ಕೊನೆಗೆ 420, 420. ಇದೇ ಈ ದೇಶದ ಕತೆ ವ್ಯಥೆ. ಅರ್ಥ ಆದ್ರೆ ಅರ್ಥ ಮಾಡ್ಕೊಳ್ಳಿ, ಇಲ್ಲದ್ರೆ ಏನು ಮಾಡೋಕ್ಕಾಗಲ್ಲ. ನಮಸ್ಕಾರ. ನರೇಂದ್ರ ಮೋದಿಜಿಯವರು ಚುನಾವಣೆಗೆ ಹೋಗುವಾಗ ಹೇಳ್ತಾರೆ, ಪ್ರತಿಯೊಬ್ಬ ಭಾರತೀಯನ ಖಾತೆಯಲ್ಲಿ 15 ಲಕ್ಷ ರೂಪಾಯಿ ಹಾಕ್ತೇನೆ ಅಂತ. ಅಂತ 15 ಲಕ್ಷ ರೂಪಾಯಿ ಅಲ್ಲ, ಇದು ಕಪ್ಪು ಹಣ. ವಿದೇಶದಲ್ಲಿ ಯಾರೆಲ್ಲ ಬಚ್ಚಿಟ್ಟಿದ್ದಾರೋ ಅದನ್ನೆಲ್ಲ ತಗೊಂಡ್ಬಂದು ನಾನಿಲ್ಲಿ ಹಾಕ್ತೇನೆ ನಿಮ್ಮ ಖಾತೆಗಳಿಗೆ ಅಂತ ಹೇಳಿದ್ರು. ಆ ಒಂದು ವಿಷಯವನ್ನೇ ಮುಂದಿಟ್ಕೊಂಡು ಚುನಾವಣೆಯನ್ನು ಗೆದ್ದಂತಹ ಮೋದಿಜಿಯವರು 15 ಲಕ್ಷ ಎಲ್ಲಿ ಅಂತ ಇವತ್ತು ನಾವು ಕೇಳಿದ್ರೆ ಅದಕ್ಕೆ ಉತ್ತರವೇ ಇಲ್ಲ ಅವರ ಹತ್ರ. ಅದರ ಬದಲಾಗಿ ಕಪ್ಪು ಹಣ ಎಷ್ಟೊಂದು ಓಡಾಡ್ತಿದೆ ನಮ್ಮ ದೇಶದಲ್ಲಿ, ಹಾಗೂ ಹಣವನ್ನ ಲೂಟಿ ಮಾಡಿ ಹೋದವರ ಸಂಖ್ಯೆ 27, ಹಾಗೂ ಎಷ್ಟು 1,000 ಕೋಟಿ ಇವತ್ತು ನಮ್ಮ ದೇಶದಿಂದ ದೋಚಿಕೊಂಡು ಹೋಗಿದ್ದಾರೆ ಅಂದ್ರೆ ಅದಕ್ಕೆ ನಿರುತ್ತರರಾಗ್ಬಿಡ್ತಾರೆ ನಮ್ಮ ಚೌಕಿದಾರ್. ಇನ್ನು ನಮ್ಮ ಬ್ಯಾಂಕಿಂಗ್ ನ ವ್ಯವಸ್ಥೆಯನ್ನ ನೋಡಿದಾಗ ಈ ಚೌಕಿದಾರ್ ಬಂದ ಮೇಲೆ ಏನಾಗಿದೆ ಅಂತ ಹೇಳಿದ್ರೆ, ನಮ್ಮ ಖಾತೆಗಳಲ್ಲಿ ನಾವು ಹಣವನ್ನ ಇಟ್ಟಿರ್ತೀವಲ್ಲ, ಆ ಹಣವನ್ನ ನಾವೇ ತೆಗಿಬೇಕು ಅಂತ ಹೇಳಿದ್ರೆ ಅದಕ್ಕೂ ಕೂಡ ನಾವು ದುಡ್ಡು ಕಟ್ಟಬೇಕಾಗಿದೆ. ನಮ್ಮ ಬ್ಯಾಂಕ್ಗಳಿಗೆ ಹೋಗಿ ನಾವು ವಿಡ್ರಾ ಮಾಡುವಾಗ ಅದು ಎಟಿಎಂ ಅಲ್ಲಿ ಆಗಿರ್ಬೋದು ಅಥವಾ ಬ್ಯಾಂಕಲ್ಲಿ ವಿಡ್ರಾ ಮಾಡೋದಾಗಿರ್ಬೋದು, ಯಾವುದೇ ಟ್ರಾನ್ಸಾಕ್ಷನ್ ಆಗಿರ್ಬೋದು ಮಾಡುವಾಗ ಇಂತಿಷ್ಟು ಅಂತ ಇವಾಗ ಚಾರ್ಜ್ ಆಗ್ತದೆ. ಇನ್ನೊಂದು ವಿಷಯ ಏನು ಅಂತ ಹೇಳಿದ್ರೆ, ನಿಮ್ಮ ಅಕೌಂಟ್ ಅಲ್ಲಿ ಮಿನಿಮಮ್ ಬ್ಯಾಲೆನ್ಸ್ ನೀವು ಮೇಂಟೈನ್ ಮಾಡಿಲ್ಲ ಅಂದ್ರೆ ಅದಕ್ಕೂ ಕೂಡ ಚಾರ್ಜ್ ಮಾಡಿಬಿಡ್ತಾರೆ. ಈಗ ಏನಾಗಿದೆ, ನಮ್ಮ ದುಡ್ಡಿಗೆ ನಾವೇ ಅಲ್ಲಿ ಫೈನ್ ಕಟ್ಟಿ ಅದನ್ನ ಪ್ರತಿ ಬಾರಿ ಬ್ಯಾಂಕಿಂದ ಹಿಂದೆ ಪಡೆದುಕೊಂಡ ಹಾಗೆ ಆಗ್ತಾ ಇದೆ. ಇದು ಇವತ್ತಿನ ಬ್ಯಾಂಕಿಂಗ್ ವ್ಯವಸ್ಥೆ ಆಗಿದೆ ನಮ್ಮ ಚೌಕಿದಾರರ ಅಡಿಯಲ್ಲಿ. ಅಂದ್ರೆ ನಮ್ಮ ದುಡ್ಡಿಗೆ ಕೂಡ ಇನ್ನೊಬ್ರು ಯಾರೋ ಅದರ ಮೇಲೆ ಹಿಡಿತವನ್ನು ಸಾಧಿಸಿಬಿಟ್ಟಿದ್ದಾರೆ. ಮೋದಿಜಿಯವರು 2014 ಚುನಾವಣೆಗೆ ಬಂದಾಗ ಹೇಳ್ತಾರೆ, ನಾನು ಯುವಕರಿಗೆ ಪ್ರತಿ ವರ್ಷ 2 ಕೋಟಿ ಕೆಲಸವನ್ನ ಸೃಷ್ಟಿ ಮಾಡಿಕೊಡ್ತೇನೆ, ಉದ್ಯೋಗ ಸೃಷ್ಟಿಯನ್ನ ಮಾಡಿಕೊಡ್ತೀವಿ ಅಂತ ಭರವಸೆಯನ್ನ ಕೊಟ್ಟು ಯುವಕರ ಮತವನ್ನ ಪಡ್ಕೊಂಡು ಬಂದಂತಹ ಮೋದಿಜಿ ಮಾಡಿರುವಂತಹ ಕೆಲಸ ಏನು, ಕಳೆದ 5 ವರ್ಷಗಳಲ್ಲಿ ನಾವು ಕೆಲಸ ಎಷ್ಟು ಸೃಷ್ಟಿಯಾಗಿದೆ ಅಂತ ಹೇಳಿದ್ರೆ ಕೆಲಸ ಸೃಷ್ಟಿಯಾಗಿಲ್ಲ. ಪ್ರತಿ ವರ್ಷ 1,09,00,000 ಜನ ಕೆಲಸವನ್ನ ಕಳ್ಕೊಂಡು ಬರ್ತಾ ಇದ್ದಾರೆ. ನಮ್ಮ ದೇಶದ ಯುವಕರಿಗೆ ಕೆಲಸ ಇಲ್ಲದೆ ಪರದಾಡ್ತಾ ಇದ್ದಾರೆ. ಈ ಮೋದಿಜಿಯವರು ಬಂದ ನಂತರ ಇಷ್ಟು ಕೋಟಿಗಟ್ಟಲೆ ಜನ ಕೆಲಸ ಕಳ್ಕೊಳ್ತಾ ಇದ್ರೆ ನಮಗೆ ಉದ್ಯೋಗವನ್ನ ಕೊಡಿ ಅಂತ ಮೋದಿಜಿಯವರ ಹತ್ರ ಕೇಳಿದಾಗ ಮೋದಿಜಿ ಏನ್ ಹೇಳ್ತಾರೆ, ಹೋಗಿ ಪಕೋಡ ಮಾರಾಟ ಮಾಡಿ ಅಂತ ಹೇಳ್ತಾರೆ. ತುಂಬಾ ಒಳ್ಳೆ ವೃತ್ತಿ ಪಕೋಡ ಮಾರಾಟ ಮಾಡೋದು. ಮಳೆ ಬಂದಾಗ ನಮ್ಗೆ ಎಲ್ರಿಗೂ ತುಂಬಾನೇ ಇಷ್ಟ ಪಕೋಡ ತಿನ್ನೋದು ಅಲ್ವಾ? ಆದ್ರೆ ಒಬ್ಬ ವಿದ್ಯಾರ್ಥಿಯನ್ನ ಅವನ ವಿದ್ಯಾಭ್ಯಾಸ ಮುಗಿಸೋದಕ್ಕೆ ಅಪ್ಪ ಅಮ್ಮ ಎಷ್ಟು ಕಷ್ಟಪಟ್ಟಿರ್ತಾರೆ, ಅದು MBA ಆಗಿರ್ಬೋದು, ಇಂಜಿನಿಯರಿಂಗ್ ಆಗಿರ್ಬೋದು, ಇನ್ನೊಂದು ಮತ್ತೊಂದು ಅಂತ ಎಷ್ಟೋ ವಿಷಯಗಳನ್ನ ಇವತ್ತು ಮಕ್ಕಳು ಕಲಿತಾರೆ. ಕಲಿಯೋದಕ್ಕೆ ಅಪ್ಪ ಅಮ್ಮ 1,00,000 ರೂಪಾಯಿ ಖರ್ಚು ಮಾಡಿರ್ತಾರೆ. ಈ
ಮಗನಿಗೆ ಇವತ್ತು ಅಥವಾ ಮಗಳಿಗೆ ಅಲ್ಲಿ ಉದ್ಯೋಗ ಇಲ್ಲ ಅಂತ ಹೇಳಿದಾಗ ಏನ್ ಮಾಡಬೇಕಾಗುತ್ತೆ? ಎಲ್ರು ಹೋಗಿ ಪಕೋಡ ಮಾರಾಟ ಮಾಡೋದಕ್ಕೆ ಸಾಧ್ಯನಾ? ಅಥವಾ ನಮ್ಮ ದೇಶದಲ್ಲಿ ಇರುವಂತಹ ಇಷ್ಟು ಬಿಜೆಪಿಯ MLAಗಳಾಗಿರ್ಬೋದು, MPಗಳಾಗಿರ್ಬೋದು, ಲೀಡರ್ಸ್ ಯಾರೇ ಆಗಿರ್ಬೋದು, ಇವರ ಎಷ್ಟು ಜನರ ಮಕ್ಕಳು ಹೋಗಿ ಪಕೋಡ ಮಾರಾಟ ಮಾಡ್ತಾ ಇದ್ದಾರೆ? ಇದಕ್ಕೆ ಪ್ರಶ್ನೆ, ಈ ಒಂದು ಪ್ರಶ್ನೆಗೆ ಅವರು ಉತ್ತರ ಕೊಡಬೇಕು. ಎಷ್ಟು ಜನ ಇವರ ಮಕ್ಕಳು ಪಕೋಡ ಮಾರಾಟ ಮಾಡ್ತಾ ಇದ್ದಾರೆ, ಅಥವಾ ಇವರ ಮಕ್ಕಳನ್ನ ವಿದೇಶಕ್ಕೆ ಕಳಿಸ್ತಾರೆ ಅಲ್ವೇ ವ್ಯಾಸಂಗ ಮಾಡೋದಕ್ಕೆ? ಯಾಕೆ ಕಳಿಸ್ಬೇಕು? ಎಲ್ಲರನ್ನು ಅವರು ಕೂಡ ಪಕೋಡ ಮಾರಾಟ ಮಾಡೋದಕ್ಕೆ ಕೂರಿಸ್ಲಿ? ಅದು ಬಿಟ್ಟು ನಮ್ಮ ಮೋದಿಜಿ ಅವರು ಏನೋ ಉಡಾಫೆಯ ಉತ್ತರಗಳನ್ನ ಕೊಡ್ತಾರೆ ಪ್ರತಿ ಬಾರಿ ನಾವು ಕೇಳಿದಾಗ. ಇದನ್ನೆಲ್ಲ ನೋಡಿ ಬೇಸತ್ತಿರುವಂತಹ ಯುವಕರು ಇವತ್ತು ಮೋದಿಜಿಯವರ ಜೊತೆ ನಿಂತಿಲ್ಲ. ಆಯ್ತಪ್ಪ, 70 ವರ್ಷಗಳಿಂದ ಈ ದೇಶನ ಹಾಳ್ ಮಾಡಿ ಹಾಕಿದ್ರು ಅದೊಂದು ಪಕ್ಷದ ಆಡಳಿತ ಅಂತಾನೆ ಇಟ್ಕೊಳ್ಳಿ. ಹಾಗಾದ್ರೆ 7 ವರ್ಷದಿಂದ ನೀವು ಮಾಡಿದ್ದೇನು? GST ಅದ್ನಿಮ್ದಲ್ಲ, ಆಧಾರು ಅದು ನಿಮ್ದಲ್ಲ, ಸ್ವಚ್ಛ ಭಾರತ್ ಅಂದ್ರಿ ನಿಮ್ದೇ ಕಸ ನಿಮ್ದೇ ಪೊರ್ಕೆ, ಬೇಟಿ ಪಡಾವೋ ಬೇಟಿ ಬಚಾವೋ ಅಂದ್ರಿ ನಿಮ್ ಹೆಣ್ಮಗಳೇ ನೀವೇ ಉಳಿಸಿ, ಸ್ಟಾರ್ಟ್ ಅಪ್ ಸ್ಟ್ಯಾಂಡ್ ಅಪ್ ಏನಾಯ್ತು, 100 ಸ್ಮಾರ್ಟ್ ಸಿಟಿಗಳನ್ನ ಒಂದು ಅವಧಿಯಲ್ಲಿ ಮಾಡ್ತೀನಿ ಅಂದ್ರಿ, 7ನೇ ವರ್ಷ ಎಲ್ಲಿ, ಮೇಕ್ ಇನ್ ಇಂಡಿಯಾ ಅಂದ್ರಿ, ವರ್ಷಕ್ಕೆ 2 ಕೋಟಿ ಉದ್ಯೋಗ ಸೃಷ್ಟಿ ಅಂದ್ರಿ. ಏನ್ ಮಾಡಿದ್ರಿ, ವರ್ಷಕ್ಕೆ 2 ಕೋಟಿ ಉದ್ಯೋಗ ಹೋಗ್ತಾ ಇದೆ, ಆಟೋಮೊಬೈಲ್ ಕ್ಷೇತ್ರ ಕುಸ್ತಿರೋದು ನಿಜ ಅಲ್ವಾ? ಎಕ್ಸಾಕ್ಟ್ಲಿ, ನರೇಂದ್ರ ಮೋದಿ ಅತ್ಯುತ್ತಮ ರಾಜಕಾರಣಿ, ಅತ್ಯುತ್ತಮ ಮಾತುಗಾರ, ಅದರ ಯಾವ ಅನುಮಾನಗಳು ಇಲ್ಲ. ಆದ್ರೆ ಆತ ಅತ್ಯುತ್ತಮ ಆಡಳಿತಗಾರನಲ್ಲ. SSLC ಓದ್ದವನು IAS ಆಫೀಸರ್ ಆಗಕ್ಕಾಗುತ್ತೇನ್ರಿ? ಒಂದ್ ಕಡೆ ದೇಶದ ಆರ್ಥಿಕ ಪರಿಸ್ಥಿತಿ ಹದಗೆಟ್ಟು ಹೋಗಿದೆ, ದೇಶ ತುಂಬಾ ಚಿಂತಾಜನಕ ಪರಿಸ್ಥಿತಿಯಲ್ಲಿದೆ, ಬರೀ ಉದ್ಯೋಗ ನಷ್ಟದ ರಿಪೋರ್ಟ್ಗಳನ್ನ ಮಾತ್ರ ನೀವು ನೋಡ್ತಾ ಇದ್ದೀರಾ, ಎಷ್ಟೋ ಕಂಪನಿಗಳಲ್ಲಿ ಸಂಬಳಗಳಾಗ್ತಾ ಇಲ್ಲ, 2-3 ತಿಂಗಳಿಂದ ಸಂಬಳಗಳಾಗ್ತಾ ಇಲ್ಲ. ಸಂಬಳವನ್ನ ನಂಬಿಕೊಂಡು ಜೀವನ ನಡೆಸೋನು ಬೀದಿಗೆ ಬಿದ್ದು ಒದ್ದಾಡುತ್ತ ಇರುವಂತಹ ಪರಿಸ್ಥಿತಿ ಇದೆ, ಅದನ್ನ ಅನುಭವಿಸ್ತಿರೋದನ್ನ ನಾನು ಕಣ್ಣಾರೆ ನೋಡ್ತಾ ಇದ್ದೀನಿ. GDP ಲೆಕ್ಕಾಚಾರನೆ ಬೇರೆ, ನೀನೇನಯ್ಯ ಅಂತ ನೀವು ಹೇಳೋದಾದ್ರೆ ಕಣ್ಣೆದುರಿಗೆ ಕಾಣ್ತಾ ಇರೋದಿಲ್ಲ ಸುಳ್ಳ. ಯಾಕೆ ಸಂಕಷ್ಟ ನೀವು ಅನುಭವಿಸ್ತಾ ಇಲ್ವಾ? ದೇಶ ಆರ್ಥಿಕ ದುರ್ಗತಿಯಲ್ಲಿ ನರಳ್ತಾ ಇದೆ. ಕಾಶ್ಮೀರ 370 ಅಂತೀರ, 370ನೇ ವಿಧಿನ ನೀವು ತೆಗೆದು ಕೊಡ್ಲೆ, ನಮ್ಮೆಲ್ಲ ಸಂಕಷ್ಟಗಳ ನಿವಾರಣೆ ಆಯ್ತಾ? ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾತಾಡಿಕೊಂಡು ಎರಡು ದೇಶದವರು ಕರೆಕ್ಟ್ ಆಗಿ ಡಿವೈಡ್ ಮಾಡಿ ಬಾರ್ಡರ್ ಹಾಕೊಂಡು ಬೇಲಿ ಹಾಕ್ರಯ್ಯ ಬೇರೆ ಕಡೆ ಇರೋ ಹಾಗೆ. ಯಾಕಾಗಲ್ಲ, ವರ್ಷಕ್ಕೆ 2 ಲಕ್ಷ ಕೋಟಿ ಲೆಕ್ಕ ತೋರಿಸ್ಬೇಕಾ? ಇದನ್ನ BJP ಸರ್ಕಾರ ಮಾಡ್ತಾ ಇದೆ ಅಂತ ನಾನು ಹೇಳಲ್ಲ, ಹಿಂದಿನ ಕಾಂಗ್ರೆಸ್ ಸರ್ಕಾರ ಕೂಡ ಅದನ್ನೇ ಮಾಡ್ತಾ ಬಂದಿದ್ದು, ಈಗಿನ ಸರ್ಕಾರ ಕೂಡ ಅದನ್ನೇ ಮಾಡೋದು, ಮುಂದೆ ಬರುವ ಸರ್ಕಾರಗಳು ಕೂಡ ಅದನ್ನೇ ಮುಂದುವರಿಸಿಕೊಂಡು ಹೋಗುತ್ತೆ. ಜನರನ್ನ ಭಾವನಾತ್ಮಕವಾಗಿ ಹೊಡಿಬೇಕು, ವರ್ಷಕ್ಕೆ 2 ಲಕ್ಷ ಕೋಟಿ 3 ಲಕ್ಷ ಕೋಟಿ 5 ಲಕ್ಷ ಕೋಟಿ ಅಂತ ನಮ್ಮ ತೆರಿಗೆ ಹಣದ ಲೆಕ್ಕ ತೋರಿಸ್ಬೇಕು. ಆ ದುಡ್ಡು ಎಲ್ಲಿ ಹೋಗುತ್ತೋ, ಯಾರ ಬೊಕ್ಕಸಕ್ಕೆ ಸೇರುತ್ತೋ, 80 ಕೋಟಿ ಆಸ್ತಿ ಇರೋನು 800 ಕೋಟಿ ಆಸ್ತಿ ಒಡೆ ಆಗ್ಬಿಡ್ತಾನೆ. ಈ ಹಿಂದೆ ಇನ್ನೊಬ್ಬ ಭಕ್ತ ನನಗೆ ಕಮೆಂಟ್ ಮಾಡಿದ್ದ, ಮೋದಿ ಬಂದ ಮೇಲೆ ನಮ್ಮ ದೇಶದ ಸಾಲ ತೀರಿಸ್ದ, ಈ ಹಿಂದೆ ಕಾಂಗ್ರೆಸ್ ಗೌರ್ಮೆಂಟ್ ಇದ್ದಾಗ ಹಿಂದಿನ ಸರ್ಕಾರಗಳಿದ್ದಾಗ ಭಯಾನಕ ಸಾಲ ಮಾಡಾಕಿತ್ತು, ಮೋದಿ ಇಷ್ಟು ವರ್ಷ ಬರೀ ಸಾಲ ತೀರಿಸೋಕೆ ಕಾಲ ಕಳೆದ್ಬಿಟ್ರಂತ. ಹಿಂದಿನ ಕಾಂಗ್ರೆಸ್ ಸರ್ಕಾರ ಆಡಳಿತವನ್ನ ಮುಗಿಸಿ ಮನೆ ಹೊರಟಾಗ ದೇಶದ ಸಾಲ ಇದ್ದಿದ್ದು 58 ಲಕ್ಷ ಕೋಟಿ, ಅದರ ಆಸುಪಾಸು. ಈಗ ದೇಶದ ಸಾಲ 82 ಲಕ್ಷ ಕೋಟಿ, ಅಂದ್ರೆ 10-22-26 ಲಕ್ಷ ಕೋಟಿ ಸಾಲ ಹೆಚ್ಚಾಗಿದೆ. ಅದರ ಜೊತೆಗೆ ಎಮರ್ಜೆನ್ಸಿ ಫಂಡ್ ಅಂತ ಇದ್ದಂತ RBIಯಲ್ಲಿ ಸುಮಾರು 1,76,000 ಕೋಟಿ ಹಣನ BJP ಸರ್ಕಾರ ತಗೊಂಡಿದೆ, ನಿಮ್ ಮೋದಿ ಸರ್ಕಾರ ತಗೊಂಡಿದೆ ಎಮರ್ಜೆನ್ಸಿ ಫಂಡ್. ಅದು ಸಾಲನೂ ಜಾಸ್ತಿ ಮಾಡಿದ್ರು, ಎಮರ್ಜೆನ್ಸಿ ಫಂಡ್ಗೂ ಕೈ ಹಾಕಿದ್ರು, GDPನೂ ಕುಸ್ತೋಗಿದೆ, ಆ ಎಲ್ಲಾ ಕ್ಷೇತ್ರನೂ ನಾಶ ಆಗಿದೆ, ಉದ್ಯೋಗ ಇಲ್ಲ, ಸಂಬಳ ಇಲ್ಲ, ಜನ ಬೀದಿಗೆ ಬಿದ್ದು ನರಳುವಂತ ಪರಿಸ್ಥಿತಿ, ಎಲ್ಲಾ ಬಿಸಿನೆಸ್ಗಳು ಹಾಳಾಗಿದೆ, ಮಾರ್ವಾಡಿಗಳ ದುಡ್ಡು ಬಿಸ್ತಾ ಇಲ್ಲ, ಹೊರಗೆ ಹೋಗೋ ದುಡ್ಡು ವಾಪಸ್ ಬರಲ್ಲ ಅಂತ ಭಯ ಅವರಿಗೆ, GST ನೋಟ್ ಬ್ಯಾನ್, 370, ರಾಮ ಮಂದಿರ, ಬಾಬ್ರಿ ಮಸೀದಿ, ಅಯ್ಯೋ ಏನ್ರ ನಿಮ್ ಹಾವಳಿ. ನಾವು ಬಿಡ್ರಿ, ನಾವು ಸ್ವಾವಲಂಬಿಗಳಲ್ಲ, ನಾವು ಪರಾವಲಂಬಿಗಳು, ಸೊಪ್ಪು ಸದೆ ತಿನ್ನೋಕು ರೆಡಿ ಇರೋರು, ನಮಗೆ ಸ್ವಂತ ಆಲೋಚನಾ ಶಕ್ತಿನೇ ಇಲ್ಲ. ನಾವು ಮೊದ್ಲಿಂದನೂ ಇನ್ನೊಬ್ರು ಜೈಕಾರ ಹಾಕೊಂಡೇ ಬದುಕದವರು. ನಮಗೆ ವೆಪನ್ ಬೇಕು ಅಂದ್ರೆ ಅಮೆರಿಕ ಇಸ್ರೇಲ್ ಕೈಕಾಲು ಇಡ್ತೀವಿ, ಯಾಕೆ ನಮ್ ಕೈಯಲ್ಲಿ ವೆಪನ್ ತಯಾರು ಮಾಡಕ್ಕಾಗಲ್ವಾ?
ವರ್ಷಕ್ಕೆ 2 ಲಕ್ಷ ಕೋಟಿ ಸೈನ್ಯಕ್ಕೆ ಲೆಕ್ಕ ಕೊಡ್ತೀರಾ ನಮ್ಮ ತೆರಿಗೆ ಹಣದಲ್ಲಿ, ಅದೇ ಹಣದಲ್ಲಿ ಆ ವೆಪನ್ಗಳನ್ನ ತಯಾರು ಮಾಡೋಕ್ಕಾಗಲ್ವಾ? ಯಾಕೆ ಮಂಗಳನ ಗ್ರಹಕ್ಕೆ ನಾವು ಹೋಗಿಲ್ವಾ? ಚಂದ್ರಯಾನ ಯಶಸ್ವಿಯಾಗಿ ಮುಗಿಸಿಲ್ವಾ? ಯಾಕೆ ವೆಪನ್ ತಯಾರಿಸೋದು ಅಷ್ಟು ದೊಡ್ಡ ಸವಾಲ? ಇನ್ನೊಂದಿದೆ, ಬುಲೆಟ್ ಟ್ರೈನ್ ಬರುತ್ತೆ, ಬುಲೆಟ್ ಟ್ರೈನ್ ಬರುತ್ತೆ, ಮೋದಿ ಬುಲೆಟ್ ಟ್ರೈನ್ ತಂದ್ಬಿಡ್ತಾರೆ ಅಂತ. ಬುಲೆಟ್ ಟ್ರೈನ್ಗೆ ಹಣ ಕೊಡ್ತಾರಪ್ಪ? ಜಪಾನ್ ದೇಶದ ಹಣದಲ್ಲೇ ಬುಲೆಟ್ ಟ್ರೈನ್ ಆಗ್ತಾ ಇದೆ. ಯಾಕೆ ನಮ್ಮ ಹತ್ರ ಹಣ ಇಲ್ವಾ? ಯಾಕೆ ಜಪಾನ್ ದೇಶದವರು ಬುಲೆಟ್ ಟ್ರೈನ್ ರೆಡಿ ಮಾಡ್ತಾರಲ್ಲ, ಚೀನಾದವರು ಬುಲೆಟ್ ಟ್ರೈನ್ ರೆಡಿ ಮಾಡ್ಕೊಂಡ್ರಲ್ಲ, ಅಮೆರಿಕದವರು ಬುಲೆಟ್ ಟ್ರೈನ್ ಮಾಡ್ಕೊಂಡ್ರಲ್ವಾ, ರಷ್ಯಾದವರು ಬುಲೆಟ್ ಟ್ರೈನ್ ಮಾಡ್ಕೊಂಡ್ರಲ್ವಾ, ಯಾರು ನಾವು ಹಣ ಕೊಡ್ವಾ? ಅವ್ರದೇ ದೇಶದ ಹಣದಲ್ಲಿ ಅವ್ರು ಬುಲೆಟ್ ಟ್ರೈನ್ ರೆಡಿ ಮಾಡ್ಕೊಂಡ್ರಲ್ವಾ, ಯಾಕೆ ನಮಗೆ ಬುಲೆಟ್ ಟ್ರೈನ್ ಮಾಡ್ಕೊಳ್ಳೋದಕ್ಕೆ ನಮ್ಮ ಹತ್ರ ಹಣ ಇಲ್ವಾ? ಹಣ ಇದೆ, ಆ ಹಣ ಎಲ್ಲಿ ಹೋಗುತ್ತಂತಾನೆ ಗೊತ್ತಿಲ್ಲ, ಆ ಹಣಕ್ಕೆ ಲೆಕ್ಕ ಇಲ್ಲ. ಲೆಕ್ಕ ಕೇಳೋರು ಯಾರು? ನಾವು. ನಾವು ಲೆಕ್ಕ ಕೇಳಕ್ ಹೋದ್ರೆ ಮಂದಿರ ಮಸೀದಿ 370, ಕೊನೆಗೆ 420, 420. ಇದೇ ಈ ದೇಶದ ಕತೆ ವ್ಯಥೆ. ಅರ್ಥ ಆದ್ರೆ ಅರ್ಥ ಮಾಡ್ಕೊಳ್ಳಿ, ಇಲ್ಲದ್ರೆ ಏನು ಮಾಡೋಕ್ಕಾಗಲ್ಲ. ನಮಸ್ಕಾರ. ನರೇಂದ್ರ ಮೋದಿಜಿಯವರು ಚುನಾವಣೆಗೆ ಹೋಗುವಾಗ ಹೇಳ್ತಾರೆ, ಪ್ರತಿಯೊಬ್ಬ ಭಾರತೀಯನ ಖಾತೆಯಲ್ಲಿ 15 ಲಕ್ಷ ರೂಪಾಯಿ ಹಾಕ್ತೇನೆ ಅಂತ. ಅಂತಿಂತ 15 ಲಕ್ಷ ರೂಪಾಯಿ ಅಲ್ಲ ಇದು, ಕಪ್ಪು ಹಣ ವಿದೇಶದಲ್ಲಿ ಯಾರೆಲ್ಲ ಬಚ್ಚಿಟ್ಟಿದ್ದಾರೋ ಅದನ್ನೆಲ್ಲ ತಗೊಂಡ್ಬಂದು ನಾನಿಲ್ಲಿ ಹಾಕ್ತೇನೆ ನಿಮ್ಮ ಖಾತೆಗಳಿಗೆ ಅಂತ ಹೇಳಿದ್ರು. ಆ ಒಂದು ವಿಷಯವನ್ನೇ ಮುಂದಿಟ್ಕೊಂಡು ಚುನಾವಣೆಯನ್ನು ಗೆದ್ದಂತಹ ಮೋದಿಜಿಯವರು 15 ಲಕ್ಷ ಎಲ್ಲಿ ಅಂತ ಇವತ್ತು ನಾವು ಕೇಳಿದ್ರೆ ಅದಕ್ಕೆ ಉತ್ತರವೇ ಇಲ್ಲ ಅವರ ಹತ್ರ. ಅದರ ಬದಲಾಗಿ ಕಪ್ಪು ಹಣ ಎಷ್ಟೊಂದು ಓಡಾಡ್ತಿದೆ ನಮ್ಮ ದೇಶದಲ್ಲಿ, ಹಾಗೂ ಹಣವನ್ನ ಲೂಟಿ ಮಾಡಿ ಹೋದವರ ಸಂಖ್ಯೆ 27, ಹಾಗೂ ಎಷ್ಟು 1000 ಕೋಟಿ ಇವತ್ತು ನಮ್ಮ ದೇಶದಿಂದ ದೋಚಿಕೊಂಡು ಹೋಗಿದ್ದಾರೆ ಅಂದ್ರೆ ಅದಕ್ಕೆ ನಿರುತ್ತರರಾಗ್ಬಿಡ್ತಾರೆ ನಮ್ಮ ಚೌಕಿದಾರ್. ಇನ್ನು ನಮ್ಮ ಬ್ಯಾಂಕಿಂಗ್ ನ ವ್ಯವಸ್ಥೆಯನ್ನ ನೋಡಿದಾಗ ಈ ಚೌಕಿದಾರ್ ಬಂದ ಮೇಲೆ ಏನಾಗಿದೆ ಅಂತ ಹೇಳಿದ್ರೆ, ನಮ್ಮ ಖಾತೆಗಳಲ್ಲಿ ನಾವು ಹಣವನ್ನ ಇಟ್ಟಿರ್ತೀವಲ್ಲ, ಆ ಹಣವನ್ನ ನಾವೇ ತೆಗಿಬೇಕು ಅಂತ ಹೇಳಿದ್ರೆ ಅದಕ್ಕೂ ಕೂಡ ನಾವು ದುಡ್ಡು ಕಟ್ಟಬೇಕಾಗಿದೆ. ನಮ್ಮ ಬ್ಯಾಂಕ್ಗಳಿಗೆ ಹೋಗಿ ನಾವು ವಿಡ್ರಾ ಮಾಡುವಾಗ ಅದು ಎಟಿಎಂ ಅಲ್ಲಿ ಆಗಿರ್ಬೋದು ಅಥವಾ ಬ್ಯಾಂಕಲ್ಲಿ ವಿಡ್ರಾ ಮಾಡೋದಾಗಿರ್ಬೋದು, ಯಾವುದೇ ಟ್ರಾನ್ಸಾಕ್ಷನ್ ಆಗಿರ್ಬೋದು ಮಾಡುವಾಗ ಇಂತಿಷ್ಟು ಅಂತ ಇವಾಗ ಚಾರ್ಜ್ ಆಗ್ತದೆ. ಇನ್ನೊಂದು ವಿಷಯ ಏನು ಅಂತ ಹೇಳಿದ್ರೆ, ನಿಮ್ಮ ಅಕೌಂಟ್ ಅಲ್ಲಿ ಮಿನಿಮಮ್ ಬ್ಯಾಲೆನ್ಸ್ ನೀವು ಮೇಂಟೈನ್ ಮಾಡಿಲ್ಲ ಅಂದ್ರೆ ಅದಕ್ಕೂ ಕೂಡ ಚಾರ್ಜ್ ಮಾಡಿಬಿಡ್ತಾರೆ. ಈಗ ಏನಾಗಿದೆ, ನಮ್ಮ ದುಡ್ಡಿಗೆ ನಾವೇ ಅಲ್ಲಿ ಫೈನ್ ಕಟ್ಟಿ ಅದನ್ನ ಪ್ರತಿ ಬಾರಿ ಬ್ಯಾಂಕಿಂದ ಹಿಂದೆ ಪಡೆದುಕೊಂಡ ಹಾಗೆ ಆಗ್ತಾ ಇದೆ. ಇದು ಇವತ್ತಿನ ಬ್ಯಾಂಕಿಂಗ್ ವ್ಯವಸ್ಥೆ ಆಗಿದೆ ನಮ್ಮ ಚೌಕಿದಾರರ ಅಡಿಯಲ್ಲಿ. ಅಂದ್ರೆ ನಮ್ಮ ದುಡ್ಡಿಗೆ ಕೂಡ ಇನ್ನೊಬ್ರು ಯಾರೋ ಅದರ ಮೇಲೆ ಹಿಡಿತವನ್ನು ಸಾಧಿಸಿಬಿಟ್ಟಿದ್ದಾರೆ. ಮೋದಿಜಿಯವರು 2014 ಚುನಾವಣೆಗೆ ಬಂದಾಗ ಹೇಳ್ತಾರೆ, ನಾನು ಯುವಕರಿಗೆ ಪ್ರತಿ ವರ್ಷ 2 ಕೋಟಿ ಕೆಲಸವನ್ನ ಸೃಷ್ಟಿ ಮಾಡಿಕೊಡ್ತೇನೆ, ಉದ್ಯೋಗ ಸೃಷ್ಟಿಯನ್ನ ಮಾಡಿಕೊಡ್ತೀವಿ ಅಂತ ಭರವಸೆಯನ್ನ ಕೊಟ್ಟು ಯುವಕರ ಮತವನ್ನ ಪಡ್ಕೊಂಡು ಬಂದಂತಹ ಮೋದಿಜಿ ಮಾಡಿರುವಂತಹ ಕೆಲಸ ಏನು, ಕಳೆದ 5 ವರ್ಷಗಳಲ್ಲಿ ನಾವು ಕೆಲಸ ಎಷ್ಟು ಸೃಷ್ಟಿಯಾಗಿದೆ ಅಂತ ಹೇಳಿದ್ರೆ ಕೆಲಸ ಸೃಷ್ಟಿಯಾಗಿಲ್ಲ. ಪ್ರತಿ ವರ್ಷ 1.9 ಕೋಟಿ ಜನ ಕೆಲಸವನ್ನ ಕಳ್ಕೊಂಡು ಬರ್ತಾ ಇದ್ದಾರೆ. ನಮ್ಮ ದೇಶದ ಯುವಕರಿಗೆ ಕೆಲಸ ಇಲ್ಲದೆ ಪರದಾಡ್ತಾ ಇದ್ದಾರೆ. ಈ ಮೋದಿಜಿಯವರು ಬಂದ ನಂತರ ಇಷ್ಟು ಕೋಟಿಗಟ್ಟಲೆ ಜನ ಕೆಲಸ ಕಳ್ಕೊಳ್ತಾ ಇದ್ರೆ ನಮಗೆ ಉದ್ಯೋಗವನ್ನ ಕೊಡಿ ಅಂತ ಮೋದಿಜಿಯವರ ಹತ್ರ ಕೇಳಿದಾಗ ಮೋದಿಜಿ ಏನ್ ಹೇಳ್ತಾರೆ, ಹೋಗಿ ಪಕೋಡ ಮಾರಾಟ ಮಾಡಿ ಅಂತ ಹೇಳ್ತಾರೆ. ತುಂಬಾ ಒಳ್ಳೆ ವೃತ್ತಿ ಪಕೋಡ ಮಾರಾಟ ಮಾಡೋದು. ಮಳೆ ಬಂದಾಗ ನಮ್ಗೆ ಎಲ್ರಿಗೂ ತುಂಬಾನೇ ಇಷ್ಟ ಪಕೋಡ ತಿನ್ನೋದು ಅಲ್ವಾ? ಆದ್ರೆ ಒಬ್ಬ ವಿದ್ಯಾರ್ಥಿಯನ್ನ ಅವನ ವಿದ್ಯಾಭ್ಯಾಸ ಮುಗಿಸೋದಕ್ಕೆ ಅಪ್ಪ ಅಮ್ಮ ಎಷ್ಟು ಕಷ್ಟಪಟ್ಟಿರ್ತಾರೆ, ಅದು MBA ಆಗಿರ್ಬೋದು, ಇಂಜಿನಿಯರಿಂಗ್ ಆಗಿರ್ಬೋದು, ಇನ್ನೊಂದು ಮತ್ತೊಂದು ಅಂತ ಎಷ್ಟೋ ವಿಷಯಗಳನ್ನ ಇವತ್ತು ಮಕ್ಕಳು ಕಲಿತಾರೆ. ಕಲಿಯೋದಕ್ಕೆ ಅಪ್ಪ ಅಮ್ಮ 1,00,000 ರೂಪಾಯಿ ಖರ್ಚು ಮಾಡಿರ್ತಾರೆ. ಈ ಮಗನಿಗೆ ಇವತ್ತು ಅಥವಾ ಮಗಳಿಗೆ ಅಲ್ಲಿ ಉದ್ಯೋಗ ಇಲ್ಲ ಅಂತ ಹೇಳಿದಾಗ ಏನ್ ಮಾಡಬೇಕಾಗುತ್ತೆ? ಎಲ್ರು ಹೋಗಿ ಪಕೋಡ ಮಾರಾಟ ಮಾಡೋದಕ್ಕೆ ಸಾಧ್ಯನಾ? ಅಥವಾ ನಮ್ಮ ದೇಶದಲ್ಲಿರುವಂತಹ ಇಷ್ಟು BJPಯ MLAಗಳಾಗಿರ್ಬೋದು, MPಗಳಾಗಿರ್ಬೋದು, ಲೀಡರ್ಸ್ ಯಾರೇ ಆಗಿರ್ಬೋದು, ಇವರ ಎಷ್ಟು ಜನರ ಮಕ್ಕಳು ಹೋಗಿ ಪಕೋಡ ಮಾರಾಟ ಮಾಡ್ತಾ ಇದ್ದಾರೆ? ಇದಕ್ಕೆ ಪ್ರಶ್ನೆ, ಈ ಒಂದು ಪ್ರಶ್ನೆಗೆ ಅವರು ಉತ್ತರ ಕೊಡಬೇಕು. ಎಷ್ಟು ಜನ ಇವರ ಮಕ್ಕಳು ಪಕೋಡ ಮಾರಾಟ ಮಾಡ್ತಾ ಇದ್ದಾರೆ, ಅಥವಾ ಇವರ ಮಕ್ಕಳನ್ನ ವಿದೇಶಕ್ಕೆ ಕಳಿಸ್ತಾರೆ ಅಲ್ವೇ ವ್ಯಾಸಂಗ ಮಾಡೋದಕ್ಕೆ? ಯಾಕೆ ಕಳಿಸ್ಬೇಕು? ಎಲ್ಲರನ್ನೂ ಅವರು ಕೂಡ ಪಕೋಡ ಮಾರಾಟ ಮಾಡೋದಕ್ಕೆ ಕೂರಿಸ್ಲಿ? ಅದು ಬಿಟ್ಟು ನಮ್ಮ ಮೋದಿಜಿ ಅವರು ಏನೋ ಉಡಾಫೆಯ ಉತ್ತರಗಳನ್ನ ಕೊಡ್ತಾರೆ ಪ್ರತಿ ಬಾರಿ ನಾವು ಕೇಳಿದಾಗ. ಇದನ್ನೆಲ್ಲ ನೋಡಿ ಬೇಸತ್ತಿರುವಂತಹ ಯುವಕರು ಇವತ್ತು ಮೋದಿಜಿಯವರ ಜೊತೆ ನಿಂತಿಲ್ಲ. ಆಯ್ತಪ್ಪ, 70 ವರ್ಷಗಳಿಂದ ಈ ದೇಶನ ಹಾಳು ಮಾಡಿ ಹಾಕಿದ್ರು ಅದೊಂದು ಪಕ್ಷದ ಆಡಳಿತ ಅಂತಾನೆ ಇಟ್ಕೊಳ್ಳಿ. ಹಾಗಾದ್ರೆ 7 ವರ್ಷದಿಂದ ನೀವು ಮಾಡಿದ್ದೀನಿ GST ಅದ್ನಿಂದಲ್ಲ, ಆಧಾರು ಅದು ನಿಮ್ದಲ್ಲ, ಸ್ವಚ್ಛ ಭಾರತ್ ಅಂದ್ರಿ ನಿಮ್ದೇ ಕಸ ನಿಮ್ದೇ ಪೊರ್ಕೆ.
ಬೇಟಿ ಪಡಾವೋ ಬೇಟಿ ಬಚಾವೋ ಅಂದ್ರೆ ನಿಮ್ ಹೆಣ್ಣು ಮಗಳೇ ನೀವೇ ಉಳಿಸಿ. ಸ್ಟಾರ್ಟ್ ಅಪ್ ಸ್ಟ್ಯಾಂಡ್ ಅಪ್ ಏನಾಯ್ತು? 100 ಸ್ಮಾರ್ಟ್ ಸಿಟಿಗಳನ್ನ ಒಂದ ಅವಧಿಯಲ್ಲಿ ಮಾಡ್ತೀನಿ ಅಂದ್ರಿ. 7ನೇ ವರ್ಷ ಎಲ್ಲಿ? ಮೇಕ್ ಇನ್ ಇಂಡಿಯಾ ಅಂದ್ರಿ. ವರ್ಷಕ್ಕೆ 2 ಕೋಟಿ ಉದ್ಯೋಗ ಸೃಷ್ಟಿ ಅಂದ್ರಿ. ಏನ್ ಮಾಡಿದ್ರಿ? ವರ್ಷಕ್ಕೆ 2 ಕೋಟಿ ಉದ್ಯೋಗ ಹೋಗ್ತಾ ಇದೆ. ಆಟೋಮೊಬೈಲ್ ಕ್ಷೇತ್ರ ಕುಸ್ತಿರೋದು ನಿಜ ಅಲ್ವಾ? ಎಕ್ಸಾಕ್ಟ್ಲಿ. ನರೇಂದ್ರ ಮೋದಿ ಅತ್ಯುತ್ತಮ ರಾಜಕಾರಣಿ, ಅತ್ಯುತ್ತಮ ಮಾತುಗಾರ, ಅದರ ಯಾವ ಅನುಮಾನಗಳು ಇಲ್ಲ. ಆದ್ರೆ ಆತ ಅತ್ಯುತ್ತಮ ಆಡಳಿತಗಾರನಲ್ಲ. SSLC ಓದ್ದವನು IAS ಆಫೀಸರ್ ಆಗಕ್ಕಾಗುತ್ತೇನ್ರಿ? ಒಂದ್ ಕಡೆ ದೇಶದ ಆರ್ಥಿಕ ಪರಿಸ್ಥಿತಿ ಹದಗೆಟ್ಟು ಹೋಗಿದೆ, ದೇಶ ತುಂಬಾ ಚಿಂತಾಜನಕ ಪರಿಸ್ಥಿತಿಯಲ್ಲಿದೆ, ಬರೀ ಉದ್ಯೋಗ ನಷ್ಟದ ರಿಪೋರ್ಟ್ಗಳನ್ನ ಮಾತ್ರ ನೀವು ನೋಡ್ತಾ ಇದ್ದೀರಾ, ಎಷ್ಟೋ ಕಂಪನಿಗಳಲ್ಲಿ ಸಂಬಳಗಳಾಗ್ತಾ ಇಲ್ಲ, 2-3 ತಿಂಗಳಿಂದ ಸಂಬಳಗಳಾಗ್ತಾ ಇಲ್ಲ. ಸಂಬಳವನ್ನ ನಂಬಿಕೊಂಡು ಜೀವನ ನಡೆಸೋನು ಬೀದಿಗೆ ಬಿದ್ದು ಒದ್ದಾಡುತ್ತ ಇರುವಂತಹ ಪರಿಸ್ಥಿತಿ ಇದೆ. ಅದನ್ನ ಅನುಭವಿಸ್ತಿರೋದನ್ನ ನಾನು ಕಣ್ಣಾರೆ ನೋಡ್ತಾ ಇದ್ದೀನಿ. GDP ಲೆಕ್ಕಾಚಾರನೆ ಬೇರೆ, ನೀನೇನಯ್ಯ ಅಂತ ನೀವು ಹೇಳೋದಾದ್ರೆ ಕಣ್ಣೆದುರಿಗೆ ಕಾಣ್ತಾ ಇರೋದಲ್ಲ ಸುಳ್ಳ. ಯಾಕೆ ಸಂಕಷ್ಟ ನೀವು ಅನುಭವಿಸ್ತಾ ಇಲ್ವಾ? ದೇಶ ಆರ್ಥಿಕ ದುರ್ಗತಿಯಲ್ಲಿ ನರಳ್ತಾ ಇದೆ. ಕಾಶ್ಮೀರ 370 ಅಂತೀರ, 370ನೇ ವಿಧಿನ ನೀವು ತೆಗೆದು ಕೊಡ್ಲೆ ನಮ್ಮೆಲ್ಲ ಸಂಕಷ್ಟಗಳ ನಿವಾರಣೆ ಆಯ್ತಾ? ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾತಾಡಿಕೊಂಡು ಎರಡು ದೇಶದವರು ಕರೆಕ್ಟ್ ಆಗಿ ಡಿವೈಡ್ ಮಾಡಿ ಬಾರ್ಡರ್ ಹಾಕೊಂಡು ಬೇಲಿ ಹಾಕ್ರಯ್ಯ ಬೇರೆ ಕಡೆ ಇರೋ ಹಾಗೆ. ಯಾಕಾಗಲ್ಲ? ವರ್ಷಕ್ಕೆ 2 ಲಕ್ಷ ಕೋಟಿ ಲೆಕ್ಕ ತೋರಿಸ್ಬೇಕಾ? ಇದನ್ನ BJP ಸರ್ಕಾರ ಮಾಡ್ತಾ ಇದೆ ಅಂತ ನಾನು ಹೇಳಲ್ಲ. ಹಿಂದಿನ ಕಾಂಗ್ರೆಸ್ ಸರ್ಕಾರ ಕೂಡ ಅದನ್ನೇ ಮಾಡ್ತಾ ಬಂದಿದ್ದು, ಈಗಿನ ಸರ್ಕಾರ ಕೂಡ ಅದನ್ನೇ ಮಾಡೋದು, ಮುಂದೆ ಬರುವ ಸರ್ಕಾರಗಳು ಕೂಡ ಅದನ್ನೇ ಮುಂದುವರಿಸಿಕೊಂಡು ಹೋಗುತ್ತೆ. ಜನರನ್ನ ಭಾವನಾತ್ಮಕವಾಗಿ ಹೊಡಿಬೇಕು. ವರ್ಷಕ್ಕೆ 2 ಲಕ್ಷ ಕೋಟಿ, 3 ಲಕ್ಷ ಕೋಟಿ, 5 ಲಕ್ಷ ಕೋಟಿ ಅಂತ ನಮ್ಮ ತೆರಿಗೆ ಹಣದ ಲೆಕ್ಕ ತೋರಿಸ್ಬೇಕು. ಆ ದುಡ್ಡು ಎಲ್ಲಿ ಹೋಗುತ್ತೋ, ಯಾರ ಬೊಕ್ಕಸಕ್ಕೆ ಸೇರುತ್ತೋ. 80 ಕೋಟಿ ಆಸ್ತಿ ಇರೋನು 800 ಕೋಟಿ ಆಸ್ತಿ ಒಡೆಯ ಆಗ್ಬಿಡ್ತಾನೆ. ಈ ಹಿಂದೆ ಇನ್ನೊಬ್ಬ ಭಕ್ತ ನನಗೆ ಕಮೆಂಟ್ ಮಾಡಿದ್ದ, ಮೋದಿ ಬಂದ ಮೇಲೆ ನಮ್ಮ ದೇಶದ ಸಾಲ ತೀರಿಸ್ದ, ಈ ಹಿಂದೆ ಕಾಂಗ್ರೆಸ್ ಗೌರ್ಮೆಂಟ್ ಇದ್ದಾಗ ಹಿಂದಿನ ಸರ್ಕಾರಗಳಿದ್ದಾಗ ಭಯಾನಕ ಸಾಲ ಮಾಡಕ್ಕಿತ್ತು, ಮೋದಿ ಇಷ್ಟು ವರ್ಷ ಬರೀ ಸಾಲ ತೀರಿಸೋಕೆ ಕಾಲ ಕಳೆದ್ಬಿಟ್ರಂತ. ಹಿಂದಿನ ಕಾಂಗ್ರೆಸ್ ಸರ್ಕಾರ ಆಡಳಿತವನ್ನ ಮುಗಿಸಿ ಮನೆ ಹೊರಟಾಗ ದೇಶದ ಸಾಲ ಇದ್ದಿದ್ದು 58 ಲಕ್ಷ ಕೋಟಿ, ಅದರ ಆಸುಪಾಸು. ಈಗ ದೇಶದ ಸಾಲ 82 ಲಕ್ಷ ಕೋಟಿ, ಅಂದ್ರೆ 10-22-26 ಲಕ್ಷ ಕೋಟಿ ಸಾಲ ಹೆಚ್ಚಾಗಿದೆ. ಅದರ ಜೊತೆಗೆ ಎಮರ್ಜೆನ್ಸಿ ಫಂಡ್ ಅಂತ ಇದ್ದಂತ RBIಯಲ್ಲಿ ಸುಮಾರು 1,76,000 ಕೋಟಿ ಹಣನ BJP ಸರ್ಕಾರ ತಗೊಂಡಿದೆ, ನಿಮ್ ಮೋದಿ ಸರ್ಕಾರ ತಗೊಂಡಿದೆ ಎಮರ್ಜೆನ್ಸಿ ಫಂಡ್. ಅದು ಸಾಲನೂ ಜಾಸ್ತಿ ಮಾಡಿದ್ರು, ಎಮರ್ಜೆನ್ಸಿ ಫಂಡ್ಗೂ ಕೈ ಹಾಕಿದ್ರು, GDPನೂ ಕುಸ್ತೋಗಿದೆ, ಆ ಎಲ್ಲಾ ಕ್ಷೇತ್ರನೂ ನಾಶ ಆಗಿದೆ, ಉದ್ಯೋಗ ಇಲ್ಲ, ಸಂಬಳ ಇಲ್ಲ, ಜನ ಬೀದಿಗೆ ಬಿದ್ದು ನರಳುವಂತ ಪರಿಸ್ಥಿತಿ, ಎಲ್ಲಾ ಬಿಸಿನೆಸ್ಗಳು ಹಾಳಾಗಿದೆ, ಮಾರುವಾಡಿಗಳ ದುಡ್ಡು ಬಿಸ್ತಾ ಇಲ್ಲ, ಹೊರಗೆ ಹೋಗೋ ದುಡ್ಡು ವಾಪಸ್ ಬರಲ್ಲ ಅಂತ ಭಯ ಅವರಿಗೆ. GST, ನೋಟ್ ಬ್ಯಾನ್, 370, ರಾಮ್ ಮಂದಿರ, ಬಾಬ್ರಿ ಮಸೀದಿ, ಅಯ್ಯೋ ಏನ್ರ ನಿಮ್ ಹಾವಳಿ. ನಾವು ಬಿಟ್ರಿ, ನಾವು ಸ್ವಾವಲಂಬಿಗಳಲ್ಲ, ನಾವು ಪರಾವಲಂಬಿಗಳು, ಸೊಪ್ಪು ಸದೆ ತಿನ್ನೋಕು ರೆಡಿ ಇರೋರು, ನಮಗೆ ಸ್ವಂತ ಆಲೋಚನಾ ಶಕ್ತಿನೇ ಇಲ್ಲ. ನಾವು ಮೊದ್ಲಿಂದನೂ ಇನ್ನೊಬ್ರು ಜೈಕಾರ ಹಾಕೊಂಡೇ ಬದುಕದವರು. ನಮಗೆ ವೆಪನ್ ಬೇಕು ಅಂದ್ರೆ ಅಮೆರಿಕ ಇಸ್ರೇಲ್ ಕೈಕಾಲು ಇಡ್ತೀವಿ, ಯಾಕೆ ನಮ್ ಕೈಲಿ ವೆಪನ್ ತಯಾರು ಮಾಡಕ್ಕಾಗಲ್ವಾ? ವರ್ಷಕ್ಕೆ 2 ಲಕ್ಷ ಕೋಟಿ ಸೈನ್ಯಕ್ಕೆ ಲೆಕ್ಕ ಕೊಡ್ತೀರಾ ನಮ್ ತೆರಿಗೆ ಹಣದಲ್ಲಿ, ಅದೇ ಹಣದಲ್ಲಿ ಆ ವೆಪನ್ಗಳನ್ನ ತಯಾರು ಮಾಡಕ್ಕಾಗಲ್ವಾ? ಯಾಕೆ ಮಂಗಳನ ಗ್ರಹಕ್ಕೆ ನಾವು ಹೋಗಿಲ್ವಾ? ಚಂದ್ರಯಾನ ಯಶಸ್ವಿಯಾಗಿ ಮುಗಿಸಿಲ್ವಾ? ಯಾಕೆ ವೆಪನ್ ತಯಾರಿಸೋದು ಅಷ್ಟು ದೊಡ್ಡ ಸವಾಲ? ಇನ್ನೊಂದಿದೆ, ಬುಲೆಟ್ ಟ್ರೈನ್ ಬರುತ್ತೆ, ಬುಲೆಟ್ ಟ್ರೈನ್ ಬರುತ್ತೆ, ಮೋದಿ ಬುಲೆಟ್ ಟ್ರೈನ್ ತಂದ್ಬಿಡ್ತಾರೆ ಅಂತ. ಬುಲೆಟ್ ಟ್ರೈನ್ಗೆ ಹಣ ಕೊಡ್ತಾರ ಯಾರಪ್ಪ? ಜಪಾನ್ ದೇಶದ ಹಣದಲ್ಲೇ ಬುಲೆಟ್ ಟ್ರೈನ್ ಆಗ್ತಾ ಇದೆ, ಯಾಕೆ ನಮ್ಮ ಹತ್ರ ಹಣ ಇಲ್ವಾ? ಯಾಕೆ ಜಪಾನ್ ದೇಶದವರು ಬುಲೆಟ್ ಟ್ರೈನ್ ರೆಡಿ ಮಾಡ್ತಾರಲ್ಲ, ಚೀನಾದವರು ಬುಲೆಟ್ ಟ್ರೈನ್ ರೆಡಿ ಮಾಡ್ಕೊಂಡ್ರಲ್ಲ, ಅಮೆರಿಕದವರು ಬುಲೆಟ್ ಟ್ರೈನ್ ಮಾಡ್ಕೊಂಡ್ರಲ್ವಾ, ರಷ್ಯಾದವರು ಬುಲೆಟ್ ಟ್ರೈನ್ ಮಾಡ್ಕೊಂಡ್ರಲ್ವಾ, ಯಾರು ನಾವು ಹಣ ಕೊಡ್ವಾ? ಅವ್ರದೇ ದೇಶದ ಹಣದಲ್ಲಿ ಅವ್ರು ಬುಲೆಟ್ ಟ್ರೈನ್ ರೆಡಿ ಮಾಡ್ಕೊಂಡ್ರಲ್ವಾ, ಯಾಕೆ ನಮಗ್ ಬುಲೆಟ್ ಟ್ರೈನ್ ಮಾಡ್ಕೊಳ್ಳೋದಕ್ಕೆ ನಮ್ಮ ಹತ್ರ ಹಣ ಇಲ್ವಾ? ಹಣ ಇದೆ, ಆ ಹಣ ಎಲ್ಲಿ ಹೋಗುತ್ತಂತಾನೆ ಗೊತ್ತಿಲ್ಲ, ಆ ಹಣಕ್ಕೆ ಲೆಕ್ಕ ಇಲ್ಲ. ಲೆಕ್ಕ ಕೇಳೋರು ಯಾರು? ನಾವು. ನಾವು ಲೆಕ್ಕ ಕೇಳಕ್ ಹೋದ್ರೆ ಮಂದಿರ, ಮಸೀದಿ 370, ಕೊನೆಗೆ 420, 420. ಇದೇ ಈ ದೇಶದ ಕತೆ ವ್ಯಥೆ. ಅರ್ಥ ಆದ್ರೆ ಅರ್ಥ ಮಾಡ್ಕೊಳ್ಳಿ, ಇಲ್ಲದ್ರೆ ಏನು ಮಾಡೋಕ್ಕಾಗಲ್ಲ. ನಮಸ್ಕಾರ.
ನರೇಂದ್ರ ಮೋದಿಜಿಯವರು ಚುನಾವಣೆಗೆ ಹೋಗುವಾಗ ಹೇಳ್ತಾರೆ, ಪ್ರತಿಯೊಬ್ಬ ಭಾರತೀಯನ ಖಾತೆಯಲ್ಲಿ 15 ಲಕ್ಷ ರೂಪಾಯಿ ಹಾಕ್ತೇನೆ ಅಂತ. ಅಂತೆಂಥ 15 ಲಕ್ಷ ರೂಪಾಯಿ ಅಲ್ಲ, ಇದು ಕಪ್ಪು ಹಣ. ವಿದೇಶದಲ್ಲಿ ಯಾರೆಲ್ಲ ಬಚ್ಚಿಟ್ಟಿದ್ದಾರೋ ಅದನ್ನೆಲ್ಲ ತಗೊಂಡ್ಬಂದು ನಾನಿಲ್ಲಿ ಹಾಕ್ತೇನೆ ನಿಮ್ಮ ಖಾತೆಗಳಿಗೆ ಅಂತ ಹೇಳಿದ್ರು. ಆ ಒಂದು ವಿಷಯವನ್ನೇ ಮುಂದಿಟ್ಕೊಂಡು ಚುನಾವಣೆಯನ್ನು ಗೆದ್ದಂತಹ ಮೋದಿಜಿಯವರು 15 ಲಕ್ಷ ಎಲ್ಲಿ ಅಂತ ಇವತ್ತು ನಾವು ಕೇಳಿದ್ರೆ ಅದಕ್ಕೆ ಉತ್ತರವೇ ಇಲ್ಲ ಅವರ ಹತ್ರ. ಅದರ ಬದಲಾಗಿ ಕಪ್ಪು ಹಣ ಎಷ್ಟೊಂದು ಓಡಾಡ್ತಿದೆ ನಮ್ಮ ದೇಶದಲ್ಲಿ, ಹಾಗೂ ಹಣವನ್ನ ಲೂಟಿ ಮಾಡಿ ಹೋದವರ ಸಂಖ್ಯೆ 27, ಹಾಗೂ ಎಷ್ಟು ಸಾವಿರ ಕೋಟಿ ಇವತ್ತು ನಮ್ಮ ದೇಶದಿಂದ ದೋಚಿಕೊಂಡು ಹೋಗಿದ್ದಾರೆ ಅಂದ್ರೆ ಅದಕ್ಕೆ ನಿರುತ್ತರರಾಗ್ಬಿಡ್ತಾರೆ ನಮ್ಮ ಚೌಕಿದಾರ್. ಇನ್ನು ನಮ್ಮ ಬ್ಯಾಂಕಿಂಗ್ನ ವ್ಯವಸ್ಥೆಯನ್ನ ನೋಡಿದಾಗ ಈ ಚೌಕಿದಾರ್ ಬಂದ ಮೇಲೆ ಏನಾಗಿದೆ ಅಂತ ಹೇಳಿದ್ರೆ, ನಮ್ಮ ಖಾತೆಗಳಲ್ಲಿ ನಾವು ಹಣವನ್ನ ಇಟ್ಟಿರ್ತೀವಲ್ಲ, ಆ ಹಣವನ್ನ ನಾವೇ ತೆಗಿಬೇಕು ಅಂತ ಹೇಳಿದ್ರೆ ಅದಕ್ಕೂ ಕೂಡ ನಾವು ದುಡ್ಡು ಕಟ್ಟಬೇಕಾಗಿದೆ. ನಮ್ಮ ಬ್ಯಾಂಕ್ಗಳಿಗೆ ಹೋಗಿ ನಾವು ವಿಡ್ರಾ ಮಾಡುವಾಗ ಅದು ಎಟಿಎಂ ಅಲ್ಲಿ ಆಗಿರ್ಬಹುದು ಅಥವಾ ಬ್ಯಾಂಕಲ್ಲಿ ವಿಡ್ರಾ ಮಾಡೋದಾಗಿರ್ಬಹುದು, ಯಾವುದೇ ಟ್ರಾನ್ಸಾಕ್ಷನ್ ಆಗಿರ್ಬಹುದು ಮಾಡುವಾಗ ಇಂತಿಷ್ಟು ಅಂತ ಇವಾಗ ಚಾರ್ಜ್ ಆಗ್ತದೆ. ಇನ್ನೊಂದು ವಿಷಯ ಏನು ಅಂತ ಹೇಳಿದ್ರೆ, ನಿಮ್ಮ ಅಕೌಂಟ್ ಅಲ್ಲಿ ಮಿನಿಮಮ್ ಬ್ಯಾಲೆನ್ಸ್ ನೀವು ಮೇಂಟೈನ್ ಮಾಡಿಲ್ಲ ಅಂದ್ರೆ ಅದಕ್ಕೂ ಕೂಡ ಚಾರ್ಜ್ ಮಾಡಿಬಿಡ್ತಾರೆ. ಈಗ ಏನಾಗಿದೆ, ನಮ್ಮ ದುಡ್ಡಿಗೆ ನಾವೇ ಅಲ್ಲಿ ಫೈನ್ ಕಟ್ಟಿ ಅದನ್ನ ಪ್ರತಿ ಬಾರಿ ಬ್ಯಾಂಕಿಂದ ಹಿಂದೆ ಪಡೆದುಕೊಂಡ ಹಾಗೆ ಆಗ್ತಾ ಇದೆ. ಇದು ಇವತ್ತಿನ ಬ್ಯಾಂಕಿಂಗ್ ವ್ಯವಸ್ಥೆ ಆಗಿದೆ ನಮ್ಮ ಚೌಕಿದಾರರ ಅಡಿಯಲ್ಲಿ. ಅಂದ್ರೆ ನಮ್ಮ ದುಡ್ಡಿಗೆ ಕೂಡ ಇನ್ನೊಬ್ರು ಯಾರೋ ಅದರ ಮೇಲೆ ಹಿಡಿತವನ್ನು ಸಾಧಿಸಿಬಿಟ್ಟಿದ್ದಾರೆ. ಮೋದಿಜಿಯವರು 2014 ಚುನಾವಣೆಗೆ ಬಂದಾಗ ಹೇಳ್ತಾರೆ, ನಾನು ಯುವಕರಿಗೆ ಪ್ರತಿ ವರ್ಷ 2 ಕೋಟಿ ಕೆಲಸವನ್ನ ಸೃಷ್ಟಿ ಮಾಡಿಕೊಡ್ತೇನೆ, ಉದ್ಯೋಗ ಸೃಷ್ಟಿಯನ್ನ ಮಾಡಿಕೊಡ್ತೀವಿ ಅಂತ ಭರವಸೆಯನ್ನ ಕೊಟ್ಟು ಯುವಕರ ಮತವನ್ನ ಪಡ್ಕೊಂಡು ಬಂದಂತಹ ಮೋದಿಜಿ ಮಾಡಿರುವಂತಹ ಕೆಲಸ ಏನು, ಕಳೆದ 5 ವರ್ಷಗಳಲ್ಲಿ ನಾವು ಕೆಲಸ ಎಷ್ಟು ಸೃಷ್ಟಿಯಾಗಿದೆ ಅಂತ ಹೇಳಿದ್ರೆ ಕೆಲಸ ಸೃಷ್ಟಿಯಾಗಿಲ್ಲ. ಪ್ರತಿ ವರ್ಷ 1.9 ಕೋಟಿ ಜನ ಕೆಲಸವನ್ನ ಕಳ್ಕೊಂಡು ಬರ್ತಾ ಇದ್ದಾರೆ. ನಮ್ಮ ದೇಶದ ಯುವಕರಿಗೆ ಕೆಲಸ ಇಲ್ಲದೆ ಪರದಾಡ್ತಾ ಇದ್ದಾರೆ. ಈ ಮೋದಿಜಿಯವರು ಬಂದ ನಂತರ ಇಷ್ಟು ಕೋಟಿಗಟ್ಟಲೆ ಜನ ಕೆಲಸ ಕಳ್ಕೊಳ್ತಾ ಇದ್ರೆ ನಮಗೆ ಉದ್ಯೋಗವನ್ನ ಕೊಡಿ ಅಂತ ಮೋದಿಜಿಯವರ ಹತ್ರ ಕೇಳಿದಾಗ ಮೋದಿಜಿ ಏನ್ ಹೇಳ್ತಾರೆ, ಹೋಗಿ ಪಕೋಡ ಮಾರಾಟ ಮಾಡಿ ಅಂತ ಹೇಳ್ತಾರೆ. ತುಂಬಾ ಒಳ್ಳೆ ವೃತ್ತಿ ಪಕೋಡ ಮಾರಾಟ ಮಾಡೋದು. ಮಳೆ ಬಂದಾಗ ನಮ್ಗೆ ಎಲ್ರಿಗೂ ತುಂಬಾನೇ ಇಷ್ಟ ಪಕೋಡ ತಿನ್ನೋದು ಅಲ್ವಾ. ಆದ್ರೆ ಒಬ್ಬ ವಿದ್ಯಾರ್ಥಿಯನ್ನ ಅವನ ವಿದ್ಯಾಭ್ಯಾಸ ಮುಗಿಸೋದಕ್ಕೆ ಅಪ್ಪ ಅಮ್ಮ ಎಷ್ಟು ಕಷ್ಟಪಟ್ಟಿರ್ತಾರೆ, ಅದು MBA ಆಗಿರ್ಬೋದು, ಇಂಜಿನಿಯರಿಂಗ್ ಆಗಿರ್ಬೋದು, ಇನ್ನೊಂದು ಮತ್ತೊಂದು ಅಂತ ಎಷ್ಟೋ ವಿಷಯಗಳನ್ನ ಇವತ್ತು ಮಕ್ಕಳು ಕಲಿತಾರೆ. ಕಲಿಯೋದಕ್ಕೆ ಅಪ್ಪ ಅಮ್ಮ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿರ್ತಾರೆ. ಈ ಮಗನಿಗೆ ಇವತ್ತು ಅಥವಾ ಮಗಳಿಗೆ ಅಲ್ಲಿ ಉದ್ಯೋಗ ಇಲ್ಲ ಅಂತ ಹೇಳಿದಾಗ ಏನ್ ಮಾಡಬೇಕಾಗುತ್ತೆ? ಎಲ್ಲರೂ ಹೋಗಿ ಪಕೋಡ ಮಾರಾಟ ಮಾಡೋದಕ್ಕೆ ಸಾಧ್ಯನಾ? ಅಥವಾ ನಮ್ಮ ದೇಶದಲ್ಲಿ ಇರುವಂತಹ ಇಷ್ಟು BJPಯ MLAಗಳಾಗಿರ್ಬಹುದು, MPಗಳಾಗಿರ್ಬಹುದು, ಲೀಡರ್ಸ್ ಯಾರೇ ಆಗಿರ್ಬಹುದು, ಇವರ ಎಷ್ಟು ಜನರ ಮಕ್ಕಳು ಹೋಗಿ ಪಕೋಡ ಮಾರಾಟ ಮಾಡ್ತಾ ಇದ್ದಾರೆ? ಇದಕ್ಕೆ ಪ್ರಶ್ನೆ, ಈ ಒಂದು ಪ್ರಶ್ನೆಗೆ ಅವರು ಉತ್ತರ ಕೊಡಬೇಕು. ಎಷ್ಟು ಜನ ಇವರ ಮಕ್ಕಳು ಪಕೋಡ ಮಾರಾಟ ಮಾಡ್ತಾ ಇದ್ದಾರೆ, ಅಥವಾ ಇವರ ಮಕ್ಕಳನ್ನ ವಿದೇಶಕ್ಕೆ ಕಳಿಸ್ತಾರೆ ಅಲ್ವೇ ವ್ಯಾಸಂಗ ಮಾಡೋದಕ್ಕೆ? ಯಾಕೆ ಕಳಿಸ್ಬೇಕು? ಎಲ್ಲರನ್ನು ಅವರು ಕೂಡ ಪಕೋಡ ಮಾರಾಟ ಮಾಡೋದಕ್ಕೆ ಕೂರಿಸ್ಲಿ? ಅದು ಬಿಟ್ಟು ನಮ್ಮ ಮೋದಿಜಿಯವರು ಏನು ಉಡಾಫೆಯ ಉತ್ತರಗಳನ್ನ ಕೊಡ್ತಾರೆ ಪ್ರತಿ ಬಾರಿ ನಾವು ಕೇಳಿದಾಗ. ಇದನ್ನೆಲ್ಲ ನೋಡಿ ಬೇಸತ್ತಿರುವಂತಹ ಯುವಕರು ಇವತ್ತು ಮೋದಿಜಿಯವರ ಜೊತೆ ನಿಂತಿಲ್ಲ. ಆಯ್ತಪ್ಪ, 70 ವರ್ಷಗಳಿಂದ ಈ ದೇಶನ ಹಾಳು ಮಾಡಿ ಹಾಕಿದ್ರು ಅದೊಂದು ಪಕ್ಷದ ಆಡಳಿತ ಅಂತಾನೆ ಇಟ್ಕೊಳ್ಳಿ. ಹಾಗಾದ್ರೆ 7 ವರ್ಷದಿಂದ ನೀವು ಮಾಡಿದ್ದೀನಿ GST ಅದ್ನಿಮ್ದಲ್ಲ, ಆಧಾರು ಅದು ನಿಮ್ದಲ್ಲ, ಸ್ವಚ್ಛ ಭಾರತ್ ಅಂದ್ರಿ ನಿಮ್ದೇ ಕಸ ನಿಮ್ದೇ ಪೊರ್ಕೆ, ಭೇಟಿ ಪಡಾವೋ ಭೇಟಿ ಬಚಾವೋ ಅಂದ್ರಿ ನಿಮ್ ಹೆಣ್ಣು ಮಗಳೇ ನೀವೇ ಉಸಿ. ಸ್ಟಾರ್ಟ್ಅಪ್ ಸ್ಟ್ಯಾಂಡ್ಅಪ್ ಏನಾಯ್ತು? 100 ಸ್ಮಾರ್ಟ್ ಸಿಟಿಗಳನ್ನ ಒಂದು ಅವಧಿಯಲ್ಲಿ ಮಾಡ್ತೀನಿ ಅಂದ್ರಿ. 7ನೇ ವರ್ಷ ಎಲ್ಲಿ? ಮೇಕ್ ಇನ್ ಇಂಡಿಯಾ ಅಂದ್ರಿ. ವರ್ಷಕ್ಕೆ 2 ಕೋಟಿ ಉದ್ಯೋಗ ಸೃಷ್ಟಿ ಅಂದ್ರಿ. ಏನ್ ಮಾಡಿದ್ರಿ? ವರ್ಷಕ್ಕೆ 2 ಕೋಟಿ ಉದ್ಯೋಗ ಹೋಗ್ತಾ ಇದೆ. ಆಟೋಮೊಬೈಲ್ ಕ್ಷೇತ್ರ ಕುಸ್ತಿರೋದು ನಿಜ ಅಲ್ವಾ? ಎಕ್ಸಾಕ್ಟ್ಲಿ. ನರೇಂದ್ರ ಮೋದಿ ಅತ್ಯುತ್ತಮ ರಾಜಕಾರಣಿ, ಅತ್ಯುತ್ತಮ ಮಾತುಗಾರ, ಅದರ ಯಾವ ಅನುಮಾನಗಳು ಇಲ್ಲ. ಆದ್ರೆ ಆತ ಅತ್ಯುತ್ತಮ ಆಡಳಿತಗಾರನಲ್ಲ. SSLC ಓದ್ದವನು IAS ಆಫೀಸರ್ ಆಗಕ್ಕಾಗುತ್ತೇನ್ರಿ? ಒಂದ್ ಕಡೆ ದೇಶದ ಆರ್ಥಿಕ ಪರಿಸ್ಥಿತಿ ಹದಗೆಟ್ಟು ಹೋಗಿದೆ, ದೇಶ ತುಂಬಾ ಚಿಂತಾಜನಕ ಪರಿಸ್ಥಿತಿಯಲ್ಲಿದೆ, ಬರೀ ಉದ್ಯೋಗ ನಷ್ಟದ ರಿಪೋರ್ಟ್ಗಳನ್ನ ಮಾತ್ರ ನೀವು ನೋಡ್ತಾ ಇದ್ದೀರಾ, ಎಷ್ಟೋ ಕಂಪನಿಗಳಲ್ಲಿ ಸಂಬಳಗಳಾಗ್ತಾ ಇಲ್ಲ, 2-3 ತಿಂಗಳಿಂದ ಸಂಬಳಗಳಾಗ್ತಾ ಇಲ್ಲ. ಸಂಬಳವನ್ನ ನಂಬಿಕೊಂಡು ಜೀವನ ನಡೆಸೋನು ಬೀದಿಗೆ ಬಿದ್ದು ಒದ್ದಾಡುತ್ತಿರುವಂತಹ ಪರಿಸ್ಥಿತಿ ಇದೆ, ಅದನ್ನ ಅನುಭವಿಸ್ತಿರೋದನ್ನ ನಾನು ಕಣ್ಣಾರೆ ನೋಡ್ತಾ ಇದ್ದೀನಿ.
ಜಿಡಿಪಿ ಲೆಕ್ಕಾಚಾರನೆ ಬೇರೆ, ನೀನೇನಯ್ಯ ಅಂತ ನೀವ್ ಹೇಳೋದಾದ್ರೆ ಕಣ್ಣೆದುರಿಗೆ ಕಾಣ್ತಾ ಇರೋದಿಲ್ಲ ಸುಳ್ಳ. ಯಾಕೆ ಸಂಕಷ್ಟ ನೀವು ಅನುಭವಿಸ್ತಾ ಇಲ್ವಾ? ದೇಶ ಆರ್ಥಿಕ ದುರ್ಗತಿಯಲ್ಲಿ ನರಳ್ತಾ ಇದೆ. ಕಾಶ್ಮೀರ 370 ಅಂತೀರ, 370 ವಿಧಿನ ನೀವು ತೆಗೆದು ಕೊಡ್ಲೆ, ನಮ್ಮೆಲ್ಲ ಸಂಕಷ್ಟಗಳ ನಿವಾರಣೆ ಆಯ್ತಾ? ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾತಾಡಿಕೊಂಡು ಎರಡು ದೇಶದವರು ಕರೆಕ್ಟ್ ಆಗಿ ಡಿವೈಡ್ ಮಾಡಿ ಬಾರ್ಡರ್ ಹಾಕೊಂಡು ಬೇಲಿ ಹಾಕ್ರಯ್ಯ ಬೇರೆ ಕಡೆ ಇರೋ ಹಾಗೆ. ಯಾಕಾಗಲ್ಲ? ವರ್ಷಕ್ಕೆ 2 ಲಕ್ಷ ಕೋಟಿ ಲೆಕ್ಕ ತೋರಿಸ್ಬೇಕಾ? ಇದನ್ನ ಬಿಜೆಪಿ ಸರ್ಕಾರ ಮಾಡ್ತಾ ಇದೆ ಅಂತ ನಾನು ಹೇಳಲ್ಲ, ಹಿಂದಿನ ಕಾಂಗ್ರೆಸ್ ಸರ್ಕಾರ ಕೂಡ ಅದನ್ನೇ ಮಾಡ್ತಾ ಬಂದಿದ್ದು, ಈಗಿನ ಸರ್ಕಾರ ಕೂಡ ಅದನ್ನೇ ಮಾಡೋದು, ಮುಂದೆ ಬರುವ ಸರ್ಕಾರಗಳು ಕೂಡ ಅದನ್ನೇ ಮುಂದುವರಿಸಿಕೊಂಡು ಹೋಗುತ್ತೆ. ಜನರನ್ನ ಭಾವನಾತ್ಮಕ ಹೊಡಿಬೇಕು. ವರ್ಷಕ್ಕೆ 2 ಲಕ್ಷ ಕೋಟಿ, 3 ಲಕ್ಷ ಕೋಟಿ, 5 ಲಕ್ಷ ಕೋಟಿ ಅಂತ ನಮ್ಮ ತೆರಿಗೆ ಹಣದ ಲೆಕ್ಕ ತೋರಿಸ್ಬೇಕು. ಆ ದುಡ್ಡು ಎಲ್ಲಿ ಹೋಗುತ್ತೋ, ಯಾರ ಬೊಕ್ಕಸಕ್ಕೆ ಸೇರುತ್ತೋ. 80 ಕೋಟಿ ಆಸ್ತಿ ಇರೋನು 800 ಕೋಟಿ ಆಸ್ತಿ ಒಡೆಯ ಆಗ್ಬಿಡ್ತಾನೆ. ಈ ಹಿಂದೆ ಇನ್ನೊಬ್ಬ ಭಕ್ತ ನನಗೆ ಕಮೆಂಟ್ ಮಾಡಿದ್ದ, ಮೋದಿ ಬಂದ ಮೇಲೆ ನಮ್ಮ ದೇಶದ ಸಾಲ ತೀರಿಸ್ದ, ಈ ಹಿಂದೆ ಕಾಂಗ್ರೆಸ್ ಗೌರ್ಮೆಂಟ್ ಇದ್ದಾಗ, ಹಿಂದಿನ ಸರ್ಕಾರಗಳಿದ್ದಾಗ ಭಯಾನಕ ಸಾಲ ಮಾಡಕ್ಕಿತ್ತು, ಮೋದಿ ಇಷ್ಟು ವರ್ಷ ಬರೀ ಸಾಲ ತೀರಿಸೋಕೆ ಕಾಲ ಕಳೆದ್ಬಿಟ್ರಂತ. ಹಿಂದಿನ ಕಾಂಗ್ರೆಸ್ ಸರ್ಕಾರ ಆಡಳಿತವನ್ನ ಮುಗಿಸಿ ಮನೆ ಹೊರಟಾಗ ದೇಶದ ಸಾಲ ಇದ್ದಿದ್ದು 58 ಲಕ್ಷ ಕೋಟಿ, ಅದರ ಆಸುಪಾಸು. ಈಗ ದೇಶದ ಸಾಲ 82 ಲಕ್ಷ ಕೋಟಿ, ಅಂದ್ರೆ 10-22-26 ಲಕ್ಷ ಕೋಟಿ ಸಾಲ ಹೆಚ್ಚಾಗಿದೆ. ಅದರ ಜೊತೆಗೆ ಎಮರ್ಜೆನ್ಸಿ ಫಂಡ್ ಅಂತ ಇದ್ದಂತ ಆರ್ಬಿಐಯಲ್ಲಿ ಸುಮಾರು 1,76,000 ಕೋಟಿ ಹಣನ ಬಿಜೆಪಿ ಸರ್ಕಾರ ತಗೊಂಡಿದೆ, ನಿಮ್ ಮೋದಿ ಸರ್ಕಾರ ತಗೊಂಡಿದೆ ಎಮರ್ಜೆನ್ಸಿ ಫಂಡ್. ಅದು ಸಾಲನೂ ಜಾಸ್ತಿ ಮಾಡಿದ್ರು, ಎಮರ್ಜೆನ್ಸಿ ಫಂಡ್ಗೂ ಕೈ ಹಾಕಿದ್ರು, ಜಿಡಿಪಿನೂ ಕುಸಿತೋಗಿದೆ, ಎಲ್ಲಾ ಕ್ಷೇತ್ರನೂ ನಾಶ ಆಗಿದೆ, ಉದ್ಯೋಗ ಇಲ್ಲ, ಸಂಬಳ ಇಲ್ಲ, ಜನ ಬೀದಿಗೆ ಬಿದ್ದು ನರಳುವಂತ ಪರಿಸ್ಥಿತಿ, ಎಲ್ಲಾ ಬಿಸಿನೆಸ್ಗಳು ಹಾಳಾಗಿದೆ, ಮಾರುವಾಡಿಗಳ ದುಡ್ಡು ಬಿಸ್ತಾ ಇಲ್ಲ, ಹೊರಗೆ ಹೋಗೋ ದುಡ್ಡು ವಾಪಸ್ ಬರಲ್ಲ ಅಂತ ಭಯ ಅವರಿಗೆ. GST, ನೋಟ್ ಬ್ಯಾನ್, 370, ರಾಮ್ ಮಂದಿರ, ಬಾಬ್ರಿ ಮಸೀದಿ, ಅಯ್ಯೋ ಏನ್ರ ನಿಮ್ ಹಾವಳಿ. ನಾವು ಬಿಟ್ರಿ, ನಾವು ಸ್ವಾವಲಂಬಿಗಳಲ್ಲ, ನಾವು ಪರಾವಲಂಬಿಗಳು, ಸೊಪ್ಪು ಸದೆ ತಿನ್ನೋಕು ರೆಡಿ ಇರೋರು, ನಮಗೆ ಸ್ವಂತ ಆಲೋಚನೆ ಶಕ್ತಿನೇ ಇಲ್ಲ. ನಾವು ಮೊದಲಿಂದನೂ ಇನ್ನೊಬ್ರು ಜೈಕಾರ ಹಾಕೊಂಡೇ ಬದುಕಿದವರು. ನಮಗೆ ವೆಪನ್ ಬೇಕು ಅಂದ್ರೆ ಅಮೆರಿಕ ಇಸ್ರೇಲ್ ಕೈಕಾಲ ಹಿಡಿತೀವಿ, ಯಾಕೆ ನಮ್ ಕೈಲಿ ವೆಪನ್ ತಯಾರು ಮಾಡಕ್ಕಾಗಲ್ವಾ? ವರ್ಷಕ್ಕೆ 2 ಲಕ್ಷ ಕೋಟಿ ಸೈನ್ಯಕ್ಕೆ ಲೆಕ್ಕ ಕೊಡ್ತೀರಾ ನಮ್ ತೆರಿಗೆ ಹಣದಲ್ಲಿ, ಅದೇ ಹಣದಲ್ಲಿ ಆ ವೆಪನ್ಗಳನ್ನ ತಯಾರು ಮಾಡಕ್ಕಾಗಲ್ವಾ? ಯಾಕೆ ಮಂಗಳನ ಗ್ರಹಕ್ಕೆ ನಾವು ಹೋಗಿಲ್ವಾ? ಚಂದ್ರಯಾನ ಯಶಸ್ವಿಯಾಗಿ ಮುಗಿಸಿಲ್ವಾ? ಯಾಕೆ ವೆಪನ್ ತಯಾರಿಸೋದು ಅಷ್ಟು ದೊಡ್ಡ ಸವಾಲ? ಇನ್ನೊಂದಿದೆ, ಬುಲೆಟ್ ಟ್ರೈನ್ ಬರುತ್ತೆ, ಬುಲೆಟ್ ಟ್ರೈನ್ ಬರುತ್ತೆ, ಮೋದಿ ಬುಲೆಟ್ ಟ್ರೈನ್ ತಂದ್ಬಿಡ್ತಾರೆ ಅಂತ. ಬುಲೆಟ್ ಟ್ರೈನ್ಗೆ ಹಣ ಕೊಡ್ತಾರೆ ಯಾರಪ್ಪ? ಜಪಾನ್ ದೇಶದ ಹಣದಲ್ಲೇ ಬುಲೆಟ್ ಟ್ರೈನ್ ಆಗ್ತಾ ಇದೆ, ಯಾಕೆ ನಮ್ಮ ಹತ್ರ ಹಣ ಇಲ್ವಾ? ಯಾಕೆ ಜಪಾನ್ ದೇಶದವರು ಬುಲೆಟ್ ಟ್ರೈನ್ ರೆಡಿ ಮಾಡ್ತಾರಲ್ಲ, ಚೀನಾದವರು ಬುಲೆಟ್ ಟ್ರೈನ್ ರೆಡಿ ಮಾಡ್ಕೊಂಡ್ರಲ್ಲ, ಅಮೆರಿಕದವರು ಬುಲೆಟ್ ಟ್ರೈನ್ ಮಾಡ್ಕೊಂಡ್ರಲ್ವಾ, ರಷ್ಯಾದವರು ಬುಲೆಟ್ ಟ್ರೈನ್ ಮಾಡ್ಕೊಂಡ್ರಲ್ವಾ, ಯಾರು ನಾವು ಹಣ ಕೊಡ್ವಾ? ಅವ್ರದೇ ದೇಶದ ಹಣದಲ್ಲಿ ಅವ್ರು ಬುಲೆಟ್ ಟ್ರೈನ್ ರೆಡಿ ಮಾಡ್ಕೊಂಡ್ರಲ್ವಾ, ಯಾಕೆ ನಮಗ್ ಬುಲೆಟ್ ಟ್ರೈನ್ ಮಾಡ್ಕೊಳ್ಳೋದಕ್ಕೆ ನಮ್ಮ ಹತ್ರ ಹಣ ಇಲ್ವಾ? ಹಣ ಇದೆ, ಆ ಹಣ ಎಲ್ಲಿ ಹೋಗುತ್ತಂತಾನೆ ಗೊತ್ತಿಲ್ಲ, ಆ ಹಣಕ್ಕೆ ಲೆಕ್ಕ ಇಲ್ಲ. ಲೆಕ್ಕ ಕೇಳೋರು ಯಾರು? ನಾವು. ನಾವು ಲೆಕ್ಕ ಕೇಳಕ್ ಹೋದ್ರೆ ಮಂದಿರ, ಮಸೀದಿ 370, ಕೊನೆಗೆ 420, 420. ಇದೇ ಈ ದೇಶದ ಕತೆ ವ್ಯಥೆ. ಅರ್ಥ ಆದ್ರೆ ಅರ್ಥ ಮಾಡ್ಕೊಳ್ಳಿ, ಇಲ್ಲದ್ರೆ ಏನು ಮಾಡೋಕ್ಕಾಗಲ್ಲ. ನಮಸ್ಕಾರ. ನರೇಂದ್ರ ಮೋದಿಜಿಯವರು ಚುನಾವಣೆಗೆ ಹೋಗುವಾಗ ಹೇಳ್ತಾರೆ, ಪ್ರತಿಯೊಬ್ಬ ಭಾರತೀಯನ ಖಾತೆಯಲ್ಲಿ 15 ಲಕ್ಷ ರೂಪಾಯಿ ಹಾಕ್ತೇನೆ ಅಂತ. ಅಂತ 15 ಲಕ್ಷ ರೂಪಾಯಿ ಅಲ್ಲ, ಇದು ಕಪ್ಪು ಹಣ. ವಿದೇಶದಲ್ಲಿ ಯಾರೆಲ್ಲ ಬಚ್ಚಿಟ್ಟಿದ್ದಾರೋ ಅದನ್ನೆಲ್ಲ ತಗೊಂಡ್ಬಂದು ನಾನಿಲ್ಲಿ ಹಾಕ್ತೇನೆ ನಿಮ್ಮ ಖಾತೆಗಳಿಗೆ ಅಂತ ಹೇಳಿದ್ರು. ಆ ಒಂದು ವಿಷಯವನ್ನೇ ಮುಂದಿಟ್ಕೊಂಡು ಚುನಾವಣೆಯನ್ನು ಗೆದ್ದಂತಹ ಮೋದಿಜಿಯವರು 15 ಲಕ್ಷ ಎಲ್ಲಿ ಅಂತ ಇವತ್ತು ನಾವು ಕೇಳಿದ್ರೆ ಅದಕ್ಕೆ ಉತ್ತರವೇ ಇಲ್ಲ ಅವರ ಹತ್ರ. ಅದರ ಬದಲಾಗಿ ಕಪ್ಪು ಹಣ ಎಷ್ಟೊಂದು ಓಡಾಡ್ತಿದೆ ನಮ್ಮ ದೇಶದಲ್ಲಿ, ಹಾಗೂ ಹಣವನ್ನ ಲೂಟಿ ಮಾಡಿ ಹೋದವರ ಸಂಖ್ಯೆ 27, ಹಾಗೂ ಎಷ್ಟು 1,000 ಕೋಟಿ ಇವತ್ತು ನಮ್ಮ ದೇಶದಿಂದ ದೋಚಿಕೊಂಡು ಹೋಗಿದ್ದಾರೆ ಅಂದ್ರೆ ಅದಕ್ಕೆ ನಿರುತ್ತರರಾಗ್ಬಿಡ್ತಾರೆ ನಮ್ಮ ಚೌಕಿದಾರ್. ಇನ್ನು ನಮ್ಮ ಬ್ಯಾಂಕಿಂಗ್ ನ ವ್ಯವಸ್ಥೆಯನ್ನ ನೋಡಿದಾಗ ಈ ಚೌಕಿದಾರ್ ಬಂದ ಮೇಲೆ ಏನಾಗಿದೆ ಅಂತ ಹೇಳಿದ್ರೆ, ನಮ್ಮ ಖಾತೆಗಳಲ್ಲಿ ನಾವು ಹಣವನ್ನ ಇಟ್ಟಿರ್ತೀವಲ್ಲ, ಆ ಹಣವನ್ನ ನಾವೇ ತೆಗಿಬೇಕು ಅಂತ ಹೇಳಿದ್ರೆ ಅದಕ್ಕೂ ಕೂಡ ನಾವು ದುಡ್ಡು ಕಟ್ಟಬೇಕಾಗಿದೆ. ನಮ್ಮ ಬ್ಯಾಂಕ್ಗಳಿಗೆ ಹೋಗಿ ನಾವು ವಿಡ್ರಾ ಮಾಡುವಾಗ ಅದು ಎಟಿಎಂ ಅಲ್ಲಿ ಆಗಿರ್ಬಹುದು ಅಥವಾ ಬ್ಯಾಂಕ್ ಅಲ್ಲಿ ವಿಡ್ರಾ ಮಾಡೋದಾಗಿರ್ಬಹುದು, ಯಾವುದೇ ಟ್ರಾನ್ಸಾಕ್ಷನ್ ಆಗಿರ್ಬಹುದು ಮಾಡುವಾಗ ಇಂತಿಷ್ಟು ಅಂತ ಇವಾಗ ಚಾರ್ಜ್ ಆಗ್ತದೆ.
ಇನ್ನೊಂದು ವಿಷಯ ಏನು ಅಂತ ಹೇಳಿದ್ರೆ, ನಿಮ್ಮ ಅಕೌಂಟ್ ಅಲ್ಲಿ ಮಿನಿಮಮ್ ಬ್ಯಾಲೆನ್ಸ್ ನೀವು ಮೇಂಟೈನ್ ಮಾಡಿಲ್ಲ ಅಂದ್ರೆ ಅದಕ್ಕೂ ಕೂಡ ಚಾರ್ಜ್ ಮಾಡಿಬಿಡ್ತಾರೆ. ಈಗ ಏನಾಗಿದೆ, ನಮ್ಮ ದುಡ್ಡಿಗೆ ನಾವೇ ಅಲ್ಲಿ ಫೈನ್ ಕಟ್ಟಿ ಅದನ್ನ ಪ್ರತಿ ಬಾರಿ ಬ್ಯಾಂಕಿಂದ ಹಿಂದೆ ಪಡೆದುಕೊಂಡ ಹಾಗೆ ಆಗ್ತಾ ಇದೆ. ಇದು ಇವತ್ತಿನ ಬ್ಯಾಂಕಿಂಗ್ ವ್ಯವಸ್ಥೆ ಆಗಿದೆ ನಮ್ಮ ಚೌಕಿದಾರರ ಅಡಿಯಲ್ಲಿ. ಅಂದ್ರೆ ನಮ್ಮ ದುಡ್ಡಿಗೆ ಕೂಡ ಇನ್ನೊಬ್ರು ಯಾರೋ ಅದರ ಮೇಲೆ ಹಿಡಿತವನ್ನು ಸಾಧಿಸಿಬಿಟ್ಟಿದ್ದಾರೆ. ಮೋದಿಜಿಯವರು 2014 ಚುನಾವಣೆಗೆ ಬಂದಾಗ ಹೇಳ್ತಾರೆ, ನಾನು ಯುವಕರಿಗೆ ಪ್ರತಿ ವರ್ಷ 2 crore ಕೆಲಸವನ್ನ ಸೃಷ್ಟಿ ಮಾಡಿಕೊಡ್ತೇನೆ, ಉದ್ಯೋಗ ಸೃಷ್ಟಿಯನ್ನ ಮಾಡಿಕೊಡ್ತೀವಿ ಅಂತ ಭರವಸೆಯನ್ನ ಕೊಟ್ಟು ಯುವಕರ ಮತವನ್ನ ಪಡ್ಕೊಂಡು ಬಂದಂತಹ ಮೋದಿಜಿ ಮಾಡಿರುವಂತಹ ಕೆಲಸ ಏನು, ಕಳೆದ 5 years ನಾವು ಕೆಲಸ ಎಷ್ಟು ಸೃಷ್ಟಿಯಾಗಿದೆ ಅಂತ ಹೇಳಿದ್ರೆ ಕೆಲಸ ಸೃಷ್ಟಿಯಾಗಿಲ್ಲ. ಪ್ರತಿ ವರ್ಷ 1.9 crore ಜನ ಕೆಲಸವನ್ನ ಕಳ್ಕೊಂಡು ಬರ್ತಾ ಇದ್ದಾರೆ. ನಮ್ಮ ದೇಶದ ಯುವಕರಿಗೆ ಕೆಲಸ ಇಲ್ಲದೆ ಪರದಾಡ್ತಾ ಇದ್ದಾರೆ. ಈ ಮೋದಿಜಿಯವರು ಬಂದ ನಂತರ 2 crore ಜನ ಕೆಲಸ ಕಳ್ಕೊಳ್ತಾ ಇದ್ರೆ ನಮಗೆ ಉದ್ಯೋಗವನ್ನ ಕೊಡಿ ಅಂತ ಮೋದಿಜಿಯವರ ಹತ್ರ ಕೇಳಿದಾಗ ಮೋದಿಜಿ ಏನ್ ಹೇಳ್ತಾರೆ, ಹೋಗಿ ಪಕೋಡ ಮಾರಾಟ ಮಾಡಿ ಅಂತ ಹೇಳ್ತಾರೆ. ತುಂಬಾ ಒಳ್ಳೆ ವೃತ್ತಿ ಪಕೋಡ ಮಾರಾಟ ಮಾಡೋದು. ಮಳೆ ಬಂದಾಗ ನಮ್ಗೆಲ್ಲರಿಗೂ ತುಂಬಾನೇ ಇಷ್ಟ ಪಕೋಡ ತಿನ್ನೋದು ಅಲ್ವಾ. ಆದ್ರೆ ಒಬ್ಬ ವಿದ್ಯಾರ್ಥಿಯನ್ನ ಅವನ ವಿದ್ಯಾಭ್ಯಾಸ ಮುಗಿಸೋದಕ್ಕೆ ಅಪ್ಪ ಅಮ್ಮ ಎಷ್ಟು ಕಷ್ಟಪಟ್ಟಿರ್ತಾರೆ, ಅದು MBA ಆಗಿರ್ಬೋದು, ಇಂಜಿನಿಯರಿಂಗ್ ಆಗಿರ್ಬೋದು, ಇನ್ನೊಂದು ಮತ್ತೊಂದು ಅಂತ ಎಷ್ಟೋ ವಿಷಯಗಳನ್ನ ಇವತ್ತು ಮಕ್ಕಳು ಕಲಿತಾರೆ. ಕಲಿಯೋದಕ್ಕೆ ಅಪ್ಪ ಅಮ್ಮ 100,000 ಖರ್ಚು ಮಾಡಿರ್ತಾರೆ. ಈ ಮಗನಿಗೆ ಇವತ್ತು ಅಥವಾ ಮಗಳಿಗೆ ಅಲ್ಲಿ ಉದ್ಯೋಗ ಇಲ್ಲ ಅಂತ ಹೇಳಿದಾಗ ಏನ್ ಮಾಡಬೇಕಾಗುತ್ತೆ? ಎಲ್ಲರೂ ಹೋಗಿ ಪಕೋಡ ಮಾರಾಟ ಮಾಡೋದಕ್ಕೆ ಸಾಧ್ಯನಾ? ಅಥವಾ ನಮ್ಮ ದೇಶದಲ್ಲಿರುವಂತಹ ಇಷ್ಟು BJP MLA MP ಲೀಡರ್ಸ್ ಯಾರೇ ಆಗಿರ್ಬೋದು, ಇವರ ಎಷ್ಟು ಜನರ ಮಕ್ಕಳು ಹೋಗಿ ಪಕೋಡ ಮಾರಾಟ ಮಾಡ್ತಾ ಇದ್ದಾರೆ? ಇದಕ್ಕೆ ಪ್ರಶ್ನೆ, ಈ ಒಂದು ಪ್ರಶ್ನೆಗೆ ಅವರು ಉತ್ತರ ಕೊಡಬೇಕು. ಎಷ್ಟು ಜನ ಇವರ ಮಕ್ಕಳು ಪಕೋಡ ಮಾರಾಟ ಮಾಡ್ತಾ ಇದ್ದಾರೆ, ಅಥವಾ ಇವರ ಮಕ್ಕಳನ್ನ ವಿದೇಶಕ್ಕೆ ಕಳಿಸ್ತಾರೆ ಅಲ್ವೇ ವ್ಯಾಸಂಗ ಮಾಡೋದಕ್ಕೆ? ಯಾಕೆ ಕಳಿಸ್ಬೇಕು? ಎಲ್ಲರನ್ನು ಅವರು ಕೂಡ ಪಕೋಡ ಮಾರಾಟ ಮಾಡೋದಕ್ಕೆ ಕೂರಿಸ್ಲಿ? ಅದು ಬಿಟ್ಟು ನಮ್ಮ ಮೋದಿಜಿ ಅವರು ಏನೋ ಉಡಾಫೆಯ ಉತ್ತರಗಳನ್ನ ಕೊಡ್ತಾರೆ ಪ್ರತಿ ಬಾರಿ ನಾವು ಕೇಳಿದಾಗ. ಇದನ್ನೆಲ್ಲ ನೋಡಿ ಬೇಸತ್ತಿರುವಂತಹ ಯುವಕರು ಇವತ್ತು ಮೋದಿಜಿಯವರ ಜೊತೆ ನಿಂತಿಲ್ಲ. ಆಯ್ತಪ್ಪ, 70 years ಈ ದೇಶನ ಹಾಳು ಮಾಡಿ ಹಾಕಿದ್ರು ಅದೊಂದು ಪಕ್ಷದ ಆಡಳಿತ ಅಂತಾನೆ ಇಟ್ಕೊಳ್ಳಿ. ಹಾಗಾದ್ರೆ 7 years ನೀವು ಮಾಡಿದ್ದೇನು? GST ಅದ್ನಿಮ್ದಲ್ಲ, ಆಧಾರು ಅದು ನಿಮ್ದಲ್ಲ, ಸ್ವಚ್ಛ ಭಾರತ್ ಅಂದ್ರಿ ನಿಮ್ದೇ ಕಸ ನಿಮ್ದೇ ಪೊರ್ಕೆ, ಭೇಟಿ ಪಡಾವೋ ಭೇಟಿ ಬಚಾವೋ ಅಂದ್ರಿ ನಿಮ್ ಹೆಣ್ಣು ಮಗಳೇ ನೀವೇ ಉಳಿಸಿ, ಸ್ಟಾರ್ಟ್ ಅಪ್ ಸ್ಟ್ಯಾಂಡ್ ಅಪ್ ಏನಾಯ್ತು? 100 ಸ್ಮಾರ್ಟ್ ಸಿಟಿಗಳನ್ನ ಒಂದ ಅವಧಿಯಲ್ಲಿ ಮಾಡ್ತೀನಂದ್ರಿ, 7 ಎಲ್ಲಿ? ಮೇಕ್ ಇನ್ ಇಂಡಿಯಾ ಅಂದ್ರಿ, ವರ್ಷಕ್ಕೆ 2 crore ಉದ್ಯೋಗ ಸೃಷ್ಟಿ ಅಂದ್ರಿ. ಏನ್ ಮಾಡಿದ್ರಿ? ವರ್ಷಕ್ಕೆ 2 crore ಉದ್ಯೋಗ ಹೋಗ್ತಾ ಇದೆ. ಆಟೋಮೊಬೈಲ್ ಕ್ಷೇತ್ರ ಕುಸ್ತಿರೋದು ನಿಜ ಅಲ್ವಾ? ಎಕ್ಸಾಕ್ಟ್ಲಿ, ನರೇಂದ್ರ ಮೋದಿ ಅತ್ಯುತ್ತಮ ರಾಜಕಾರಣಿ, ಅತ್ಯುತ್ತಮ ಮಾತುಗಾರ, ಅದರ ಯಾವ ಅನುಮಾನಗಳು ಇಲ್ಲ. ಆದ್ರೆ ಆತ ಅತ್ಯುತ್ತಮ ಆಡಳಿತಗಾರ ನಮ್ಮ SSLC ಓದ್ದವನು IAS ಆಫೀಸರ್ ಆಗಕ್ಕಾಗುತ್ತೇನ್ರಿ? ಒಂದ್ ಕಡೆ ದೇಶದ ಆರ್ಥಿಕ ಪರಿಸ್ಥಿತಿ ಹದಗೆಟ್ಟು ಹೋಗಿದೆ, ದೇಶ ತುಂಬಾ ಚಿಂತಾಜನಕ ಪರಿಸ್ಥಿತಿಯಲ್ಲಿದೆ, ಬರೀ ಉದ್ಯೋಗ ನಷ್ಟದ ರಿಪೋರ್ಟ್ಗಳನ್ನ ಮಾತ್ರ ನೀವು ನೋಡ್ತಾ ಇದ್ದೀರಾ, ಎಷ್ಟೋ ಕಂಪನಿಗಳಲ್ಲಿ ಸಂಬಳಗಳಾಗ್ತಾ ಇಲ್ಲ, 2-3 ಸಂಬಳಗಳಾಗ್ತಾ ಇಲ್ಲ. ಸಂಬಳವನ್ನ ನಂಬಿಕೊಂಡು ಜೀವನ ನಡೆಸೋನು ಬೀದಿಗೆ ಬಿದ್ದು ಒದ್ದಾಡುತ್ತಾ ಇರುವಂತಹ ಪರಿಸ್ಥಿತಿ ಇದೆ. ಅದನ್ನ ಅನುಭವಿಸ್ತಿರೋದನ್ನ ನಾನು ಕಣ್ಣಾರೆ ನೋಡ್ತಾ ಇದ್ದೀನಿ. GDP ಲೆಕ್ಕಾಚಾರನೆ ಬೇರೆ, ನೀನೇನಯ್ಯ ಅಂತ ನೀವು ಹೇಳೋದಾದ್ರೆ ಕಣ್ಣೆದುರಿಗೆ ಕಾಣ್ತಾ ಇರೋದಿಲ್ಲ ಸುಳ್ಳ. ಯಾಕೆ ಸಂಕಷ್ಟ ನೀವು ಅನುಭವಿಸ್ತಾ ಇಲ್ವಾ? ದೇಶ ಆರ್ಥಿಕ ದುರ್ಗತಿಯಲ್ಲಿ ನರಳ್ತಾ ಇದೆ. ಕಾಶ್ಮೀರ 370 ಅಂತೀರ, 370 ವಿಧಿನ ನೀವು ತೆಗೆದು ಕೊಡ್ಲೆ ನಮ್ಮೆಲ್ಲ ಸಂಕಷ್ಟಗಳ ನಿವಾರಣೆ ಆಯ್ತಾ? ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾತಾಡಿಕೊಂಡು 2 ಕರೆಕ್ಟ್ ಆಗಿ ಡಿವೈಡ್ ಮಾಡಿ ಬಾರ್ಡರ್ ಹಾಕೊಂಡು ಬೇಲಿ ಹಾಕ್ರಯ್ಯ ಬೇರೆ ಕಡೆ ಇರೋ ಹಾಗೆ. ಯಾಕಾಗಲ್ಲ? ವರ್ಷಕ್ಕೆ 2 crore ಲೆಕ್ಕ ತೋರಿಸ್ಬೇಕಾ? ಇದನ್ನ BJP ಸರ್ಕಾರ ಮಾಡ್ತಾ ಇದೆ ಅಂತ ನಾನು ಹೇಳಲ್ಲ, ಹಿಂದಿನ ಕಾಂಗ್ರೆಸ್ ಸರ್ಕಾರ ಕೂಡ ಅದನ್ನೇ ಮಾಡ್ತಾ ಬಂದಿದ್ದು, ಈಗಿನ ಸರ್ಕಾರ ಕೂಡ ಅದನ್ನೇ ಮಾಡೋದು, ಮುಂದೆ ಬರುವ ಸರ್ಕಾರಗಳು ಕೂಡ ಅದನ್ನೇ ಮುಂದುವರಿಸಿಕೊಂಡು ಹೋಗುತ್ತೆ. ಜನರನ್ನ ಭಾವನಾತ್ಮಕವಾಗಿ ಹೊಡಿಬೇಕು. ವರ್ಷಕ್ಕೆ 2 crore 3 crore 5 crore ಅಂತ ನಮ್ಮ ತೆರಿಗೆ ಹಣದ ಲೆಕ್ಕ ತೋರಿಸ್ಬೇಕು. ಆ ದುಡ್ಡು ಎಲ್ಲಿ ಹೋಗುತ್ತೋ, ಯಾರ ಬೊಕ್ಕಸಕ್ಕೆ ಸೇರುತ್ತೋ, 80 crore ಆಸ್ತಿ ಇರೋನು 800 crore ಆಸ್ತಿ ಒಡೆಯಾಗ್ಬಿಡ್ತಾನೆ. ಈ ಹಿಂದೆ ಇನ್ನೊಬ್ಬ ಭಕ್ತ ನನಗೆ ಕಮೆಂಟ್ ಮಾಡಿದ್ದ,
ಮೋದಿ ಬಂದ ಮೇಲೆ ನಮ್ಮ ದೇಶದ ಸಾಲ ತೀರಿಸ್ದ. ಈ ಹಿಂದೆ ಕಾಂಗ್ರೆಸ್ ಗೌರ್ಮೆಂಟ್ ಇದ್ದಾಗ, ಹಿಂದಿನ ಸರ್ಕಾರಗಳಿದ್ದಾಗ ಭಯಾನಕ ಸಾಲ ಮಾಡಾಕಿತ್ತು. ಮೋದಿ ಇಷ್ಟು ವರ್ಷ ಬರೀ ಸಾಲ ತೀರಿಸೋಕೆ ಕರ ಕಳೆದ್ಬಿಟ್ರಂತ. ಹಿಂದಿನ ಕಾಂಗ್ರೆಸ್ ಸರ್ಕಾರ ಆಡಳಿತವನ್ನ ಮುಗಿಸಿ ಮನೆ ಹೊರಟಾಗ ದೇಶದ ಸಾಲ ಇದ್ದಿದ್ದು 58 ಲಕ್ಷ ಕೋಟಿ. ಅದರ ಆಸುಪಾಸು ಈಗ ದೇಶದ ಸಾಲ 82 ಲಕ್ಷ ಕೋಟಿ. ಅಂದ್ರೆ ಹತ್ತತ್ರ 22-26 ಲಕ್ಷ ಕೋಟಿ ಸಾಲ ಹೆಚ್ಚಾಗಿದೆ. ಅದರ ಜೊತೆಗೆ ಎಮರ್ಜೆನ್ಸಿ ಫಂಡ್ ಅಂತ ಇದ್ದಂತ RBIಯಲ್ಲಿ ಸುಮಾರು 1,76,000 ಕೋಟಿ ಹಣನ ಬಿಜೆಪಿ ಸರ್ಕಾರ ತಗೊಂಡಿದೆ. ನಿಮ್ ಮೋದಿ ಸರ್ಕಾರ ತಗೊಂಡಿದೆ ಎಮರ್ಜೆನ್ಸಿ ಫಂಡ್. ಅದು ಸಾಲನೂ ಜಾಸ್ತಿ ಮಾಡಿದ್ರು, ಎಮರ್ಜೆನ್ಸಿ ಫಂಡ್ಗೂ ಕೈ ಹಾಕಿದ್ರು, GDPನೂ ಕುಸಿತೋಗಿದೆ, ಆ ಎಲ್ಲಾ ಕ್ಷೇತ್ರನೂ ನಾಶ ಆಗಿದೆ, ಉದ್ಯೋಗ ಇಲ್ಲ, ಸಂಬಳ ಇಲ್ಲ, ಜನ ಬೀದಿಗೆ ಬಿದ್ದು ನರಳುವಂತ ಪರಿಸ್ಥಿತಿ, ಎಲ್ಲಾ ಬಿಸ್ನೆಸ್ಗಳು ಹಾಳಾಗಿದೆ, ಮಾರುವಾಡಿಗಳ ದುಡ್ಡು ಬಿಸ್ತಾ ಇಲ್ಲ, ಹೊರಗೆ ಹೋಗೋ ದುಡ್ಡು ವಾಪಸ್ ಬರಲ್ಲ ಅಂತ ಭಯ ಅವರಿಗೆ. GST, ನೋಟ್ ಬ್ಯಾನ್, 370, ರಾಮ್ ಮಂದಿರ, ಬಾಬ್ರಿ ಮಸೀದಿ, ಅಯ್ಯೋ ಏನರ ನಿಮ್ಮ ಹಾವಳಿ. ನಾವು ಬಿಡ್ರಿ, ನಾವು ಸ್ವಾವಲಂಬಿಗಳಲ್ಲ, ನಾವು ಪರಾವಲಂಬಿಗಳು. ಸೊಪ್ಪು ಸದೆ ತಿನ್ನೋಕ್ಕೂ ರೆಡಿ ಇರೋರು, ನಮಗೆ ಸ್ವಂತ ಆಲೋಚನೆ ಶಕ್ತಿನೇ ಇಲ್ಲ. ನಾವು ಮೊದಲಿಂದನೂ ಇನ್ನೊಬ್ರು ಜೈಕಾರ ಹಾಕೊಂಡೇ ಬದುಕಿದವರು. ನಮಗೆ ವೆಪನ್ ಬೇಕು ಅಂದ್ರೆ ಅಮೆರಿಕ ಇಸ್ರೇಲ್ ಕೈಕಾಲು ಹಿಡಿತೀವಿ, ಯಾಕೆ ನಮ್ಮ ಕೈಲಿ ವೆಪನ್ ತಯಾರು ಮಾಡೋಕ್ಕಾಗಲ್ವಾ? ವರ್ಷಕ್ಕೆ 2 ಲಕ್ಷ ಕೋಟಿ ಸೈನ್ಯಕ್ಕೆ ಲೆಕ್ಕ ಕೊಡ್ತೀರಾ ನಮ್ಮ ತೆರಿಗೆ ಹಣದಲ್ಲಿ, ಅದೇ ಹಣದಲ್ಲಿ ಆ ವೆಪನ್ಗಳನ್ನ ತಯಾರು ಮಾಡೋಕ್ಕಾಗಲ್ವಾ? ಯಾಕೆ ಮಂಗಳನ ಗ್ರಹಕ್ಕೆ ನಾವು ಹೋಗಿಲ್ವಾ? ಚಂದ್ರಯಾನ ಯಶಸ್ವಿಯಾಗಿ ಮುಗಿಸಿಲ್ವಾ? ಯಾಕೆ ವೆಪನ್ ತಯಾರಿಸೋದು ಅಷ್ಟು ದೊಡ್ಡ ಸವಾಲ? ಇನ್ನೊಂದಿದೆ, ಬುಲೆಟ್ ಟ್ರೈನ್ ಬರುತ್ತೆ, ಬುಲೆಟ್ ಟ್ರೈನ್ ಬರುತ್ತೆ, ಮೋದಿ ಬುಲೆಟ್ ಟ್ರೈನ್ ತಂದ್ಬಿಡ್ತಾರೆ ಅಂತ. ಬುಲೆಟ್ ಟ್ರೈನ್ಗೆ ಹಣ ಕೊಡ್ತಾರಪ್ಪ? ಜಪಾನ್ ದೇಶದ ಹಣದಲ್ಲೇ ಬುಲೆಟ್ ಟ್ರೈನ್ ಆಗ್ತಾ ಇದೆ, ಯಾಕೆ ನಮ್ಮ ಹತ್ರ ಹಣ ಇಲ್ವಾ? ಯಾಕೆ ಜಪಾನ್ ದೇಶದವರು ಬುಲೆಟ್ ಟ್ರೈನ್ ರೆಡಿ ಮಾಡ್ತಾರಲ್ಲ, ಚೀನಾದವರು ಬುಲೆಟ್ ಟ್ರೈನ್ ರೆಡಿ ಮಾಡ್ಕೊಂಡ್ರಲ್ಲ, ಅಮೆರಿಕದವರು ಬುಲೆಟ್ ಟ್ರೈನ್ ಮಾಡ್ಕೊಂಡ್ರಲ್ವಾ, ರಷ್ಯಾದವರು ಬುಲೆಟ್ ಟ್ರೈನ್ ಮಾಡ್ಕೊಂಡ್ರಲ್ವಾ, ಯಾರು ನಾವು ಹಣ ಕೊಡ್ವಾ? ಅವ್ರದೇ ದೇಶದ ಹಣದಲ್ಲಿ ಅವ್ರು ಬುಲೆಟ್ ಟ್ರೈನ್ ರೆಡಿ ಮಾಡ್ಕೊಂಡ್ರಲ್ವಾ, ಯಾಕೆ ನಮಗೆ ಬುಲೆಟ್ ಟ್ರೈನ್ ಮಾಡ್ಕೊಳ್ಳೋದಕ್ಕೆ ನಮ್ಮ ಹತ್ರ ಹಣ ಇಲ್ವಾ? ಹಣ ಇದೆ, ಆ ಹಣ ಎಲ್ಲಿ ಹೋಗುತ್ತಂತಾನೆ ಗೊತ್ತಿಲ್ಲ, ಆ ಹಣಕ್ಕೆ ಲೆಕ್ಕ ಇಲ್ಲ. ಲೆಕ್ಕ ಕೇಳೋರು ಯಾರು? ನಾವು. ನಾವು ಲೆಕ್ಕ ಕೇಳಕ್ ಹೋದ್ರೆ ಮಂದಿರ ಮಸೀದಿ 370, ಕೊನೆಗೆ 420. ಇದೇ ಈ ದೇಶದ ಕತೆ ವ್ಯಥೆ. ಅರ್ಥ ಆದ್ರೆ ಅರ್ಥ ಮಾಡ್ಕೊಳ್ಳಿ, ಇಲ್ಲದ್ರೆ ಏನು ಮಾಡೋಕ್ಕಾಗಲ್ಲ. ನಮಸ್ಕಾರ. ನರೇಂದ್ರ ಮೋದಿಜಿಯವರು ಚುನಾವಣೆಗೆ ಹೋಗುವಾಗ ಹೇಳ್ತಾರೆ, ಪ್ರತಿಯೊಬ್ಬ ಭಾರತೀಯನ ಖಾತೆಯಲ್ಲಿ 15 ಲಕ್ಷ ರೂಪಾಯಿ ಹಾಕ್ತೇನೆ ಅಂತ. ಅಂತ 15 ಲಕ್ಷ ರೂಪಾಯಿ ಅಲ್ಲ, ಇದು ಕಪ್ಪು ಹಣ. ವಿದೇಶದಲ್ಲಿ ಯಾರೆಲ್ಲ ಬಚ್ಚಿಟ್ಟಿದ್ದಾರೋ ಅದನ್ನೆಲ್ಲ ತಗೊಂಡ್ಬಂದು ನಾನಿಲ್ಲಿ ಹಾಕ್ತೇನೆ ನಿಮ್ಮ ಖಾತೆಗಳಿಗೆ ಅಂತ ಹೇಳಿದ್ರು. ಆ ಒಂದು ವಿಷಯವನ್ನೇ ಮುಂದಿಟ್ಕೊಂಡು ಚುನಾವಣೆಯನ್ನು ಗೆದ್ದಂತಹ ಮೋದಿಜಿಯವರು 15 ಲಕ್ಷ ಎಲ್ಲಿ ಅಂತ ಇವತ್ತು ನಾವು ಕೇಳಿದ್ರೆ ಅದಕ್ಕೆ ಉತ್ತರವೇ ಇಲ್ಲ ಅವರ ಹತ್ರ. ಅದರ ಬದಲಾಗಿ ಕಪ್ಪು ಹಣ ಎಷ್ಟೊಂದು ಓಡಾಡ್ತಿದೆ ನಮ್ಮ ದೇಶದಲ್ಲಿ, ಹಾಗೂ ಹಣವನ್ನ ಲೂಟಿ ಮಾಡಿ ಹೋದವರ ಸಂಖ್ಯೆ 27, ಹಾಗೂ ಎಷ್ಟು 1,000 ಕೋಟಿ ಇವತ್ತು ನಮ್ಮ ದೇಶದಿಂದ ದೋಚಿಕೊಂಡು ಹೋಗಿದ್ದಾರೆ ಅಂದ್ರೆ ಅದಕ್ಕೆ ನಿರುತ್ತರರಾಗ್ಬಿಡ್ತಾರೆ ನಮ್ಮ ಚೌಕಿದಾರ್. ಇನ್ನು ನಮ್ಮ ಬ್ಯಾಂಕಿಂಗ್ ನ ವ್ಯವಸ್ಥೆಯನ್ನ ನೋಡಿದಾಗ ಈ ಚೌಕಿದಾರ್ ಬಂದ ಮೇಲೆ ಏನಾಗಿದೆ ಅಂತ ಹೇಳಿದ್ರೆ, ನಮ್ಮ ಖಾತೆಗಳಲ್ಲಿ ನಾವು ಹಣವನ್ನ ಇಟ್ಟಿರ್ತೀವಲ್ಲ, ಆ ಹಣವನ್ನ ನಾವೇ ತೆಗಿಬೇಕು ಅಂತ ಹೇಳಿದ್ರೆ ಅದಕ್ಕೂ ಕೂಡ ನಾವು ದುಡ್ಡು ಕಟ್ಟಬೇಕಾಗಿದೆ. ನಮ್ಮ ಬ್ಯಾಂಕ್ಗಳಿಗೆ ಹೋಗಿ ನಾವು ವಿಡ್ರಾ ಮಾಡುವಾಗ ಅದು ATM ಅಲ್ಲಿ ಆಗಿರ್ಬಹುದು ಅಥವಾ ಬ್ಯಾಂಕ್ ಅಲ್ಲಿ ವಿಡ್ರಾ ಮಾಡೋದಾಗಿರ್ಬಹುದು, ಯಾವುದೇ ಟ್ರಾನ್ಸಾಕ್ಷನ್ ಆಗಿರ್ಬಹುದು ಮಾಡುವಾಗ ಇಂತಿಷ್ಟು ಅಂತ ಇವಾಗ ಚಾರ್ಜ್ ಆಗ್ತದೆ. ಇನ್ನೊಂದು ವಿಷಯ ಏನು ಅಂತ ಹೇಳಿದ್ರೆ, ನಿಮ್ಮ ಅಕೌಂಟ್ ಅಲ್ಲಿ ಮಿನಿಮಮ್ ಬ್ಯಾಲೆನ್ಸ್ ನೀವು ಮೇಂಟೈನ್ ಮಾಡಿಲ್ಲ ಅಂದ್ರೆ ಅದಕ್ಕೂ ಕೂಡ ಚಾರ್ಜ್ ಮಾಡಿಬಿಡ್ತಾರೆ. ಈಗ ಏನಾಗಿದೆ, ನಮ್ಮ ದುಡ್ಡಿಗೆ ನಾವೇ ಅಲ್ಲಿ ಫೈನ್ ಕಟ್ಟಿ ಅದನ್ನ ಪ್ರತಿ ಬಾರಿ ಬ್ಯಾಂಕಿಂದ ಹಿಂದೆ ಪಡೆದುಕೊಂಡ ಹಾಗೆ ಆಗ್ತಾ ಇದೆ. ಇದು ಇವತ್ತಿನ ಬ್ಯಾಂಕಿಂಗ್ ವ್ಯವಸ್ಥೆ ಆಗಿದೆ ನಮ್ಮ ಚೌಕಿದಾರರ ಅಡಿಯಲ್ಲಿ. ಅಂದ್ರೆ ನಮ್ಮ ದುಡ್ಡಿಗೆ ಕೂಡ ಇನ್ನೊಬ್ರು ಯಾರೋ ಅದರ ಮೇಲೆ ಹಿಡಿತವನ್ನು ಸಾಧಿಸಿಬಿಟ್ಟಿದ್ದಾರೆ. ಮೋದಿಜಿಯವರು 2014 ಚುನಾವಣೆಗೆ ಬಂದಾಗ ಹೇಳ್ತಾರೆ, ನಾನು ಯುವಕರಿಗೆ ಪ್ರತಿ ವರ್ಷ 2 ಕೋಟಿ ಕೆಲಸವನ್ನ ಸೃಷ್ಟಿ ಮಾಡಿಕೊಡ್ತೇನೆ, ಉದ್ಯೋಗ ಸೃಷ್ಟಿಯನ್ನ ಮಾಡಿಕೊಡ್ತೀವಿ ಅಂತ ಭರವಸೆಯನ್ನ ಕೊಟ್ಟು ಯುವಕರ ಮತವನ್ನ ಪಡ್ಕೊಂಡು ಬಂದಂತಹ ಮೋದಿಜಿ ಮಾಡಿರುವಂತಹ ಕೆಲಸ ಏನು? ಕಳೆದ 5 ವರ್ಷಗಳಲ್ಲಿ ನಾವು ಕೆಲಸ ಎಷ್ಟು ಸೃಷ್ಟಿಯಾಗಿದೆ ಅಂತ ಹೇಳಿದ್ರೆ, ಕೆಲಸ ಸೃಷ್ಟಿಯಾಗಿಲ್ಲ. ಪ್ರತಿ ವರ್ಷ 1,09,00,000 ಜನ ಕೆಲಸವನ್ನ ಕಳ್ಕೊಂಡು ಬರ್ತಾ ಇದ್ದಾರೆ. ನಮ್ಮ ದೇಶದ ಯುವಕರಿಗೆ ಕೆಲಸ ಇಲ್ಲದೆ ಪರದಾಡ್ತಾ ಇದ್ದಾರೆ. ಈ ಮೋದಿಜಿಯವರು ಬಂದ ನಂತರ ಇಷ್ಟು 1,00,00,000 ಜನ ಕೆಲಸ ಕಳ್ಕೊಳ್ತಾ ಇದ್ರೆ
ಹೇಳಿದ್ರೆ ನಮಗೆ ಉದ್ಯೋಗವನ್ನ ಕೊಡಿ ಅಂತ ಮೋದಿಜಿಯವ್ರ ಹತ್ರ ಕೇಳಿದಾಗ ಮೋದಿಜಿ ಏನ್ ಹೇಳ್ತಾರೆ, ಹೋಗಿ ಪಕೋಡ ಮಾರಾಟ ಮಾಡಿ ಅಂತ ಹೇಳ್ತಾರೆ. ತುಂಬಾ ಒಳ್ಳೆ ವೃತ್ತಿ ಪಕೋಡ ಮಾರಾಟ ಮಾಡೋದು. ಮಳೆ ಬಂದಾಗ ನಮ್ಗೆ ಎಲ್ರಿಗೂ ತುಂಬಾನೇ ಇಷ್ಟ ಪಕೋಡ ತಿನ್ನೋದು ಅಲ್ವಾ. ಆದ್ರೆ ಒಬ್ಬ ವಿದ್ಯಾರ್ಥಿಯನ್ನ ಅವನ ವಿದ್ಯಾಭ್ಯಾಸ ಮುಗಿಸೋದಕ್ಕೆ ಅಪ್ಪ ಅಮ್ಮ ಎಷ್ಟು ಕಷ್ಟಪಟ್ಟಿರ್ತಾರೆ, ಅದು MBA ಆಗಿರ್ಬೋದು, ಇಂಜಿನಿಯರಿಂಗ್ ಆಗಿರ್ಬೋದು, ಇನ್ನೊಂದು ಮತ್ತೊಂದು ಅಂತ ಎಷ್ಟೋ ವಿಷಯಗಳನ್ನ ಇವತ್ತು ಮಕ್ಕಳು ಕಲಿತಾರೆ. ಕಲಿಯೋದಕ್ಕೆ ಅಪ್ಪ ಅಮ್ಮ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿರ್ತಾರೆ. ಈ ಮಗನಿಗೆ ಇವತ್ತು ಅಥವಾ ಮಗಳಿಗೆ ಅಲ್ಲಿ ಉದ್ಯೋಗ ಇಲ್ಲ ಅಂತ ಹೇಳಿದಾಗ ಏನ್ ಮಾಡಬೇಕಾಗುತ್ತೆ? ಎಲ್ರು ಹೋಗಿ ಪಕೋಡ ಮಾರಾಟ ಮಾಡೋದಕ್ಕೆ ಸಾಧ್ಯನಾ? ಅಥವಾ ನಮ್ಮ ದೇಶದಲ್ಲಿ ಇರುವಂತಹ ಇಷ್ಟು BJPಯ MLAಗಳಾಗಿರ್ಬೋದು, MPಗಳಾಗಿರ್ಬೋದು, ಲೀಡರ್ಸ್ ಯಾರೇ ಆಗಿರ್ಬೋದು, ಇವರ ಎಷ್ಟು ಜನರ ಮಕ್ಕಳು ಹೋಗಿ ಪಕೋಡ ಮಾರಾಟ ಮಾಡ್ತಾ ಇದ್ದಾರೆ? ಇದಕ್ಕೆ ಪ್ರಶ್ನೆ, ಈ ಒಂದು ಪ್ರಶ್ನೆಗೆ ಅವರು ಉತ್ತರ ಕೊಡಬೇಕು. ಎಷ್ಟು ಜನ ಇವರ ಮಕ್ಕಳು ಪಕೋಡ ಮಾರಾಟ ಮಾಡ್ತಾ ಇದ್ದಾರೆ, ಅಥವಾ ಇವರ ಮಕ್ಕಳನ್ನ ವಿದೇಶಕ್ಕೆ ಕಳಿಸ್ತಾರೆ ಅಲ್ವೇ ವ್ಯಾಸಂಗ ಮಾಡೋದಕ್ಕೆ? ಯಾಕೆ ಕಳಿಸ್ಬೇಕು? ಎಲ್ಲರನ್ನು ಅವರು ಕೂಡ ಪಕೋಡ ಮಾರಾಟ ಮಾಡೋದಕ್ಕೆ ಕೂರಿಸ್ಲಿ? ಅದು ಬಿಟ್ಟು ನಮ್ಮ ಮೋದಿಜಿ ಅವರು ಏನೋ ಉಡಾಫೆಯ ಉತ್ತರಗಳನ್ನ ಕೊಡ್ತಾರೆ ಪ್ರತಿ ಬಾರಿ ನಾವು ಕೇಳಿದಾಗ. ಇದನ್ನೆಲ್ಲ ನೋಡಿ ಬೇಸತ್ತಿರುವಂತಹ ಯುವಕರು ಇವತ್ತು ಮೋದಿಜಿಯವರ ಜೊತೆ ನಿಂತಿಲ್ಲ.